98ಕ್ಕೆ ಒಂದೇ ಸರಿ 2 ಮಂತ್ಸ್ ಅಲ್ಲ ಆಗೋಯ್ತು. ಶಬರಿಮಲೆಗೆ ಹೋಗ್ತಾ ಇದೀನಿ, ಆಗ್ಲೇ ನನಗೆ ಸಬ್ಸ್ಕ್ರೈಬರ್ಸ್ ಪಟಪಟ ಅಂತ ವಿಡಿಯೋ ಸ್ಟಾರ್ಟ್ ಆಗಿತ್ತು. ಬರೋಕ್ಕೆ ಆಲ್ಮೋಸ್ಟ್ 50K ಕಂಪ್ಲೀಟ್ ಆಗಿಬಿಟ್ಟಿತ್ತು. ಚಾನಲ್ ನನಗೆ 100K ಆಗಿತ್ತು, ಸಿಲ್ವರ್ ಬಟನ್ ಕೂಡ ಬಂದಿಬಿಟ್ಟಿತ್ತು. ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಸ್ಟ್ರಗಲ್ ಇತ್ತು, ಅಂದ್ರೆ ವಾಯ್ಸ್ ಓವರ್ ನಂದು ಯಾರು ಅಕ್ಸೆಪ್ಟ್ ಮಾಡ್ತಾ ಇರಲಿಲ್ಲ, ಅಂದ್ರೆ ಫ್ರೆಂಡ್ಸ್ ಬೇಡ 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 ಅನ್ನೋರು. ಆಗ ನನ್ನ ವಾಯ್ಸ್ ಹಂಗಿತ್ತು, ಸ್ಟಾರ್ಟಿಂಗ್ ಅಲ್ಲೆಲ್ಲ ಬೇರೆ ವಾಯ್ಸ್ ಕೊಡ್ತಿದ್ದೆ. ಆಲ್ಮೋಸ್ಟ್ ಅಲ್ಲಿ ನಾನು ಸ್ಟಾರ್ಟ್ ಮಾಡಿ 6 ಮಂತ್ಸ್ ಓದಾಡಿದ್ದೀನಿ. ಅದರಲ್ಲಿ ನಾನು ಏನಂತಾರೆ ವರ್ಷಗೆ ವರ್ಷ ನಾನು ಗಿಫ್ಟ್ಗಳು ಬರಲ್ಲ ನನಗೆ, ಅದೇ ಬೇಜಾರು ನನಗೆ. ಪ್ರತಿಯೊಬ್ಬರು ಎಲ್ಲರಿಗೂ ಕೊಡಿಸ್ತೀನಿ ಬಟ್ ನನಗೆ ಯಾರು ಕೊಡೋರಿಲ್ಲ. ಇವಾಗ ನಂದು ತಪ್ಪಾಗಿದ್ರೆ ಓಕೆ ಕಮೆಂಟಲ್ಲಿ ಬಂದು ಕ್ಯಾಕ್ಸ್ ಮಾಡ್ಕೊ ಹೋಗಿದ್ದಾರೆ ಅನ್ನೋದು ಗೊತ್ತು. ಹೋಲ್ಸೇಲ್ ಆಗಿ ಅವಾಗ ನಾವೇ ನೆಂಟರು ಎಲ್ಲ ಬಂದಿದ್ರು, ಎಲ್ಲ ಹೋಲ್ಸೇಲ್ ಆಗಿ ಒಪ್ಪಿಸ್ಕೊಂಡಿದ್ದೆ. ಇದು ತಪ್ಪು, ಆದ್ರೆ ನಾನು ಆ ಸಿಚುಯೇಷನ್ ಹಂಗೆ ತಂದು ಇಟ್ಬಿಟ್ಟಿದ್ದೆ. ನನಗೆ ರೀಸೆಂಟ್ ಆಗಿ ಯಾರೋ ಒಬ್ರು ಈ ಹೋಟ್ಲಿಗೆ ಹೋಗಿದ್ದೆ, ಯಾರೋ ನೆಗೆಟಿವ್ ಬ್ಲಾಗ್ ಅವರು ಹಿಂಗೆ ಬಂದು ಹಾಕ್ಬಿಟ್ಟವ್ರೆ ಅಂತಂದ್ರು. ಆ ಪುಣ್ಯಾತ್ಮಂಗೆ ಕಾಲ್ ಹೌದು, ಒಬ್ಬ ಕಾಲ್ ಕೇರ್ಕೊಂಡು ಜಗ್ಳಕ್ಕೆ ಬಂದ ಅವ್ನು ನನ್ನ ಜೊತೆ ಒಂದು ವರ್ಷದಿಂದ ಇದ್ದವನು ಅವನು. ಇನ್ನ ಕ್ರಶ್ ಅದ್ರಲ್ಲಿ ಇಂದ ಕ್ರಶ್ ಅಷ್ಟೇ ಅಲ್ಲ, ನಾನು ಏನಾದ್ರು ಈಗ ನಾನು ಇದೆ ಅದು ಪ್ರೀತಿ ಪ್ರೀತಿ ಫಿಲಮ್ ತರ ಉಪೇಂದ್ರ ತರ ಆಗಿದ್ರೆ ಫೆನೈಲು ಚಾಕ್ಲೇಟ್ ಸಾಸು ಕೇಕ್ ಕಟ್ ಮಾಡಿಸ್ಬಿಟ್ಟು ಮೊಸರು ಹಾಲು ಎಲ್ಲ ಹಾಕಿ ಇನ್ನೊಂದ್ಸತಿ ಕೇಳ್ಬಾರ್ದು ಆ ತರ ಮಾಡ್ಬಿಟ್ಟಿದ್ರು. ಎಲ್ಲಿಗೆ ನನ್ಗೆ ನನ್ ಮೇಲೆ ಸಪ್ಲೈ ಅವ್ರು ಫುಲ್ಲು ರೂಢಾಗಿ ಮಾತಾಡಕ್ ಸ್ಟಾರ್ಟ್ ಮಾಡ್ಬಿಟ್ರು. ಜನಗಳನ್ನೆಲ್ಲ ನೋಡ್ತಿದ್ದೆ ನಾನು, ನನ್ನ ಜೊತೆ ಭೀಮಸೇನ ಅವರು ಬಂದಿದ್ರು, ಅವ್ರು ಬಂದಾಗೆಲ್ಲ ಹಿಂಗೆ ಮಾಡ್ತಾರೆ ಹಿಂಗೆ ಹಿಂಗೆ ಅಂತ ನಾನು ಅದೊಂದು ಆಲ್ಮೋಸ್ಟ್ ಅಲ್ಲಿ ಒಂದು 3/4 ಗಂಟೆ ಅಲ್ಲೇ ನಿಂತಿದ್ದೆ ನಾನು, ನೋಡೋಣ ಹೆಂಗಿದೆ ರೆಸ್ಪಾನ್ಸ್ ಅಂದ್ಬಿಟ್ಟು. ಅದು ಹೆಂಗಿದೆ ಹಂಗೆ ಬಂದು ಹಾಕ್ಬಿಟ್ಟೆ. ಅದನ್ನ ನೋಡಿದ್ರೆ ವಿಡಿಯೋ ಕಿತ್ಕೋಬಿಡ್ತು. ಆಲ್ಮೋಸ್ಟ್ ಅಲ್ಲಿ 99% ನನಗೆ ಜನ ಸಪೋರ್ಟ್ ಮಾಡಿದ್ರು ಕಮೆಂಟ್ ಸೆಕ್ಷನ್ ಅಲ್ಲಿ. ಸುಳ್ಳೇ ಹೇಳಲ್ಲ ಅಂತ ಇದೆ, ಹಂಗಂತ ಅಲ್ಲ. ಚಾಕ್ಲೇಟ್ ಕೊಟ್ಟು ರೋಸ್ ಕೊಟ್ರೆ ಹುಡುಗಿರು ಓಕೆ ಅಂತಾರೆ ಅಂತ ನಿಮ್ ತಲೆನಲ್ಲಿ ಇದ್ರೆ ಇದು ತೆಗ್ದಾಕಿ. ಹೌ ಡು ಯು ಥಿಂಕ್ ಯು ವಿಲ್ ಯು ಕ್ಯಾನ್ ಬಟರ್ಫ್ಲೈ ಯುವರ್ ಗರ್ಲ್? ನಾನು ವರ್ಣನೆ ಚೆನ್ನಾಗಿ ಮಾಡ್ತೀನಿ. ಏನ್ ಮಾಡ್ತೀರಾ ವರ್ಣನೆ? ಹೇಗೆ ನೀವು ನೆಗೆಟಿವ್ ಕಾಮೆಂಟ್ಸ್ ಡೀಲ್ ಮಾಡಿ? ನಾನು ಕಮೆಂಟ್ ನೋಡಕ್ ಹೋಗಲ್ಲ, ಅಂದ್ರೆ ಆದಷ್ಟು ಕಮೆಂಟ್ ಇಂದ ದೂರನೇ ಇರುತ್ತೆ. ನಾನು ಯಾರು ರಿಪ್ಲೈ ಪ್ಲಸ್ ಇದ್ರು ಮೈನಸ್ ಇದ್ರು ನಾನು ರಿಪ್ಲೈ ಮಾಡಕ್ ಹೋಗಲ್ಲ. ಮತ್ತಿರ್ತಾನೆ ಡ್ಯಾಶ್ 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 ಅಂತ ಹಾಕಿರ್ತೇನೆ, ನನ್ನ ಕೋಪ ಮುಂದೆ ನಾನು ಡ್ಯಾಶ್ 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 ಅಂತ ಹಾಕಿರ್ತೇನೆ. ಆ ಡೇ ನನ್ನ ಪೂರ್ತಿ, ನಾನು ಯಾವ್ದೋ ಒಂದು ಖುಷಿ ಇದ್ದಾಗ ಡ್ಯಾಶ್ 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 ನ ನಾವು ಫಿಲ್ ಮಾಡ್ಕೋಬೇಕಾ? ಏನ್ ಯೋಚನೆ ಮಾಡ್ತಿದ್ದೀರಾ? ಬೇಗ ಬೇಗ ಬೆಲ್ ಐಕನ್ ಕ್ಲಿಕ್ ಮಾಡಿ. ಇವತ್ತು ನಮ್ ಜೊತೆ ಇದಾರೆ ಫುಡ್ ಬ್ಲಾಗರ್, ಟ್ರಾವೆಲ್ ಬ್ಲಾಗರ್, ಲೈಫ್ ಸ್ಟೈಲ್ ಬ್ಲಾಗರ್ ವೆಂಕಟೇಶ್ ಉಂಡಾಡಿ ಗುಂಡಾ. ಹಾಯ್ ವೆಂಕಟೇಶ್. ನಮಸ್ಕಾರ. ನಮಸ್ಕಾರ, ವೆಲ್ಕಮ್ ಟು ದ ಸಂಜಯ್ ಶೋ. ಥ್ಯಾಂಕ್ ಯು. ಹೇಗಿದ್ದೀರಾ? ಆರಾಮಾಗಿದ್ದೀನಿ. ನೀವು? ಮಸ್ತ್. ಹೌ ಇಸ್ ಲೈಫ್? ಒಂದು ಮಟ್ಟಕ್ಕೆ ನಡೀತಿದೆ. ನಿಮ್ದು ಯಾವ ಮಟ್ಟಕ್ಕೆ ನಡೀತಾ ಇದೆ? ಒಂದು ಮಟ್ಟಕ್ಕೆ ನಡೀತಿದೆ, ಆ ಕಡೆನೆಲ್ಲ ಈ ಕಡೆನೆಲ್ಲ ಒಂದು ಮಟ್ಟಕ್ಕೆ ಒಂದು ಕಡೆ ಹೋಗ್ತಾ ಇದೆ ಆರಾಮಾಗಿ. ಇಷ್ಟೆಲ್ಲ ದಾರಿಗಳಿರುತ್ತೆ, ಕರೆಕ್ಟ್ ದಾರಿಲಿ ಹೋಗ್ತಿದ್ಯಾ? ಈಗ ಸದ್ಯಕ್ಕೆ ಹೋಗ್ತಿದೆ, ಮುಂದೆ ಗೊತ್ತಿಲ್ಲ, ಹಿಂದೆ ಅಂತೂ ಕರೆಕ್ಟ್ ಆಗಿ ಹೋಗಿರ್ಲಿಲ್ಲ. ಗೊತ್ತಿಲ್ಲ ಏನು, ನೀವು ತಾನೇ ದಾರಿ ನೋಡ್ಕೊಂಡು ಹೋಗೋದು. ನಾವೇನೇ ಪ್ಲಾನ್ ಮಾಡಿದ್ರೆ ಮೇಲೊಬ್ಬ ಇದಾನಲ್ಲ, ಏನಾದ್ರು ತಪ್ಪಾದ್ರೆ ಮೇಲೊಬ್ಬನ ಮೇಲೆ ಹಾಕ್ಬಿಡದ? ಹಂಗಂತ ಏನಿಲ್ಲ, ಅವನೇ ನಡೆಸ್ತಿರೋದಲ್ಲ. ಏನೋ ಒಂದು ಹಾಡಿದ್ಯಲ್ಲ, ಅದು ಡ್ರಾಮಾ ಡ್ರಾಮಾ ಮೂವಿನಲ್ಲಿ ಒಂದು ಹಾಡಿದ್ಯಲ್ಲ, ಯಾವ್ದು ಹೇಳಿ? ನಾವು ಬರೀ ಬೊಂಬೆ ಆಡ್ಸೋನು ಬೊಂಬೆ ಆಡ್ಸೋನು ಮೇಲೆ ಕುಂತವನ. ಓಕೆ, ಸೊ ಹೇಳಿ, ಹೌ ಡಿಡ್ ಯು ಬಿಕಮ್ ಫುಡ್ ಬ್ಲಾಗರ್? ಅಂದ್ರೆ ನೀವು ಬ್ಲಾಗಿಂಗ್ ಫಸ್ಟ್ ಫುಡ್ ಬ್ಲಾಗರ್ ಆಗಿ ಶುರು ಮಾಡಿದಲ್ಲ? ಹೌದು. ದೆನ್ ಯು ಸ್ಟಾರ್ಟೆಡ್ ವಿತ್ ಲೈಫ್ ಸ್ಟೈಲ್ ಅಂಡ್ ಟ್ರಾವೆಲ್, ಇದೆಲ್ಲ ಆಮೇಲೆ 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 ಹಂಗಂಗೆ ಹೊಂದ್ಕೊಂತಾ ಹೋಗಿದೆ ಅಷ್ಟೇ. ಓಕೆ, ಯಾಕೆ ಶುರು ಮಾಡಿದ್ದು, ಹೇಗೆ ಶುರು ಮಾಡಿದ್ದು? ಅಂದ್ರೆ ಬರಬೇಕು ಅಂತ ಬಂದಿದ್ದಲ್ಲ, ಫಸ್ಟು ಕಾಲೇಜ್ ಟೈಮ್ಸಲ್ಲೇ ಫಿಲಮ್ ಡೈರೆಕ್ಷನ್ ಆ ಕಡೆ ಎಲ್ಲ ಹೋಗಿದ್ದೆ, ಸ್ವಲ್ಪ ಅದೆಲ್ಲ ಒಂದು ಐಡಿಯಾಸ್ ಇತ್ತು. ಆಮೇಲೆ ಎಲ್ಲರೂ ಮಾಡ್ತಿದ್ರಲ್ಲ, ಏನೋ ಒಂದು ಟ್ರೈ ಮಾಡೋಣ ಅಂತ ಸುಮ್ಮನೆ ಮಾಡಬೇಕು ಅಂತ ಹೋಗಿದ್ರೆ ಸುಮ್ಮನೆ ಸುತ್ತಾಡ್ತಿದ್ವಿ, ಫ್ರೆಂಡ್ಸ್ ಎಲ್ಲ ತುಂಬ ಸುತ್ತಾಡ್ತಿದ್ವಿ, ಸುಮ್ಮನೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದಿದ್ದು. ಸ್ಟಾರ್ಟಿಂಗ್ ಕಾಲೇಜ್ ಬಂಕ್ ಮಾಡಿ? ಇಲ್ಲ ಇಲ್ಲ ಇಲ್ಲ, ಇದೆಲ್ಲ ಕಾಲೇಜ್ ಆದ್ಮೇಲೆ. ಕಾಲೇಜ್ ಆದ್ಮೇಲೆ ನಾನು ಎಂಟ್ರಿ ಕೊಟ್ಟಿದ್ದು 2022ಗೆ, ಅಂದ್ರೆ ನಾನು 2018 ಪಾಸ್ ಔಟು. ಅಂದ್ರೆ ಮಧ್ಯೆ ಗ್ಯಾಪ್ ಅಲ್ಲಿ ಕೊರೋನಾ ಎಲ್ಲ ಬಂದಿತ್ತು, ಸೊ ಅವಾಗ ಅಡುಗೆಗಳು ಮಾಡ್ತಾ ಇದ್ದೆ ಮನೆಯಲ್ಲೇ ಕುತ್ಕೊಂಡು. ಅಡುಗೆಗಳು ಮಾಡ್ಬೇಕಾದ್ರೆ ಫುಡ್ ಮೇಲೆ ತುಂಬಾನೇ ಇಷ್ಟ ಇತ್ತು. ಆಮೇಲೆ ಸುತ್ತ ಇದ್ವಲ್ಲ, ತಿನ್ನಕ್ಕೂ ಮತ್ತೆ ಮಾಡೋದಕ್ಕೆ, ಮೊದಲು ಮಾಡ್ತಾ ಇದ್ದೆ ಅಡಿಗೆ, ಅಡಿಗೆ ಮಾಡಿ ಬೇರೆಯವ್ರಿಗೆ ಹಿಂಸೆ ಕೊಡ್ತಾ ಇದ್ದೆ, ತಿನ್ನಿ 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 ಅಂತ. ಆಮೇಲೆ ತಿನ್ನಕ್ ಸ್ಟಾರ್ಟ್ ಮಾಡಿದೆ, ಅಂದ್ರೆ ನನ್ನ ಕೈ ಫ್ರೆಂಡ್ಸೇ ಜಾಸ್ತಿ ತಿನ್ನಿಸ್ತಾ ಇದ್ದು. ಆಮೇಲೆ ಕರ್ಕೊಂಡು ಹೋಗಿ ಇದೆಲ್ಲ ಮಾಡೋರಲ್ಲ, ಇನ್ ಯಾಕೆ ಮಾಡ್ಬಾರ್ದು ಅಂತ ಮಾಡಿದ್ದು. ಸ್ಟಾರ್ಟಿಂಗ್ ಅಲ್ಲಿ ತುಂಬಾನೇ ಸ್ಟ್ರಗಲ್ ಇತ್ತು, ಅಂದ್ರೆ ವಾಯ್ಸ್ ಓವರ್ ನಂದು ಯಾರು ಅಕ್ಸೆಪ್ಟ್ ಮಾಡ್ತಾ ಇರಲಿಲ್ಲ, ಅಂದ್ರೆ ಫ್ರೆಂಡ್ಸೇ ಬೇಡ 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 ಅನ್ನೋರು. ಆಗ ಅಂದ್ರೆ ನನ್ನ ವಾಯ್ಸ್ ಹಂಗಿತ್ತು, ಅಂದ್ರೆ ಜನ ಇಷ್ಟಪಡ್ತಿರ್ಲಿಲ್ಲ ನಾರ್ಮಲ್ ಆಗಿ. ಇವಾಗ ಫ್ರೆಂಡ್ಸ್ ಇವಾಗ ನಾರ್ಮಲ್ ಏನ್ ನಿನ್ ಬೇಡ ನಿನ್ ಬೇಡ ಅನ್ನೋರು. ಓಕೆ, ಆ ತರ. ಆಮೇಲೆ ಬೇರೆಯವ್ರ ವಾಯ್ಸ್ ನ ಕೊಡಿಸ್ತಿದ್ದೆ ಸ್ಟಾರ್ಟಿಂಗ್ ಅಲ್ಲೆಲ್ಲ, ಮ್ಯೂಸಿಕ್ ಆಗ್ತಿದ್ದೆ ಸ್ಟಾರ್ಟಿಂಗ್ ಅಲ್ಲೆಲ್ಲ, ಬೇರೆಯವ್ರ ವಾಯ್ಸ್ ಕೊಡಿಸಿದ್ದೆ. ಆಲ್ಮೋಸ್ಟ್ ಅಲ್ಲಿ ನಾನು ಸ್ಟಾರ್ಟ್ ಮಾಡಿ 6 ಮಂತ್ಸ್ ಓದಾಡಿದ್ದೀನಿ. ಓ, ನಿಮ್ ವಿಡಿಯೋಸ್ಗೆ ವಾಯ್ಸ್ ಓವರ್ ಆರ್ಟಿಸ್ಟ್ ಬೇರೆ ಇದ್ರು? ಅಂದ್ರೆ ಫ್ರೆಂಡ್ಸ್ ಇದ್ರು, ಅವ್ರ ಕೈಯಲ್ಲಿ ಕೊಡಿಸ್ತಿದ್ದೆ, ನಾನು ಡೈಲಾಗ್ ಬರ್ದ್ಬಿಟ್ಟು ಕೊಡ್ತಿದ್ದೆ ಅವ್ರು ಕೊಡೋರು. ಬಟ್ ಯಾಕೆ ನಿಮ್ ವಾಯ್ಸ್ ಇಷ್ಟ ಆಗ್ತಾ ಇರ್ಲಿಲ್ಲ ಅಂತ ಇದ್ರು ಫ್ರೆಂಡ್ಸ್? ಅಂದ್ರೆ ಬೇಡ ಅಂತ ನಾನು ವಾಯ್ಸ್ ಅಂತ, ನಿಮ್ ಕರೆಕ್ಟ್ ಆಗಿ ಹೇಳಲ್ಲ, ಸ್ಪಷ್ಟತೆ ಇಲ್ಲ, ಹಂಗೆ ಹಿಂಗೆ ಅಂತ. ನನಗೆ ರೇಕ್ಸ್ ಅಂದ್ರೆ ನಾರ್ಮಲ್ ಫ್ರೆಂಡ್ಸ್ ಎಲ್ಲ ಗೊತ್ತಲ್ಲ ನಿಮ್ಗೆ, ನಾನು ಅವಾಗ ನನಗೂ ಅನ್ಸೋದು. ಆಮೇಲೆ ನಾನು ಒಂದ್ 2-3 ಟ್ರಯಲ್ ಮಾಡಿದೆ, ಯಾಕೋ ನನ್ಗೆ ಕರ್ಕಶವಾಗಿತ್ತು ನನ್ನ ಧ್ವನಿ. ನಮ್ ವಾಯ್ಸ್ ನಾವ್ ಯಾವತ್ತು ರೆಕಾರ್ಡ್ ಮಾಡಿದ್ಮೇಲೆ ಕೇಳಿಸ್ಕೋಬಾರ್ದು, ಕೇಳಿಸ್ಕೊಳಕ್ಕೆ ಆಗಲ್ಲ.
ಆಮೇಲೆ ಹಂಗೆ ಸ್ವಲ್ಪ ಸ್ವಲ್ಪ ಚೇಂಜಸ್ ಎಲ್ಲ ಮಾಡಿದೆ. ಆಮೇಲೆ ಬೇರೆಯವರಿಗೆಲ್ಲ ಬರೆದು ಬರೆದು ಕೊಡ್ತಿದ್ದೆ, ಅವ್ರು ಪಡೆದು ಅವ್ರು ವಾಯ್ಸ್ ಅವ್ರು ಕೊಡೋರು, ಅದು ನಾನು ಕೂತ್ಕೋತಾನೆ ಇಲ್ಲ, ಯಾಕಂದ್ರೆ ನಾನು ಬರೆದು ಕೊಡ್ತಿದ್ದೆ, ಅವ್ರು ಫ್ರೀ ಇದ್ದಾಗ ಕಳಿಸೋರು, ನನಗೆ ಬೇಕಾದಾಗ ಅಪ್ಲೋಡ್ ಮಾಡಕ್ ಆಗ್ತಿರಲಿಲ್ಲ. ಅವಾಗ ನಂದು ನಿರ್ಧಾರಕ್ಕೆ ಬಂದು ಐಫೋನ್ ತಗೊಂಡು ನಾನೇ ಮಾಡ್ಬೇಕು ಪ್ರತಿಯೊಂದು ಅಂತ ಅನ್ಕೊಂಡು ಆಮೇಲೆ ನಾನು ಕೊಟ್ಟೆ, ಯಾರು ಏನಾದ್ರು ಬೈಕ್ ಕೊಡ್ಲಿ ಅಂತ. ಅದು ಕ್ಲಿಕ್ ಆಗೋಯ್ತು ಅಂದ್ರೆ ಅವಾಗ ಒಂದು ಪೇಸ್ ಇತ್ತು, ಅಂದ್ರೆ ಎಲ್ಲರೂ ನಾರ್ಮಲ್ ಆಗಿ ಕೊಡ್ತಿದ್ರು. ಸೊ ನಾನು ಸ್ವಲ್ಪ ಬೇರೆ ತರ ಕೊಡ್ಬೇಕು ಅಂತ ರಾ ಕೊಡಕ್ ಸ್ಟಾರ್ಟ್ ಮಾಡಿದೆ. ರಾ ಹಾಗೆ ಹೊಡೆಯುತ್ತಿದ್ರು ಡೈಲಾಗು ಹೆಂಗಿದೆ ಅಂದ್ರೆ ಆಡು ಭಾಷೆ ತರ, ಅದೇ ಪದೇ ಹಿಂಗಿದೆ ಹಂಗೆ, ಇವಾಗ ನಾನು ನಿಮ್ ಜೊತೆ ಹೆಂಗ್ ಮಾತಾಡ್ತಾ ಇದೀನಿ ಹಂಗೆ ಕೊಡಕ್ ಹೋಗ್ತದೆ. ಅವಾಗ ಒಂದ್ ಸ್ವಲ್ಪ ಹಿಂಗೆ ಹಿಂಗೆ ಇತ್ತು, ಅಂದ್ರೆ ಸ್ವಲ್ಪ ನೀಟಾಗಿ ಹೇಳ್ತಿದ್ರು, ನಾನು ಹಂಗೆಲ್ಲ ಮಾಡಿದೆ, ಸೈಕ್ ಆಗೈತೆ, ಅದಂಗೈತೆ, ಹಿಂಗೈತೆ, ಅನ್ನೋ ಥರ ನಾರ್ಮಲ್ ಹಿಂಗೆ ಮಾತಾಡ್ತೀನೋ ನಾನು ಅದೇ ಥರ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಹಿಂಗೆ ಎಲ್ಲರ ಜೊತೆ ಮಾತಾಡ್ತೀನೋ ಅದೇ ಥರ ಅದು ನನಗೆ ಪ್ಲಸ್ ಆಗೋಯ್ತು. ಬಟ್ ನೀವೊಂದು ಹೇಳಿದ್ರಿ ಐಫೋನ್ ತಗೊಂಡ್ಮೇಲೆ ನಾನು ಮಾತಾಡಕ್ ಶುರು ಮಾಡಿದೆ ಅಂತ, ಅಂದ್ರೆ ನಿಮ್ ಐಫೋನ್ ತಗೊಂಡ್ಮೇಲೆ ವಾಯ್ಸ್ ಚೇಂಜ್ ಆಯ್ತಾ? ಹಂಗಂತ ಅಲ್ಲ, ಅಂದ್ರೆ ನನ್ಗೇನು ಅಂತಂದ್ರೆ ನಂಗೆ ಐಫೋನ್ ತಗೋಬೇಕು ಅಂತ ಹುಚ್ಚಿತ್ತು, ನನಗೆ ಆಗಿಂದ ಹುಚ್ಚಿತ್ತು, ನಾ ಅಥವಾ ದುಡ್ಡು ಇರ್ತೀನಿಲ್ಲ. ಸೊ ಹೋಗಿ ಲೋನ್ ಅಲ್ಲಿ ತಗೊಂಡು ಏನೋ ಒಂದು ಮಾಡ್ಲೇಬೇಕು, ನನ್ನ ಮುಂದೆ ಒಂದು ನಿರ್ಧಾರ ತಗೋಬೇಕು. ಇನ್ಕಮ್ ಇನ್ಕಮ್ ಏನು ಇರಲಿಲ್ಲ, ಆಫೀಸ್ ಅಲ್ಲಿ ಬರ್ತಿತ್ತು, ಅದ್ರಲ್ಲಿ ಏನೋ ಒಂದು ಚೂರು ಲೋನ್ ಕಟ್ಕೊಂಡು ಹೋಗ್ತಿದ್ದೆ. ಸರಿ ಅಂದ್ಬಿಟ್ಟು ಧೈರ್ಯ ಮಾಡಿ ನುಗ್ಗಿದ್ದು, ಧೈರ್ಯ ಮಾಡಿ ನುಗ್ಗಿದ್ದು, ಅದು ನನಗೆ ಪ್ಲಸ್ ಆಯ್ತು. ಹೋದ ಜಾನ್ವರಿ ನನ್ಗೆ ಪ್ಲಸ್ ಆಗಿದ್ದು, ಇಲ್ಲಿವರೆಗೂ ಇಲ್ಲಿ ಬಂದು ನೀನು ಪ್ಲಸ್ ಅಲ್ಲೇ ಇದೆ. ಓಕೆ, ಮೈನಸ್ ಆಗೋದು ಬೇಡ ಅಂತ ಅನ್ಕೋತೀನಿ. ಇಲ್ಲ ಬಿಡಿ, ಪ್ಲಸ್ ಅಲ್ಲೇ ಇರಲಿ. ಎಷ್ಟು ಫಾಲೋವರ್ಸ್ ಇದ್ದಾರೆ ಇವಾಗ? ಈಗ 3,63,000 ಇದ್ದಾರೆ, 62 ಅನ್ಸುತ್ತೆ, 62. ಇನ್ 2 ಇಯರ್ಸ್ ಫ್ಯೂಚರ್ ಅಲ್ಲ, ಈ 2 ಇಯರ್ಸ್ ಅಲ್ಲಿ ನೀವು ಇಷ್ಟು ಫಾಲೋವರ್ಸ್? ಆಲ್ಮೋಸ್ಟ್ ನನಗೆ ಓದ್ ಜಾನಲ್ಲಿ 1K ಏನೋ ಇದ್ರು, ಈಗ ಇಷ್ಟಿದ್ದಾರೆ. ಹೇಗೆ, ಹೌ ಡಿಡ್ ದಟ್ ಹ್ಯಾಪನ್ ಅಷ್ಟು ಕ್ವಿಕ್ ಆಗಿ? ಗೊತ್ತಿಲ್ಲ, ಜನ ತಗೊಂಡಿದ್ದು ನನಗೆ. ನಿಮ್ದೇನು ಸ್ಟ್ರಾಟಜಿ ಆ ಥರ ಇಲ್ವಾ? ಇಲ್ಲ, ನಾನು ದೇವ್ರನ್ನ ಬೇಡ್ಕೊಂಡು ಹಾಕ್ತೀನಿ. ನಾನು ವೀಡಿಯೋ ಅಪ್ಲೋಡ್ ಮಾಡ್ಬೇಕಾದ್ರೆ ನೀಟಾಗಿ ದೇವ್ರನ್ನ ಬೇಡ್ಕೊಂಡು ಸ್ಲಿಪ್ಪರ್ ಗಿಪ್ಪರ್ ಎಲ್ಲ ಏನೂ ಹಾಕೊಳ್ಳಲ್ಲ, ಆ ಥರ ಬಿಚ್ಚಿ ನಾನು ನೀಟಾಗಿ ದೇವ್ರನ್ನ ಬೇಡ್ಕೊಂಡು ಹಾಕ್ತೀನಿ. ಹೋದ್ರೆ ಪ್ಲಸ್, ಹೋದ್ರೆ ಮೈನಸ್ ಅನ್ನೋ ಥರ ಹಾಕ್ತೀನಿ. ಇದುವರೆಗೂ ಯಾವುದು ಕೈ ಕೊಟ್ಟಿಲ್ಲ. ಕೆಲವೊಂದು ನಾರ್ಮಲ್ ನಾವೇನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀವೋ ಅದು ಬಿದ್ದೇ ಬಿದ್ದಿರುತ್ತೆ. ಯಾವ್ದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೆಲ್ಲ ಹಾಕ್ಬಿಡ್ತೀನಿ. ಅಂದ್ರೆ ತುಂಬ ರಿಸರ್ಚ್ ಮಾಡಿರ್ತೀನಲ್ಲ, ಅಂಥದೆಲ್ಲ ಎಡವಟ್ ಹೊಡೆದು ಬಿಡುತ್ತೆ. ಯಾವ್ದೇ ಬಿಡು ಅನ್ನೋದು ಆ ಥರ ಪರವಾಗಿಲ್ಲ, ಕ್ಯಾಶುಯಲ್ ಕಾಂಟೆಂಟ್ ಮಾಡಿದ್ರೆ ಚೆನ್ನಾಗಿ ಓಡುತ್ತೆ. ಹೌದು, ಈ ಸುಮ್ಮನೆ ಏನೋ ಒಂದು ಹಾಕಿರ್ತೀನಿ ಅದು ಮಿಲಿಯನ್ ಗಟ್ಟಲೆ ಹೋಗ್ಬಿಟ್ಟಿದೆ, ಬಿಕಾಸ್ ಅದು ರಿಲೇಟಬಲ್ ಇರುತ್ತೆ ನೋಡೋ ಜನಕ್ಕೆ. ಹೌದು, ಬಟ್ ವಾವ್, ಎವ್ರಿ ಟೈಮ್ ನೀವು ಅಪ್ಲೋಡ್ ಮಾಡುವಾಗ ಚಪ್ಪಲಿ ಎಲ್ಲ ಬಿಚ್ಚಿ ನಮಸ್ಕಾರ ಮಾಡಿ ಮಾಡದ? ಹೌದು, ದಟ್ಸ್ ಸೋ ನೈಸ್. ಅದೊಂದು ಸ್ಟಾರ್ಟಿಂಗ್ ಅಂದ ನೆನ್ಕೊಂಡು ಇದು ಮಾಡ್ಕೊಂಡಿದ್ದು ಅದಂಗೆ. ಅದೇ ನಾನು ಫಸ್ಟ್ ಹೋಗ್ಬೇಕು ಅಂದ್ರೆ ಪ್ರತಿ ನವಂಬರ್ಗೂ ಏನೋ ಒಂದು ನನಗೆ ಚೇಂಜಸ್ ಇರುತ್ತೆ. ಅದೇ ನಾನು ನವಂಬರ್ಗಿಂತ ಮುಂಚೆ ಏನೋ ಒಂದು ಪರ್ಚೇಸ್ ಮಾಡಿಬಿಟ್ಟೆ ಹೋದ ಅಂದ್ರೆ ಎವ್ರಿ ನವಂಬರ್ಗೆ ನಾನು ಶಬರಿಮಲೆಗೆ ಹೋಗ್ತೀನಿ. ಆದ್ರೆ ಫಸ್ಟ್ ಇದಕ್ಕೆ ಹೋಗ್ಬೇಕಾದ್ರೂ ಅಷ್ಟೇ, ವಿಡಿಯೋ ಇನ್ಸ್ಟಾಗ್ರಾಮಲ್ಲಿ ಓಡ್ತಿರ್ಲಿಲ್ಲ, ಇವಾಗ ಐಫೋನ್ ತಗೊಂಡಿದ್ದೀನಿ, ಇವತ್ತು ವಿಡಿಯೋ ಓಡೇ ಓಡುತ್ತೆ ಅಂತಾನೆ ಅನ್ಕೊಂಡು ನಾನು ಶಬರಿಮಲೆಗೆ ಹೋಗಿ ಬರೋಷ್ಟು ಚೇಂಜ್ ಆಗುತ್ತೆ ಅಂತ ನಾನು ಅಕ್ಕಪಕ್ಕವ್ರಿಗೆ ಹೇಳಿದ್ದೆ. ಅದು ಹೋಗಿ ಬಂದ್ಮೇಲೆ ನಂಗೆ ರಿಸಲ್ಟ್ ಸಿಕ್ಕಿರುತ್ತೆ. ಹೋದ ವರ್ಷನೂ ಅಷ್ಟೇ, ಹೋದ ವರ್ಷ ನವಂಬರಲ್ಲಿ ಭೀಮಸೇನ ನೆಲ ಮಾರದ ನಿಮ್ಗೆ ಗೊತ್ತಿರ್ತಾರೆ, ಅವರು ಫುಡಿ ಮಂಗೋರೆಲ್ಲ ಗೊತ್ತಿರ್ತಾರೆ. ಸೊ ನಾವು ಅವ್ರಿಗೆ ಹೇಳ್ಬಿಟ್ಟೆ ಹೋಗಿದ್ದೆ, ಯೂಟ್ಯೂಬ್ ಬಿದ್ದಿದೆ, ಯೂಟ್ಯೂಬ್ ಇನ್ನೂ ನಂಗೆ ಕ್ಲಿಕ್ ಆಗಿಲ್ಲ, ಆಲ್ಮೋಸ್ಟ್ ಒಂದು 2K ಫಾಲೋಸ್ ಇದಾರೆ ಅಂತ, ಪಕ್ಕ ಇದೇನೋ ಚೇಂಜಸ್ ಆಗುತ್ತೆ ನೋಡಿ ನೋಡಿ ಅಂತಾನೆ ಹೇಳ್ಬಿಟ್ಟು ಹೋಗಿ ಬಂದಿದ್ದೆ ಅಷ್ಟೇ. ಆಲ್ಮೋಸ್ಟ್ ನಾನು ಜಾನ್ವರಿಲಿ 100K ಕಂಪ್ಲೀಟ್ ಮಾಡ್ಬಿಟ್ಟಿದ್ದೆ. ಹೌದು, 98K ಶಬರಿಮಲೆಗೆ ಹೋಗಿ ಹಿಂಗೆ ಬರೋಷ್ಟ್ರಲ್ಲಿ ಶಬರಿಮಲೆಗೆ ಹೋಗ್ತಾ ಇದ್ದೀನಿ, ಆಗಲೇ ನನಗೆ ಸಬ್ಸ್ಕ್ರೈಬರ್ಸ್ ಪಟ ಪಟ ಅಂತ ವೀಡಿಯೋ ಸ್ಟಾರ್ಟ್ ಆಗಿತ್ತು. ಬರೋಷ್ಟ್ರಲ್ಲಿ ಆಲ್ಮೋಸ್ಟ್ 50K ಕಂಪ್ಲೀಟ್ ಆಗಿಬಿಟ್ಟಿತ್ತು. ಜಾನಲ್ ನನಗೆ 100K ಆಗಿತ್ತು, ಸಿಲ್ವರ್ ಬಟನ್ ಕೂಡ ಬಂದು ಹೇಳ್ಬಿಡ್ತು. ಸೊ ಅದೊಂದು ನಂಬಿಕೆ, ನವಂಬರ್ ಅನ್ನೋದು ಒಂದು ನಂಬಿಕೆ ನನಗೆ. ಈಗ ನವಂಬರ್ ನಂಬಿಕೆ, ಶಬರಿಮಲೆ ಅಯ್ಯಪ್ಪನ ಕೃಪೆ ನವಂಬರ್ ಅಲ್ಲಿ, ಈಗ ನವಂಬರ್ ಅಲ್ಲಿ ಕೂಡ ಏನೋ ಚೇಂಜಸ್ ಆಗ್ತಿದೆ. ಅಮೇಝಿಂಗ್. ನಾನು ಓ ನಾನು ಮಾಡ್ಬೋದು ಅಂತಾನು ಹೇಳಕ್ ಆಗಲ್ಲ, ಬಿಕಾಸ್ ಇಟ್ಸ್ ಶಬರಿಮಲ, ಇಲ್ಲಿಂದಾನೆ ನಮಸ್ಕಾರ ಮಾಡ್ಬೇಕು ನಾನು. ಬಟ್ ವಾವ್, ಅಂದ್ರೆ ನೀವು ಇದಕ್ ಮುಂಚೆನೂ ಎವ್ರಿ ನವೆಂಬರ್ ನೀವು ಹೋಗ್ತಾ ಇದ್ರ ಶಬರಿಮಲಾಗೆ? ಊರಿಂದ ಹೋಗೋದು ನಾನು, ಈ ವರ್ಷ ನವೆಂಬರ್ ಹೋಗ್ತಾ ಇಲ್ಲ, ಈ ವರ್ಷ ಫೆಬ್ರವರಿ ಹೋಗ್ತಾ ಇದೀವಿ, ಕಾರಣಾಂತರಗಳಿಂದ ಅದು ಶಿಫ್ಟ್ ಆಗಿದೆ. ಬಟ್ ಆದ್ರೆ ಈ ನವೆಂಬರ್ ನಂಗೆ ಚೇಂಜಸ್ ಬಂದಿದೆ. ಇನ್ಸ್ಟಾಗ್ರಾಮ್ ಬಂದೆ, ಹೋದ ವರ್ಷ ಯೂಟ್ಯೂಬ್ ಬಂದೆ, ಯೂಟ್ಯೂಬ್ ಇಂದ ಬೇರೆ ಕಡೆ ಹೋಗ್ತಾ ಇದೀನಿ. ಎಲ್ಲಿ ಹೋಗ್ತಾ ಇದ್ದೀರ? ಸರ್ಪ್ರೈಸ್. ಹೇಗೆ, ಹೌ ಆರ್ ಯುವರ್ ಪೇರೆಂಟ್ಸ್? ಫುಲ್ ಸಪೋರ್ಟಿವ್? ಸಪೋರ್ಟ್ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಅಂದ್ರೆ ಏನೋ ಮಾಡ್ತಿದ್ಯಾ ಮಾಡು ಮಾಡು ಅಂತ ಬಿಟ್ಟಿದ್ರು. ಅಂದ್ರೆ ನಾನು ಇವಾಗ ಕೆಲ್ಸಕ್ಕೆ ಹೋಗ್ತಿದ್ನಲ್ಲ, ಸೇಫ್ ಆರ್ ಅಮೌಂಟ್ ತಿಂಗಳು ತಿಂಗಳು. ಓಕೆ, ಅದು ಇವಾಗ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ನಾನು ಕಾಲೇಜ್ ಮುಗಿಸಿದಾಗ 1 ಇಯರ್ ನನಗೆ ಬಿಟ್ಟಿದ್ರು, ಯಾವ್ದಕ್ಕೆ ಫಿಲಮ್ ಏನ್ ಮಾಡ್ತೀಯ ಮಾಡ್ಕೋಗು ಅಂತ. ಆ 1 ಇಯರ್ ಅಲ್ಲಿ ನನಗೆ ಏನು ಆಗಿಲ್ಲ, ಅದು ಒದ್ದಾಡಿದ್ದೆ ಜಾಸ್ತಿ. ಆ ಟೈಮಲ್ಲಂತೂ ನಾನು ಈ ಕಡೆ ಮನೇಲಿ ಪಾಕೆಟ್ ಮನಿನ ಕೇಳಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಅಂತ ಟೈಮಲ್ಲಿ ಝೊಮ್ಯಾಟೋ ಗಿಮಾಟ ಮಾಡಿಕೊಂಡು ಆ ಕಡೆ ಖರ್ಚು ದುಡ್ಡು ಮಾಡ್ಕೊಂಡು ಈ ಕಡೆ ಫಿಲಮ್ ಇಂದ ನಂಗೇನು ದುಡ್ಡು ಬರ್ತಿರ್ಲಿಲ್ಲ. ಸೊ ಅದು ಇದೆಲ್ಲ ಮಾಡಿಕೊಂಡು ಒಂದೂವರೆ ವರ್ಷ ಅಂತೂ ನರ್ಕ ಅನ್ಭವಿಸಿದೆ. ಆಮೇಲೆ ಕೆಲ್ಸಕ್ಕೆ ಸ್ಟಾರ್ಟ್ ಮಾಡಿದೆ, ಕೆಲಸದಲ್ಲೂ ನೆಮ್ಮದಿ ಇರ್ಲಿಲ್ಲ. ಝೊಮ್ಯಾಟೋ ಯುವರ್ ಡೆಲಿವರಿ ಬಾಯ್? ಡಿಎಲ್ ಇರ್ಲಿಲ್ಲ. ಇದು ತಪ್ಪು ಆದ್ರೆ ನಂಗೆ ಆ ಸಿಚುಯೇಷನ್ ಹಂಗ್ ತಂದು ಇಟ್ಬಿಟ್ಟಿತ್ತು ನನಗೆ. ಬಟ್ ಹೇಗೆ ನಿಮಗೆ ಕೊಟ್ಟು? ಆಗ ನನ್ನ ಫ್ರೆಂಡ್ ಶ್ರೀಧರ್ ಅಂತ ಇದ್ದ, ಅವನ ಲೈಸೆನ್ಸ್ ಯೂಸ್ ಮಾಡಿದ್ರ? ಅವನ್ನ ಕರ್ಕೊಂಡು ಹೋಗಿ ಅವನ್ನ ಐಡಿನ ಇದ್ ಮಾಡಿಸಿ, ಅವನ್ ಫುಲ್ ಸಪೋರ್ಟ್, ಇವಾಗ ಅವನ್ ಫುಲ್ ಸಪೋರ್ಟಿವ್ ಆಗಿದ್ದಾನೆ. ಅವನ್ ಐಡಿಯಲ್ ಮಾಡಿಸಿ ವಿಡಿಯೋ ಪೊಲೀಸ್ ಅವ್ರಿಗೆ ಸಿಕ್ಕಿದ್ರೆ ಬಾ
ಅದು ಆಗಿರುತ್ತೋ 2018 ಅವ್ರು ಹಾಕೊಂಡ್ರೆ ಕೇಸ್ ಆವಾಗ ಹಾಕೋಬೇಕು ಹಿಂಗ ದಾಟ್ ಎಷ್ಟೋ ದಿನ ಆಗೋಯ್ತು. ಅವನ್ ಇದ್ರಲ್ಲಿ ಮಾಡ ಆಲ್ಮೋಸ್ಟ್ 4 months ಅಂದ್ರೆ ಆಗ ಅಮ್ಮಂಗೆ ಡಾಕ್ಟರ್ ಹೇಳಿದ್ರು ಬಟ್ಟೆ ಎಲ್ಲ ಹೋಗಂಗಿಲ್ಲ ಅಂತ. ಸೊ ಅವಾಗ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಸೊ ವಾಷಿಂಗ್ ಮಿಷಿನ್ ಕೊಡಿಸ್ಬೇಕು ಅನ್ಬಿಟ್ಟು ಅದ್ರಲ್ಲಿ ಬಂದಿದ್ದ ದುಡ್ಡಲ್ಲಿ ನಾನು ಕೊಡಿಸಿದ್ದು ಆತರ. ಸೊ ಹೇಗಿತ್ತು ಬಿಕಾಸ್ ಇಟ್ಸ್ ನಾಟ್ ಕಾಮನ್ ದಟ್ ಐ ಫೈಂಡ್ ಸಮ್ಮನ್ ಹೂಸ್ ವರ್ಕ್ ಲೈಕ್ ದಿಸ್. ಸೊ ಅದರ ಎಕ್ಸ್ಪೀರಿಯನ್ಸ್ ನೀವು ಒಂದ್ ಸ್ವಲ್ಪ ಶೇರ್ ಮಾಡ್ತೀರಾ ನಮ್ ಜೊತೆ? ಅಂದ್ರೆ ಒಂಥರ ಚೆನ್ನಾಗಿತ್ತು. ಒಂದ್ಸತಿ ಏನಾಗಿತ್ತು, ಕಪ್ ಕೇಕ್ ಈ ಕಡೆ ಇಲ್ಲಿಂದ ಜೆಪಿ ನಗರಿಂದ ಬನ್ನರ್ಘಟ್ಟಗೆ ಡೆಲಿವರಿ ಇತ್ತು. ಕಪ್ ಕೇಕ್ಸ್ ನಿಮ್ಗೆ ಗೊತ್ತಲ್ಲ, ಗಾಡಿ ಅಲ್ಲಾಡಿದ್ರೆ ಉದ್ರೋಗುತ್ತೆ. ನಾನು ಖುಷಿಯಿಂದ ಹೋಗಿ ಅಲ್ಲಿ ಹೋಗಿ ನೋಡ್ತೀನಿ, ಫುಲ್ ಉದ್ರೋಗ್ಬಿಟ್ಟಿದೆ ಅದು, ಫುಲ್ ಅರೆ ಇದೆಲ್ಲ ಕಚ್ಚ ಪಿಚ್ಚ ಆಗ್ಬಿಟ್ಟಿದೆ. ಅಲ್ಲಿ ಹೋಗ್ಬಿಟ್ಟು ಅವ್ರ ಹತ್ರ ಹಿಂಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ಕೊಟ್ಬಿಟ್ಟು, ಅವ್ರ ಪಾಪ ಯಾರೋ ಒಳ್ಳೆಯವರವರು, ರಿಕ್ವೆಸ್ಟ್ ಮಾಡಿ ಈ ತರ ಹಿಂಗೆ ಆಗ್ಬಿಟ್ಟಿದೆ, ಇನ್ನೊಂದು ಆರ್ಡರ್ ಮಾಡ್ಕೋಬೇಡಿ, ನನಗೆ ಗೊತ್ತಾಗಿಲ್ಲ ಈ ಥರ ತಂದ್ಬಿಟ್ಟಿದ್ದೀನಿ ಅಂದ್ಬಿಟ್ಟು. ಆಮೇಲೆ ಅವರು ಓಕೆ ಅಂತ ಹೇಳಿದ್ರು. ಆ ಥರ ಎಲ್ಲ ಒಂದ್ಸತಿ ಮಳೆಯಲ್ಲಿ ಕೂಡ ನೆನ್ಕೊಂಡು ಹೋಗಿದ್ದಿದೆ. ಆ ಥರ ಎಲ್ಲ ಇದೆ, ಒಂಥರ ಖುಷಿನೂ ಇತ್ತು. ಅದೇ ದುಡ್ಡು ಸಿಕ್ತಿದೆ ಅನ್ನೋದು ಒಂದು ಕಡೆ ಖುಷಿ ಇತ್ತು, ಏನೋ ಒಂದು ಅರ್ನ್ ಮಾಡ್ತಿದ್ದೀನಿ ಅಂತ ಕಡೆ ಖುಷಿ ಇತ್ತು. ಅದೇ ಥರ ನರ್ಕನೂ ಇತ್ತು. ಇಸ್ ಇಟ್ ಗುಡ್ ಮನಿ? ಓಕೆ ಓಕೆ ತರ ಇತ್ತು ಅಂದ್ರೆ ಓಕೆ. ಅಂದ್ರೆ ಅವಾಗ ನಾನು ಅರ್ನಿಂಗ್ಸ್ ಅವಾಗ ಸ್ಟಾರ್ಟ್ ಮಾಡಿದ್ನಲ್ಲ, ಯಾ ಕರೆಕ್ಟ್, ಅವಾಗ ಸೊ ಅದೊಂಥರ ಓಕೆ ನನಗೆ ಬರ್ತಿತ್ತು. ಅಂದ್ರೆ ಎವ್ರಿ ಡೆಲಿವರಿಗೆ ಇಷ್ಟು ಇನ್ಸೆಂಟಿವ್ ಅಂತಿರುತ್ತಾ, ಹೇಗೆ ಅದು? ಅದು ಆಗ ಮಾಡಿದ್ದು ನಂಗೆ ಅಷ್ಟೊಂದು ಐಡಿಯಾ ಇಲ್ಲ. ಒಟ್ಟಿನ ನಾನು 1 month $35,000 ಎಷ್ಟೋ ಮಾಡಿದ್ದೆ. ನಾನು 6 months ಏನೋ ಮಾಡಿದ್ದೆ. ಆಲ್ಮೋಸ್ಟ್ ಆಲ್ ಅಮೌಂಟ್ ಬಂದಿತ್ತು. ಆ ಅಮೌಂಟು ಆಲ್ ಆವರೇಜ್ 35,000 ಹಂಗೇನಾ? ಅಂದ್ರೆ ಒಂದ್ಸತಿ ಅಂದ್ರೆ ನಾನು ಮಾಡ್ದಂಗೆ ಒಂದ್ ಮಂತ್ ಈ ತರ ಬಂದಿದೆ. ನೀವು ಎಷ್ಟು ಡೆಲಿವರೀಸ್ ತಗೋತಾ, ಐ ಮೀನ್ ಆಕ್ಸೆಪ್ಟ್ ಮಾಡ್ತಾ ಇದ್ರಿ ಪರ್ ಡೇ? ಅದೇನ್ 15 ಅನ್ಸುತ್ತೆ, ಅವಾಗ ಇದ್ದಿದ್ದು 15 ಅನ್ಸುತ್ತೆ. ದಟ್ ಇಸ್ ದ ಮ್ಯಾಕ್ಸಿಮಮ್ ಯು ಕ್ಯಾನ್ ಡೂ ನಾ? ಬೆಳಗ್ಗೆಯಿಂದ ಸಂಜೆವರೆಗೂ, ಬೆಳಗ್ಗೆಯಿಂದ ನೈಟ್ ವರ್ಗ್ ಎಷ್ಟು ಮಾಡ್ತಿರೋ ಅದು ನಮ್ಮ ಮೇಲೆ ಡಿಪೆಂಡ್. 15 ಅನ್ಸುತ್ತೆ, ಆಲ್ಮೋಸ್ಟ್ ಆಲ್ 2018 ಎಲ್ಲ ಮಾಡಿದ್ದು ತುಂಬಾ ದಿನ ನೆನಪಿರಲ್ಲ. 15 ಅನ್ಸುತ್ತೆ, ಬಟ್ ನಾನು 30-35 ವರ್ಗೂ ತಗೊಂಡೋಗಿದ್ದೆ. ನನ್ನ ಮ್ಯಾಕ್ಸ್ ಅಂದ್ರೆ ಅಷ್ಟೇ ಇದ್ದೀನಿ, ಅದು 35 ವರ್ಗೂ ಹೋಗಿದ್ದೆ. ಅದಾದ್ಮೇಲೆ ಆ ದುಡ್ಡನ್ನ ಏನ್ ಮಾಡಿದೆ ಅಂದ್ರೆ ರಕ್ಷಾಬಂಧನ ಇತ್ತು, ಅಷ್ಟು ದುಡ್ಡನ್ನ ಎತ್ಕೊಂಡೋಗಿ ನಮ್ಮ ತಂಗಿಗೆ ಗಿಫ್ಟ್ ಮಾಡ್ಬೇಕು ಅನ್ಬಿಟ್ಟು ವಾಚ್ ಕೊಡಿಸ್ಬಿಟ್ಟಿದ್ದೆ. ಅವಾಗ ಉಗಿಸ್ಕೊಂಡೆ ಮನೇಲಿ ಅಷ್ಟು ಉಗಿಸ್ಕೊಂಡೆ. ನನಗೆ ಸಿಟ್ಟು ಬರ್ತಾ ಇದೆ, ವಾಚ್ಗೋಸ್ಕರ ಇಷ್ಟೆಲ್ಲ ದುಡಿಬೇಕಾಗಿತ್ತ ಅಂದ್ರೆ ಅದೊಂದು ನನಗೆ ಹುಚ್ಚು. ನನಗೆ ಪ್ರತಿ ರಕ್ಷಾಬಂಧನ ಏನೋ ಒಂದು ಕೊಡಿಸ್ಬೇಕು ಅಂತ. ಆತರ ಕೊಡ್ಸಿ ಅಷ್ಟು ದುಡ್ಡಲ್ಲಿ ಒಂದು ವಾಚ್ ಕೊಡ್ಸೋದಕ್ಕೆ ಅಂದ್ರೆ ಏನ್ ಬೇಕಾಗಿರ್ಲಿಲ್ಲ. ಈಗ ಬೇಕಾಗಿರ್ಲಿಲ್ಲ ಅನ್ಸುತ್ತೆ, ಬಟ್ ನಂಗೆ ಅವಾಗ ಅದೊಂದು ಹುಚ್ಚಿತ್ತು. ಯಾವ ವಾಚ್ ಕೊಡ್ಸಿದ್ರಿ? ಅದು ಬೇಡ, ನಾನು ಸ್ಪೆಲ್ ತಪ್ಪು ಮಾಡ್ತೀನಿ. 35,000 into 6 months that comes up to ಬಟ್ ಅಷ್ಟು ಇದು ಮಾಡಿಲ್ಲ. ವಾಷಿಂಗ್ ಮಿಷಿನ್ ಮನೆಗೆ ವಾಷಿಂಗ್ ಮಿಷಿನ್ ಹಾಕ್ಸಿದೆ. ಆಮೇಲೆ ಸೋಫಾ ಮಾಡ, ಸೋಫಾ ಹಾಕ್ಸಿದೆ. ಸರಿ ಎಷ್ಟು ದುಡ್ಡು ಇದೆ ಅಂತಾದ್ರೂ ಹೇಳಿ. ಒಂದು 40,000 ಒಂದು ವಾಚ್ ಗೆ, ಒಂದು 1.5 months ಸ್ಯಾಲರಿ ಅನ್ಕೊಳ್ಳಿ. ಮನೇಲಿ ಬೈದ್ರಾ? ಓ ಫುಲ್ ಕ್ಲಾಸ್ ಕೊಡ್ದ್ರಾ? ಅವಡತಿಲ್ಲ, ನಾನು ನೋಡಿಲ್ಲ. ಓಕೆ, ಬಟ್ ಖುಷಿ ಆಯ್ತಾ ತಂಗಿಗೆ? ನಂಗೆ ಖುಷಿ ತಂಗಿದಾನೆ. ಹೌದು, ಅದು ಅಂದ್ರೆ ಅವಾಗ ಏನು ಅಂದ್ರೆ ನನ್ನ ವಾಚ್ ಅಂದ್ರೆ ಹುಚ್ಚಿತ್ತು, ಅವ್ರಿಗೆಲ್ಲ ವಾಚ್ ಅಂದ್ರೆ ಹುಚ್ಚಿರ್ನಿಲ್ಲ. ಅಂದ್ರೆ ಪಾಪ ನಮ್ಮ ಅಮ್ಮಂಗ ವಾಚ್, ನಮ್ಮ ಅಮ್ಮಂಗೆ ಗೊತ್ತಿರೋದ್ರೆ ಟೈಟಾನ್, ಅದ್ ಬಿಟ್ರೆ ನಮಗ್ ಫಾಸ್ಟ್ ಟ್ರ್ಯಾಕ್ ನಮಗ್ ಕೊಡ್ಸು, ಒಂದು ಫಾಸ್ಟ್ ಟ್ರ್ಯಾಕ್ ಕೊಡ್ಸಿದ್ರು. ಸೀಕೆ ಅದು ಫುಲ್ ಕೇಳ್ಬೇಡಿ, ನಾನು ಸ್ಪೆಲ್ ಅದು ಮಿಸ್ ಮಾಡ್ತೀನಿ. ಅದು ಅದು ಎತ್ಕೊಂಡೋಗಿ ಕೊಡ್ಸಿದ್ದೆ. ಅಂದ್ರೆ ನಮ್ಮ ಫ್ರೆಂಡ್ನ ಕರ್ಕೊಂಡೋಗಿ ಬೇಕೇ ಬೇಕು ಅಂದ್ಬಿಟ್ಟು ನಾನು ಕರ್ಕೊಂಡೋಗಿ ಇದು ಮಾಡಿದ್ದೆ. ಅವನು ಬೈದಿದ್ದ, ಎಲ್ಲ ಮಾಡಿದ್ದೆ, ಬಟ್ ನಾನು ಬೇಕೇ ಬೇಕು ಅಂದ್ಬಿಟ್ಟು ರಕ್ಷಾಬಂಧನ ಕೊಟ್ಟಿದ್ದೆ. ಆತರ ಮಾಡಿದ್ದೆ, ಅದೆಲ್ಲ ಊಸ್ಕೊಂಡು ಅದೆಲ್ಲ ಅವಾಗೆಲ್ಲ ತರಲೆ ಕೇಳಿಸ್ಕೊಂಡು. Think of your sister and get a nice gift. ತಂಗಿಗೆ ಇಷ್ಟ ಆಯ್ತಾ ಹೋಗ್ಲಿ ಮನೆ ಅಮ್ಮ? ಸರಿ, ತಂಗಿಗೆ ಇಷ್ಟ ಆಯ್ತು, ಬಟ್ ಅವಳಿಗೂ ಅಷ್ಟು ಗೊತ್ತಿರ್ಲಿಲ್ಲ. ಆ ಚಿಕ್ಕ ಹುಡುಗಿ ನನಗಿಂತ 3 years ಚಿಕ್ಕವರು, ಆಗ 18 ಅಂತಂದ್ರೆ ಆಗಿನ 20 ಆವಾ ಚಿನ್ನು ಹಂಗೆ ಇದೆ, ಆದ್ರೆ ಸೆಲ್ ಹಾಕಿಲ್ಲ ಹೋಗಿ. ಯೂಸ್ ಮಾಡ್ಲಾ ಇಲ್ವಾ? ಮಾಡುದು ಮಾಡುದು, ಅಂದ್ರೆ ಅವಳಿಗೆ ಅಷ್ಟೆಲ್ಲ ಇಷ್ಟ ಆಗಲ್ಲ ವಾಚ್ ಅಷ್ಟೇ. ಅಲ್ಲ ಇವಾಗ ನನ್ಗೆ ಒಂದು ಪ್ರಶ್ನೆ, ಗಿಫ್ಟ್ ಕೊಡ್ಬೇಕಾದ್ರೆ ಗಿಫ್ಟ್ ಇಸ್ಕೊಳ್ಳೋರ್ಗೆ ಏನ್ ಇಷ್ಟನೋ ಅದ್ ಕೊಡ್ಬೇಕಾ, ಇಲ್ಲ ನಿಮ್ಗೆ ಏನ್ ಇಷ್ಟ ಅಂತ ಅದನ್ನ ಕೊಡ್ಬೇಕಾ? ಅಂದ್ರೆ ನನಗೆ ಹೆಂಗೆ ಅಂತಂದ್ರೆ, ಓಕೆ ನಮ್ಗೆ ಇಷ್ಟ ಅದಕ್ಕೆ ನಾನು ಕೊಡ್ತೀನಿ. ಇಲ್ಲ, ಇವಾಗ ನಮ್ಮ ತಂಗಿ ಕಾಲೇಜ್ ಹೋಗ್ತಿದ್ದಾಳೆ, ನಾನಂತೂ ಶೋಕಿ ಮಾಡಿಲ್ಲ. ಸೊ ವಾಚ್ ಅದು ಒಂದು ವಾಚ್ ನಾನು ಕೊಡಿಸ್ಬೇಕು ಅನ್ನೋದು ಆಸೆ ಇತ್ತು. ಆಗ ಗೋಲ್ಡ್ ಗಿಲ್ಡ್ ಎಲ್ಲ ನಮ್ಗೆ ಆಸೆ ಇರಲಿಲ್ಲ, ಗೋಲ್ಡ್ ಕೊಡಿಸೋ ಅದೆಲ್ಲ ನನಗೆ ಇಂಟೆನ್ಷನ್ ಇರಲಿಲ್ಲ. ವಾಚ್ ಕೊಡಿಸ್ಬೇಕು ನನಗೆ, ಆವಿಂದ ವಾಚ್ ಇಷ್ಟ ನನಗೆ, ಹೆವಿ ಇಷ್ಟ ವಾಚ್ ಅಂದ್ರೆ. ನಾನು ಫ್ರೆಂಡ್ಸ್ ವಾಚ್ಗಳು ಹಾಕೊಂಡು ಕಾಲೇಜ್ ಹೋಗ್ತಿದ್ದೆ, ನಮ್ಮ ತಂಗಿಗೆ ಅದು ಬರಬಾರ್ದು, ಆದ್ರೆ ಅವಳು ವಾಚ್ ಹಾಕೊಳ್ಳ, ನನಗೆ ಅದು ಬರಬಾರ್ದು ಅಂದ್ಬಿಟ್ಟು ನಾನು ಅದನ್ನ ಕೊಡಿಸಿದ್ದು. ಎಲ್ಲರ ಹತ್ರ ಹೋಲ್ಸೇಲ್ ಇಷ್ಟ ಏನಿಲ್ಲ, ಹೋಲ್ಸೇಲ್ ಆಗಿ ಅವಾಗ ನಾವೇ ನೆಂಟರು ಎಲ್ಲ ಬಂದಿದ್ರು, ಎಲ್ಲ ಹೋಲ್ಸೇಲ್ ಆಗಿ ಉಗಿಸ್ಕೊಂಡಿದ್ದೆ. ಅದೇ ಲಾಸ್ಟ್. ಆಮೇಲೆ ಝೋಮ್ಯಾಟೋ ಎಕ್ಸ್ಪೀರಿಯನ್ಸ್ ಹೇಳಿ ಅಂದ್ರೆ ಇದು ಯಾವ್ದೋ ರಕ್ಷಾಬಂಧನ ಎಕ್ಸ್ಪೀರಿಯನ್ಸ್ ಆಯ್ತಲ್ಲ. ಅದೊಂದು ಅದೊಂದು ಅದು ಚಿಕ್ಕ ಹುಡುಗಿಯಿಂದ ಚಿಕ್ಕ ಹುಡುಗನಿಂದ ಅದೊಂದು ಏನೋ ಒಂದು ಕೊಡಿಸ್ಬೇಕು ಅಂತ ಆತರ. ಸೊ ಫಸ್ಟ್ ಗಿಫ್ಟ್ ನೀವು ತಂಗಿ ಕೊಟ್ಟಿದ್ದು ಏನೋ ನೆನಪಿದೆಯಾ?
ಗಣೇಶ ಅನ್ಸುತ್ತೆ ಚಿಕ್ಕಡಲ್ಲಿ. ಅಂದ್ರೆ ನನ್ನ ಬುದ್ಧಿ ಬಂದಾಗ ಮೊದ್ಲೇನ್ ಕೊಟ್ಟಿದ್ದು ನನ್ ನೆನಪಿಲ್ಲ, ಚಿಕ್ಕದು ಫ್ಯಾನ್ಸಿ ಸ್ಟೋರ್ಗೆ ಹೋಗ್ಬಿಟ್ಟು ಒಂದ್ ಚಿಕ್ಕ ಗಣೇಶ ತಗೊಂಡ್ಬಂದು ಕೊಟ್ಟಿದ್ದೆ. ಅಂದ್ರೆ ಬರ್ಡೇ ರಕ್ಷಾಬಂಧನ ಎರಡು ಇಲ್ಲ ಇಲ್ಲ, ಅದು ಮನೆ ಖಾಲಿ ಮಾಡಿ 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 ಅದೆಲ್ಲೋಯ್ತು ಗೊತ್ತೇ, ಅದೆಲ್ಲೋಯ್ತು ಗೊತ್ತಿಲ್ಲ. ಓಕೆ, ವಾಟ್ ಇಸ್ ದ ಬೆಸ್ಟ್ ಗಿಫ್ಟ್ ಯು ಹ್ಯಾವ್ ರಿಸೀವ್ಡ್? ಅಂತದ್ದು ಯಾವ್ದು ರಿಸೀವ್ ಮಾಡಿಲ್ಲ. ತಂಗಿ ನಿಮ್ಗೆ ಏನ್ ಕೊಟ್ಟಿಲ್ವಾ? ಅಂದ್ರೆ ಈ ವರ್ಷ ಬರ್ಡೇ ಅವಳು ಕೆಲ್ಸಕ್ಕೆ ಹೋಗಿದ್ಲು, ಸೊ ಒಂದು ಟಿ ಶರ್ಟ್ ಏನೋ ಕೊಡ್ಸಿದ್ಲು ಅಷ್ಟೇ. ಅದರಲ್ಲಿ ನಾನು ಏನಂತಾರೆ ವರ್ಷಗೆ ವರ್ಷ್ಟು ನಾನು ಗಿಫ್ಟ್ಗಳು ಬರಲ್ಲ ನನಗೆ, ಅದೇ ಬೇಜಾರು ನನಗೆ. ಪ್ರತಿ ಎಲ್ಲರಿಗೂ ಕೊಡಿಸ್ತೀನಿ ಬಟ್ ನನಗೆ ಯಾರು ಕೊಡೋರಿಲ್ಲ, ಅದೊಂದು ಜಿಗುಪ್ಸೆ ನನಗೆ. ಇವಾಗ ವಿಡಿಯೋ ನೋಡ್ತಾರಲ್ಲ ಇದು ಕೊಡಿಸ್ತಾರೆ ಬಿಡಿ. ಇಲ್ಲ ನಾನೇ ನಾಚಿಕೆ ಮನೆ ಮರೆತಿ ಇಲ್ಲದೆ ಬಾಯಿ ಬಿಟ್ಟೆಲ್ಲ ಕೇಳಿದ್ದೀನಿ ತಂಗಿಗ ಅಲ್ಲ ಫ್ರೆಂಡ್ಸ್ ಹತ್ರ. ಲೋ ಕೇಕ್ ಆದ್ರೂ ಕಟ್ ಮಾಡಿಸ್ರು ಬರ್ಡೇಗೆ, ಏನಾದ್ರೂ ಕೊಡ್ಸ್ರು ಪಾಪ. ಒಂದ್ ಸ್ಟೋರಿಗಾರು ಹಾಕೋತೀನಿ ಕೇಕ್ ಕಟ್ ಮಾಡಿಸ್ರು ಅಂತೆಲ್ಲ ಕೇಳಿದ್ದು ಉಂಟು ಆತರ. ಒಂದ್ಸತಿ ಆತರ ಕೇಳಿ 2018 ಅಲ್ಲೇನೆ ಫೆನೈಲು ಚಾಕ್ಲೇಟ್ ಸಾಸು ಕೇಕ್ ಕಟ್ ಮಾಡಿಸ್ಬಿಟ್ಟು ಮೊಸರು ಹಾಲು ಎಲ್ಲ ಹಾಕಿ ಇನ್ನೊಂದ್ಸತಿ ಕೇಳ್ಬಾರ್ದು ಆತರ ಮಾಡ್ಬಿಟ್ಟಿಟ್ಬಿಟ್ಟಿದ್ರು. ನನ್ಗೆ ನನ್ ಮೇಲೆ ಇನ್ನೊಂದ್ಸತಿ ಕೇಳ್ಬಾರ್ದು ಏನೋ ಆತರ. ಗೈಸ್ ಕಾಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಗೆ ಇಫ್ ಎನಿ ಆಫ್ ಯು ಆರ್ ವೆರಿ ನೈಸ್ ಪೀಪಲ್ ಅಂಡ್ ಇಫ್ ಯು ವಾಂಟ್ ಅ ನ್ಯೂ ಫ್ರೆಂಡ್ ಪ್ಲೀಸ್ ಹಿ ವಿಲ್ ಗಿಫ್ಟ್ ಯು ಆಲ್ಸೋ ಯು ಕ್ಯಾನ್ ಬಿ ಹಿಸ್ ಫ್ರೆಂಡ್ಸ್ ಹಿಸ್ ಓಲ್ಡ್ ಫ್ರೆಂಡ್ಸ್ ಆರ್ ನಾಟ್ ನೈಸ್. ಇಲ್ಲ ಇಲ್ಲ ಅವರಿಂದ ನಾನು ಇಲ್ಲಿರೋದು ಅಫ್ಕೋರ್ಸ್ ಫ್ರೆಂಡ್ಸ್ ಫನ್ಗೆ ಅಂತ ಏನೆಲ್ಲ ಮಾಡ್ತಾರೆ ಬಟ್ ದೇ ಆರ್ ಆಲ್ವೇಸ್ ದೇರ್ ಟು ಸಪೋರ್ಟ್. ಹೌದು ಅದರಲ್ಲೂ ಒಬ್ಬನೇ ನಿಂತಿದ್ದಂದ್ರೆ ಯಾರು ಅಭಿಷೇಕ್ ಅಂತ. ಚೈಲ್ಡ್ಹುಡ್ ಫ್ರೆಂಡಾ? ಇಲ್ಲ ಅಂದ್ರೆ ಎಲ್ಲ ನನಗಿಂತ ದೊಡ್ಡವರು ಸಿನಿಮಾ ಫೀಲ್ಡ್ ಅಂತ ಸಿನಿಮಾ ಟೀಮ್ ಅಂತ ಹೇಳಿದ್ನಲ್ಲ ಆಲ್ಮೋಸ್ಟ್. ಹುಡುಗರಿಗೆ ಯಾವಾಗಲೂ ಯಾಕೆ ದೊಡ್ಡವರೇ ಫ್ರೆಂಡ್ಸ್ ಆಗೋದು ಗೊತ್ತಿಲ್ಲ. ಲೈಕ್ ಅಣ್ಣಂತಾರ ನನಗೆ, ಸೊ ಅವರು ಆಲ್ಮೋಸ್ಟ್ ಅಲ್ಲಿ ನನಗೆ 1 year ಇಂದ ಎಲ್ಲ ತಿರುಗಿ ಬಿದ್ದ್ಬಿಟ್ಟಿದ್ರು, ನನ್ನ ಫ್ರೆಂಡ್ಸೇ ತಿರುಗಿ ಬಿದ್ದ್ಬಿಟ್ಟಿದ್ರು. ಅಂದ್ರೆ ಏನಾಯ್ತು ಅಂದ್ರೆ ಈ ಕಡೆ ಗೊತ್ತಲ್ಲ ಒಂದ್ ಕಡೆ ಗ್ರೋತ್ ಆಗ್ತಿದ್ರೆ ಬೇರೆ 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 ಮಾತುಗಳು. ಅಂದ್ರೆ ನಾನು ಅವಾಗ ಜಾಸ್ತಿ ಎಲ್ಲೂ ಓಡಾಡ್ತಿರ್ಲಿಲ್ಲ, ನಾನಾಯ್ತು ನನ್ನ ಕೆಲಸ ಆಯ್ತು ಅಂತ ಇದ್ದೆ. ಅಲ್ಲಿ ಸ್ವಲ್ಪ ನೆಗೆಟಿವ್ ಸ್ಪ್ರೆಡ್ ಆಗೋಯ್ತು, ಅವ್ರಿಗೆ ಏನಾಯ್ತು ಬೇರೆ ಬೇರೆ ಕಡೆಯಿಂದ ಎಲ್ಲ ಏನೇನೋ ಬಂತು. ಆಗ ಇವ್ ಹಿಂಗಲ್ಲ ಹಿಂಗಲ್ಲ ಅಂದ್ಬಿಟ್ಟು ನನ್ನ ಜೊತೆ ನಿಂತಿದ್ದ ಅವನೊಬ್ನೇ. ಇಲ್ಲಿವರೆಗೂ ಅವನೊಂದು ಮರ್ಯಾದೆ, ಇವಾಗ ವಾಪಸ್ ಬಂದ್ರು ಫ್ರೆಂಡ್ಸ್ ಎಲ್ಲ, ಬಟ್ ಆಗಿಂದ ಕಷ್ಟದಲ್ಲೂ ಅವನೇ ನಿಂತಿದ್ದಂದ್ರೆ ಅವನೊಬ್ನೇ ಅಭಿಷೇಕ್. ಅಭಿಷೇಕ್ ಆಲ್ಮೋಸ್ಟ್ ಅಲ್ಲಿ ನನ್ನ ರೀಲ್ಗಳೆಲ್ಲ ನೋಡಿರ್ತಾರೆ ತುಂಬಾ ಜನ. ಅವ್ರ ಮದುವೆ ಗಿದ್ವೆ ವಿಡಿಯೋ ಎಲ್ಲ ಮಾಡಾಕ್ಬಿಟ್ಟಿದ್ದೆ ನಾನು. ಅವನು ಫೇಮಸ್ ಮಾಡಿದ್ದೀರಾ? ಹಾ, ರೇಕ್ಸ್ ಬಿಟ್ಟಿದ್ರು ಅದಕ್ಕೂ. ಯಾವ್ದೋ ಇದ್ರದ್ದು ಬೆಡ್ದು ಇದು ಬಂದಿತ್ತು, ಪ್ರಮೋಷನ್ ಬಂದಿತ್ತು. ಸೊ ಇವ್ರ ಮದುವೆಗೆ ನಾನು ಇದು ಗಿಫ್ಟ್ ಕೊಡ್ತಾ ಇದ್ದೀನಿ ಅಂದ್ಬಿಟ್ಟು ವಿಡಿಯೋ ಮಾಡಾಕ್ಬಿಟ್ಟಿದ್ದೆ. ಅದೊಂಚೂರು ವೈರಲ್ ಆಗಿ ಅಕ್ಕಪಕ್ಕ ಅವ್ರು ನಿಜ ಅವ್ರ ಫ್ಯಾಮಿಲಿ ಏನ್ ಅನ್ಕೊಂಡು ನಾನು ಗಿಫ್ಟ್ ಕೊಟ್ಬಿಟ್ಟಿದ್ದೀನಿ ಅಂತ ಅನ್ಕೊಂಡವ್ರು. ಬಟ್ ಕೊಟ್ಟಿರ್ಲಿಲ್ಲ ನೀವು, ಸುಮ್ನೆ ಅವ್ರನ್ನ ಯೂಸ್ ಮಾಡ್ಕೊಂಡ್ರ ನಿಮ್ ವಿಡಿಯೋಗೆ. ಹೌದು, ಇದ್ದು ಸರಿ ಆಯ್ತಲ್ಲ, ನಮ್ಗೇನು ಗಿಫ್ಟ್ ಕೊಡಲ್ಲ ಅಂತ ಅಂದ್ರಿ, ಫ್ರೆಂಡ್ಸ್ ಯಾರು ಕೊಡೋದೇ ಇಲ್ಲ ಅಂತ, ನೀವು ಸುಮ್ನೆ ಯೂಸ್ ಮಾಡ್ಕೊಂಡಿದ್ರ ಪಾಪ. ಓಕೆ, ದಟ್ಸ್ ನೈಸ್. ಸೊ ನೀವು ಬಿಕಾಸ್ ವಿ ವರ್ ಟಾಕಿಂಗ್ ಅಬೌಟ್ ಝೊಮ್ಯಾಟೊ ಅಂಡ್ ದೆನ್ ವಿ ಸ್ಪೋಕ್ ಅಬೌಟ್ ಸಮಥಿಂಗ್ ಎಲ್ಸ್, ಜಸ್ಟ್ ಕಮಿಂಗ್ ಬ್ಯಾಕ್. ಇವಾಗ ಅಫ್ಕೋರ್ಸ್ ಎಷ್ಟೊಂದು ವಿಡಿಯೋಸ್ ನೋಡ್ತೀವಿ ಝೊಮ್ಯಾಟೊ ಡೆಲಿವರಿ ಬಾಯ್ಸ್ ಬಗ್ಗೆ. ಇಸ್ ದೇರ್, ಸೊ ಅದು ನಿಮಗೆ ಅದನ್ನ ನೋಡಿದಾಗ ನಿಮ್ಗೆ ಏನು ಅನ್ಸುತ್ತೆ? ಒಂದು ಕಡೆ ಬೇಜಾರಾಗುತ್ತೆ, ಒಂದೊಂದ್ಸತಿ ಕೋಪನೂ ಬರುತ್ತೆ. ಆದರೆ ಯಾವ ಥರ ಅಂತಂದರೆ, ನಾವು ಓಡಿಸ್ಬೇಕಾದ್ರೆ ನೆಟ್ ಓಡಿಸ್ತೀವಿ, ಈ ಕೆಲವ್ರು ಏನು ಮಾಡ್ತಿರ್ತಾರೆ, ನೀವು ಅಬ್ಸರ್ವ್ ಮಾಡಿರ್ತಾರೆ ಆಕ್ಸಿಡೆಂಟ್ಗಳು, ಹಿಂಗೆ ಹೋಗ್ತಿರ್ತಾರೆ ಸಡನ್ ಆಗಿ ರೈಟ್ ತೊಗೊಳೋದು, ಸಡನ್ ಆಗಿ ಇವಾಗ ಗೊತ್ತು ಸಿಗ್ನಲ್ ಇವಾಗ ಇದಾಗತ್ತೆ ಅಂತ. ಬಟ್ ನೋಡ್ಕೊಂಡು ಇವಾಗ ಅವ್ರ ಜೀವಕ್ಕೂ ಆಪತ್ತು, ಹಿಂದ್ಗಡೆ ಬರೋ ಜೀವಕ್ಕೂ ಆಪತ್ತು, ಅದರಿಂದ ಬರೋ ಜೀವಕ್ಕೂ ಆಪತ್ತು, ಅದೆಲ್ಲ ಒಂದೊಂದ್ಸತಿ ನೋಡಿದ್ರೆ ಬೇಜಾರಾಗುತ್ತೆ. ಯು ನೋ ಡೆಲಿವರಿ ಟೈಮ್ 8 minutes, 15 minutes ಒಳಗೆ ಸಿಗುತ್ತೆ, ಅದು ಮೊದ್ಲು ಹಂಗಿತ್ತು, ಇವಾಗ ಅಬ್ಸರ್ವ್ ಮಾಡಿದ್ದೀರಾ ನೀವೇ? ಚೇಂಜ್ ಆಗಿದೆ ಇವಾಗ, ಐ ಅಗ್ರಿ. ಬಟ್ ಮುಂಚೆ ಐ ಆಮ್ ಶೋರ್ ನೀವು ವರ್ಕ್ ಮಾಡುವ ಇಟ್ ವಾಸ್ 2018 ಅಲ್ವಾ, ಅವಾಗ ದೇರ್ ವಾಸ್ ದಟ್ ಟೈಮ್ ಥಿಂಗ್ ರೈಟ್, 8 minutes ಒಳಗೆ ಆರ್ 15 minutes. ಇಲ್ಲ ಅಂದ್ರೆ ಆ ಕಿಲೋಮೀಟರ್ಸ್ ಮೇಲೆ ಹೋಗ್ತಿದ್ದು ಅಂದ್ರೆ ಟೈಮಿಂಗ್ಸ್ ಅಲ್ಲಿ ಇದು ಮಾಡೋರು, ಆಗಿಲ್ಲ ಹೋಗಿಲ್ಲ ಅಂದ್ರೆ ರಿಪೋರ್ಟ್ ಮಾಡ್ಬಿಡೋರು ಆತರ ಎಲ್ಲ. ಅದ್ ಆಗಿದೆ ಆತರ ಅಂದ್ರೆ ಲೇಟ್ ಡಿಲೇ ಆಗಿರೋದು ಮೊದ್ಲೇ ನಮ್ ಬೆಂಗಳೂರಲ್ಲಿ ಟ್ರಾಫಿಕ್ ಜಾಸ್ತಿ. ಒನ್ ಟೈಮ್ 2-3 times ಮಳೆಯಲ್ಲಿ ಕೊಟ್ಟಿದ್ದೀನಿ, ಮಳೆಯಲ್ಲಿ ನೆನ್ಕೊಂಡು ಹೋಗಿ ಕೊಟ್ಟಿದ್ದೀನಿ. ಸಾರಕ್ಕಿ ಸಿಗ್ನಲ್ ಇಂದ ವೇಗಾ ಸಿಟಿ ಮಾಲ್ ಬ್ಯಾಕ್ ಸೈಡ್ಗೆಲ್ಲ ಕೊಟ್ಟಿದ್ದೀನಿ. ಆದ್ರೆ ಹೋಗ್ಲೇಬೇಕಿದ್ರು, ಮಳೆ ನಿಂತ ಮೇಲೆ ಬರ್ತೇನೆ ಇಲ್ಲ ರಿಕ್ವೆಸ್ಟ್ ಇಲ್ಲ ಬಾ ಅನ್ನೋ ತರ ಎಲ್ಲ ಹೋಗ್ಕೊಟ್ಟಿದ್ದೀನಿ. ಡಾರ್ಕ್ ಸೈಡ್ ಜಾಸ್ತಿ ನೋಡಿಲ್ಲ, ಹೋಗಿದ್ದೀನಿ. ಬಟ್ 11:30 ಕೆಲಸ ಮಾಡಿದ್ದು ಉಂಟು. ಅಂದ್ರೆ ಅವನ ಹತ್ರ ಗಾಡಿ ಇರ್ಲಿಲ್ಲ, ಅವ್ನು ಇರೋದು ಪಾಪ ಅವ್ನು ಎಲ್ಲೋ. ನಾನು ನಮ್ಮ ಅಣ್ಣನ ಹತ್ರ ಟಿ ವಿ ಎಕ್ಸೆಲ್ ಇತ್ತು, ಟಿ ವಿ ಎಕ್ಸೆಲ್ ಎತ್ಕೊಂಡು ಹೋಗ್ತಿದ್ದೆ, ಗಾಡಿ ಬೇರೆಯವ್ರದ್ದು, ಆ ಎಕ್ಸೆಲ್ ಅಲ್ಲಿ ಓಡಿಸಿದ ಆ ಎಕ್ಸೆಲ್. ಅದು ಅದ್ಭುತಕ್ಕೆ ಅದ್ಭುತ, ಅದು ಎಲ್ಲೆಲ್ಲೋ ನಿಂತ ಬೈಕ್ ಎಕ್ಸೆಲ್, ಟಿ ವಿ ಎಕ್ಸೆಲ್ ಓಕೆ ಎಕ್ಸೆಲ್ ಹಳೆ ಗಾಡಿ.
ಎಕ್ಸೆಲ್ ಪೆಡಲ್ ಇರುತ್ತಲ್ಲ ಅದು ಪೆಡಲ್ ಅದು ಲೂನಾ ಎಕ್ಸೆಲ್ ನೋಡಿರ್ತೀರ ನೀವು ಅನ್ನ ಮಣ್ಣೊಂದು ಇತ್ತು ಅದ್ರಲ್ಲಿ ಐಟಮ್ ಎತ್ಕೊಂಡು ಹೋಗೋ ನಾನು ಅವ್ನು ಇಲ್ದೇ ಟೈಮಲ್ಲಿ ಎತ್ಕೊಂಡು ಹೋಗಿ ಇದು ಮಾಡ್ತಿದ್ದೆ ಆಮೇಲೆ ಯಾರ ಗಾಡಿ ಇರುತ್ತೋ ಅವ್ರು ಎತ್ಕೊಂಡು ಹೋಗ್ತಿದ್ದೆ ಸೊ ಅದೊಂಥರ ಸ್ಟ್ರಗಲ್ ಅದೊಂಥರ ನಂದು ಅದೊಂದು ಲೈಫ್ ಬೇರೆ ಸೊ ಫ್ರಮ್ ದ್ಯಾಟ್ ಟು ನೌ ಬೀಂಗ್ ಸೋ ಫೇಮಸ್ ಅಂಡ್ ಯುನೋ ಟಿವಿನಲ್ಲಿ ಬೇರೆ ಬರ್ತಾ ಇದ್ದೀರಾ ಪೀಪಲ್ ಆರ್ ಕಾಲಿಂಗ್ ಯು ಫಾರ್ ಇಂಟರ್ವ್ಯೂಸ್ ಅಂಡ್ ಎವ್ರಿಥಿಂಗ್ ಹೌ ಡು ಯು ಫೀಲ್ ಒಂಥರ ಖುಷಿ ಆಗುತ್ತೆ ಅಂದರೆ ಉಂಡಾಡಿ ಗುಂಡಾನ ನಾನೇ ಒಂದು ಫ್ರೇಮ್ ಮಾಡಿಸ್ಬಿಟ್ಟು ಪೂಜೆ ಮಾಡಬೇಕು ಆ ಥರ ಖುಷಿ ಇದೆ ಅದನ್ನ ಸ್ಟಾರ್ಟಿಂಗ್ ಪೇಜ್ ಸ್ಟಾರ್ಟ್ ಮಾಡ್ಬೇಕಾದ್ರು ಒಂದೇ ಮಾತು ಅನ್ಕೊಂಡಿದ್ದು ಕನ್ನಡ ಬಳಸಿ ಕನ್ನಡ ನಿಮ್ಮನ್ನು ಬೆಳೆಸುತ್ತೆ ಅಂತ ನಾನು ಇವಾಗ ನನ್ನ ಪೇಜಲ್ಲಿ ಹುಡುಕಿದ್ರು ಎಲ್ಲೂ ಇಂಗ್ಲೀಷ್ ಸಿಗಲ್ಲ ಅಂದರೆ ಇಂಗ್ಲೀಷ್ ಅಂದರೆ ಇದೆಲ್ಲ ಸಿಗುತ್ತೆ ಅಂದರೆ ಇಂಗ್ಲೀಷ್ ಇವಾಗ ಬೇರೆ ಇಂಗ್ಲೀಷ್ ಮ್ಯೂಸಿಕ್ ಹಾಕಲ್ಲ ನಾನು ಆ ಸ್ಟೋರಿಗೂ ಅಷ್ಟೇ ಇಂಗ್ಲೀಷ್ ಸಾಂಗ್ಸ್ ಹಾಕಲ್ಲ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕನ್ನಡ ಇರುತ್ತೆ ಆಲ್ಮೋಸ್ಟ್ ಎಲ್ಲ ಟ್ರೆಂಡಿಂಗ್ ಆಗ್ತಾರೆ ನಾನು ಹ್ಯಾಶ್ ಟ್ಯಾಗ್ಸ್ ಯೂಸ್ ಮಾಡಲ್ಲ ಟ್ರೆಂಡಿಂಗ್ ಸಾಂಗ್ಸ್ ನಾನು ಹಾಕೋಕ್ಕೆ ಹೋಗಲ್ಲ ಆಲ್ಮೋಸ್ಟ್ ಅಲ್ಲಿ ರೆಟ್ರೋ ಇರುತ್ತೆ ಯಾವುದೋ ಸಾಂಗ್ ಯಾರು ಕೇಳೇ ಇರಲ್ಲ ಅಂತ ಸಾಂಗ್ಸ್ ಎಲ್ಲ ಹಾಕ್ತಿರ್ತೀನಿ ಅಂದರೆ ಬ್ಯಾಗ್ ಇದರಲ್ಲ ಮತ್ತು ನೀವು ಇದು ಕೆಲವ್ರು ಏನು ಮಾಡ್ತೀನಿ ನಾನು ಓನ್ ಮ್ಯೂಸಿಕ್ ಯೂಸ್ ಮಾಡ್ತೀನಿ ಅಂದರೆ ನೀವು ಹೆಂಗೆ ಅಂತಂದರೆ ಇವಾಗ ಕೆಲವ್ರು ಇರ್ತಾರಲ್ಲ ಇನ್ಸ್ಟಾಗ್ರಾಮಲ್ಲಿ ಅಂದರೆ ನಾರ್ಮಲ್ ಆಗಿ ಅದೆಲ್ಲ ಬೈತಾ ಇರ್ತಾರೆ ನನಗೆ ಯೂಸ್ ಮಾಡು ಅಂತ ನೀವು ಸೆಲೆಕ್ಟ್ ಮಾಡ್ಬೇಕಾದ್ರೆ ಆಡಿಯೋ ಅಂತ ಬರುತ್ತೆ ನೀವು ನೋಡಿರ್ತೀರ ಅನ್ಕೋತೀನಿ ಆಡಿಯೋ ಅದನ್ನು ನಾನು ಯೂಸ್ ಮಾಡಲ್ಲ ನಾನು ಎಡಿಟಿಂಗ್ ಮಾಡ್ಬೇಕಾದ್ರೆ ಅದು ಮ್ಯೂಸಿಕ್ ಹಾಕ್ಬಿಟ್ಟಿರ್ತೇನೆ ಇವಾಗ ನಾನು ಸ್ಟೋರಿಗೂ ಅಷ್ಟೇ ಸ್ಟೋರಿಗೂ ನಾನು ಇಂಗ್ಲೀಷ್ ಮ್ಯೂಸಿಕ್ ಯೂಸ್ ಮಾಡಲ್ಲ ಕನ್ನಡ ಇಂಗ್ಲೀಷಲ್ಲಿ ಯಾವ ಲ್ಯಾಂಗ್ವೇಜ್ ಯೂಸ್ ಮಾಡಲ್ಲ ಕನ್ನಡ ಇವಾಗ ಬೇರೆ ಡಬ್ ಆಗಿದ್ರೆ ಕನ್ನಡಕ್ಕೆ ಅದ್ರ ಕನ್ನಡದಲ್ಲಿದ್ದರೆ ಕನ್ನಡ ಹಾಕ್ತೀನಿ ಸೊ ಅದನ್ನ ನಾನು ಅವಾಗಿಂದ ಪಾಲ್ಸ್ಕೊಂಡಿದ್ದೀನಿ ಮತ್ತೆ ಸ್ಟಾರ್ಟಿಂಗ್ ಅದು ಎಲ್ಲ ಬೈ ಅವರು ಯೂಸ್ ಮಾಡು ಇಲ್ಲ ಇಲ್ಲ ಒಂದಲ್ಲ ಒಂದಿನ ನನಗೆ ಪುಷ್ ಸಿಗುತ್ತೆ ಅವಾಗ ನೀವೇ ಮಾತಾಡ್ತೀರೋ ಬಿಡಿ ಅಂತ ಇದು ಮಾಡ್ತಿದ್ದೆ ನಾನು ತಮಾಷೆ ಮಾಡ್ತಿದ್ದೆ ಅದು ಸೀರಿಯಸ್ ಆಗೋಯ್ತು ಅದು ಅಂದ್ರೆ ಈಗ ಏನೇ ಮಾತಾಡಿದ್ರು ಓ ಅಂತ ಅಂತಾರೆ ಬಟ್ ಆಗ ಮಾತಾಡ್ಬೇಕಾದ್ರೆ ನನಗೆ ಗೊತ್ತು ನಾನು ಏನು ಮಾತಾಡಿರ್ತೀನಿ ಅಂತ ಡಿಡ್ ಯು ಥಿಂಕ್ ಅವಾಗ್ಲೇ ದಟ್ ಯುಡ್ ಬಿ ದಿಸ್ ಫೇಮಸ್ ಇಲ್ಲ ನಾನು ಈಗಲೂ ಹೇಳಿದ್ದೆ ನನ್ನ ಫ್ರೆಂಡ್ಗೆ 1,000 ಆಗ್ಬಿಡಲಿ ಫುಲ್ ಪಾರ್ಟಿ ಮಾಡಿಬಿಡೋಣ 10,000 1,000 ಆದಾಗ 10,000 ಆಗಲಿ ಬಿಡು ಫುಲ್ ಖುಷಿಯಾಗಿರೋಣ ಹಂಗೆ ಹಿಂಗೆ ಅಂತ ಹೇಳಿದ್ದಿತ್ತು 5,000 ಆಯಿತು ಆವಾಗ ಫುಲ್ಲು ಏನೋ ಒಂಥರ ನಮಗೇನೋ ಎಲ್ಲೋ ಹೋದಂಗೆ ಫೀಲ್ ನಮಗೆ 5,000 ಅಯ್ಯೋ 5,000 ಜನ ನಮ್ಮನ್ನು ಫಾಲೋ ಮಾಡ್ತಾವ್ರೆ ಅನ್ನೋ ಥರ ಆ ಖುಷಿ ನನಗೀಗಿಲ್ಲ 5,000 ಇಲ್ಲ 5,000 ಸಿಕ್ಕಿದ ಖುಷಿ ನನಗೀಗಿಲ್ಲ ಅದು ನಿಮ್ಗೆ ಅಭ್ಯಾಸ ಆಗ್ಬಿಡುತ್ತಲ್ಲ ಓಕೆ ನಿಮ್ಗೆ 5,000 ಆದಾಗ ನಿಮಗೆ ಜನ ಗುರ್ತಿಡಿಯೋದು ಕಡಿಮೆ ಈ ಜನ ಜಾಸ್ತಿ ಆಗ್ತಿದ್ದಂಗೆ ಏನಾಗುತ್ತೆ ಅಂದರೆ ನತ್ತಿಗೆ ಬಂದು ಏರುತ್ತೆ ಅಂತಲ್ಲ ಅದೇನಾಗುತ್ತೆ ಓಕೆ ಇನ್ನೊಂದೇನು ಅಂತಂದರೆ ಬೇರೆ ಕಡೆಯಿಂದ ಪುಷ್ ಆಗೋದು ಓ ಇವ್ರು ನನ್ನ ಮೀರಿಸ್ಬಿಡ್ತಾನೆ ಇವ್ರು ನನ್ನ ಮೀರಿಸ್ಬಿಡ್ತಾನೆ ಅದೆಲ್ಲ ಕೇಳಿ ಆ ಸ್ಟೋರಿನೇ ಹಾಕೋಬೇಡ ಅವರು ಯಾರ ಕಣ್ಗೂ ಕಾಣಿಸ್ಕೊಳ್ಳೋದು ಬೇಡ ಅದು ಪಡೆದು ಅದು ಹೋಗ್ತಾ ಇರಲಿ ಜನ ನೋಡ್ಕೊಂಡು ತಿಳ್ಕೊಳ್ಳಿ ಅನ್ನೋ ಥರ ಆಗ್ಬಿಟ್ಟಿರುತ್ತೆ 5,000 ಆದಾಗ ಸ್ಟೋರಿಗೆ ಹಾಕಿ ಅದಾಕಿ ವಾಟ್ಸಪ್ ಸ್ಟೇಟಸ್ ಹಾಕಿ ಅದು ಇದೆಲ್ಲ ಮಾಡಿರ್ತೀವಿ ಈ ಜಾಸ್ತಿ ಆಗ್ತಿದ್ದಂಗೆ ಓ ನನ್ನ ಮೀರಿಸ್ಬಿಟ್ಟ ಇವನು ಅನ್ನೋದೆಲ್ಲ ಬಂದುತ್ತೆ ಯಾಕೆ ನಾನು ಕಾಣಿಸ್ಕೋಬೇಕು ಕಾಣಿಸ್ಕೊಳ್ದೆ ಇರೋದೆ ಬೆಸ್ಟು ಅನ್ನೋ ಥರ ಅಂದರೆ ಎದುರಾಕೊಳ್ಳೋಕೆ ಭಯ ಅಂತಲ್ಲ ಬೇಡ ಯಾರು ಕಣ್ಗೂ ಕಾಣಿಸ್ಕೊಳ್ಳೋದು ಬೇಡ ಅಂತ ಅಷ್ಟೇ ಇವಿಲ್ಲ ಸುಮ್ಮನೆ ಅವ್ರುಗಳು ಕಾಣಿಸ್ಕೊಳ್ಳೋದು ಅಂದರೆ ಚೆನ್ನಾಗೇ ಇರ್ತಾರೆ ಅಂಥವ್ರೆ ಮಾತಾಡಿರ್ತಾರೆ ಇಲ್ಲ ಇವಾಗ ಎಕ್ಸಾಂಪಲ್ ಈಗ ನನ್ನ ಫ್ರೆಂಡೇ ಅಂದ್ಕೊಳ್ಳಿ ಇವಾಗ ಯಾರೋ XYZ ಬ್ಲಾಗರ್ ಫುಲ್ ಚೆನ್ನಾಗೇ ಇರ್ತಾರೆ ಎಣ್ಣೆ ಹೊಡೆದಾಗ ಅವಾಗ ನಿಜ ಬರುತ್ತೆ ನನ್ನ ಹೊಡೆದ್ಬಿಟ್ಟು ನಂಗೆ ಈ ಥರ 2-3 ಜನ ಮಾಡಿದ್ದಾರೆ ಆವಾಗ ನನಗೆ ಓಕೆ ಆದಷ್ಟು ಏನು ನಿಜ ಬಂದಿದೆ ನನ್ನ ಹೊಡೆದ್ಬಿಟ್ಟೋಗ್ಬಿಟ್ಟ ಆನಂತರ ಓಕೆ ಓ ಫಾಲೋವರ್ಸ್ ನಾನೇ ಮೀರಿಸ್ಬಿಟ್ಟ ಯಾಕೆ ಗುರು ನಾನು ಹಿಂಗೆ ನಾನು ಕಾಂಪಿಟೇಷನ್ ಇಟ್ಕೊಂಡಿರಲ್ಲ ಓಕೆ ಯಾಕೆ ನನಗೆ ಇವಾಗ ನಾನೇನಾದರೂ ಫಾಲೋವರ್ಸ್ ಏನಾದರೂ ಇದು ಹಾಕೊಂಡು ಬನ್ನಿ ಬನ್ನಿ ಅಂತ ಇದ್ದೀನಿ ಜನ ಫಾಲೋ ಮಾಡ್ತಾರೆ ಜನ ಹರಿಸ್ತಿರೋದು ಜನ ಹರಿಸ್ತಿರೋದು ಜನ ಇದು ಮಾಡ್ತಿರೋದು ಅದು ಪಾಡ್ದದ್ದು ಬರ್ತಿದೆ ಅದು ಹೋಗ್ತಿದೆ ಆರಾಮಾಗಿದ್ದೀನಿ ಇವಾಗ ನನ್ನ ಇನ್ಕಮ್ ನನಗೆ ಗೊತ್ತು ನಿಮ್ಮ ಇನ್ಕಮ್ ನಿಮಗೆ ಗೊತ್ತು ನನಗೆ ಬಂದರೆ ನಾನು ನಿಮಗೆ ಕೊಡಲ್ಲ ನಿಮಗೆ ಬಂದರೆ ನಾನು ಕೊಡಲ್ಲ ನಾನು ಆರಾಮಾಗಿರ್ತೀನಿ ಅನ್ನೋ ಥರ ನಾನು ಆಲ್ಮೋಸ್ಟ್ ಎಲ್ಲರಿಂದ ದೂರ ಇದ್ಕೊಂಡು ನಾನು ಪಾಣ ಇರ್ತೀನಿ ಅನ್ನೋ ಥರ ನಿಮ್ಮ ಇನ್ಕಮ್ ನಿಮಗೆ ಗೊತ್ತು ನಮ್ಮ ಇನ್ಕಮ್ ನಮ್ಗೆ ಗೊತ್ತು ನಿಮ್ಮ ಇನ್ಕಮ್ ನಮ್ಗೆ ಹೇಳಿ ಒಂದಷ್ಟಿದೆ ಎಷ್ಟಿದೆ ಒಂದಷ್ಟಿದೆ ಇಸ್ ಇಟ್ ಗುಡ್ ಮನಿ ಟು ಸೇ ಇದೇ ಫುಲ್ ಟೈಮ್ ಮಾಡ್ತೀನಿ ನಾನು ಅಂತ ಇಲ್ಲ ಫುಲ್ ಟೈಮ್ ಮಾಡ್ತೀನಿ ಅನ್ನೋ ಆಸೆ ಇಲ್ಲ ಇವಾಗ ಬಂದಿದ್ದ ಅಮೌಂಟು ನಮ್ಗೆ ಖರ್ಚು ಆಗೇ ಆಗುತ್ತೆ ಇವಾಗ ಎಕ್ಸಾಂಪಲ್ ನಾನು ಇವಾಗ ಟ್ರಾವೆಲ್ ಹೋಗ್ತೀನಿ ಈಗ ಒಂದು 15 ದಿನದಿಂದ ಶಿವಮೊಗ್ಗಕ್ಕೆ ಹೋಗಿ ಒಂದು ವಾರ ಇದೆ ಅಲ್ಲಿ ಎಕ್ಸ್ಪ್ಲೋರ್ ಮಾಡಿದೆ ಅಲ್ಲಿ ಫುಡ್ ಎಲ್ಲ ಅಲ್ಲೊಂದು ಅಷ್ಟು ಅಮೌಂಟ್ ಖರ್ಚಾಗಿರುತ್ತೆ ಯಾರಿಗೂ ಅದು ಕಾಣಲ್ಲ ಇವು ಇದನ್ನ ಅಷ್ಟು ದುಡ್ಡು ಬಂದ್ಬಿಡುತ್ತೆ ಇದ್ದಷ್ಟು ಬಂದ್ಬಿಡುತ್ತೆ ಅಂತ ಬಟ್ ನಮ್ಗೆ ಅಲ್ಲಿ ಖರ್ಚಾಗ್ತಾ ಇರುತ್ತೆ ಇಲ್ಲಿ ನಾವು ಏನೇ ಸೇವಿಂಗ್ಸ್ ಮಾಡಿದ್ರೂ ಒಂದಷ್ಟು ಅಲ್ಲಿ ಖರ್ಚಾಗೇ ಆಗುತ್ತೆ ನಾವು ಏನೇ ತೊಗೊಂಡ್ರು ನಮ್ಮ ಮೊಟ್ಟೆ ಪಾಡು ನಡಿಬೇಕು ಎಷ್ಟು ಬೇಕೋ ಅದಕ್ಕೆ ಅಷ್ಟು ಇಟ್ಕೋತೀನಿ ನಾನು ಫುಲ್ಲು ಪ್ರಮೋಷನ್ಸ್ ಮಾಡೋಕೆ ಹೋಗಲ್ಲ ಎಷ್ಟು ಬೇಕೋ ಅಷ್ಟು ಮಾಡ್ಕೋತೀನಿ ತಿಂಗ್ಳು ನನಗೆ ಇಷ್ಟು ಅಮೌಂಟ್ ಅಂತ ಇದೆ ಅಷ್ಟು ಅಮೌಂಟ್ ಇಟ್ಕೋತೀನಿ ನನ್ನ ಕೆಲಸದಿಂದನೂ ಒಂದಷ್ಟು ದುಡ್ಡು ಬರುತ್ತೆ ಇನ್ನು ಮಿಕ್ಕಿದ್ದ ನಾನು ಆಲ್ಮೋಸ್ಟ್ ಅಲ್ಲಿ ಟ್ರಾವೆಲ್ಗೆ ಮಾಡ್ತೀನಿ ಯಾಕಂದ್ರೆ ನನಗೆ ಆವಾಗಿಂದ ಟ್ರಾವೆಲ್ ಉಚಿತ ನನಗೆ ಇವಿ ಸುತ್ತಬೇಕು ಅಂತ ಬಟ್ ನಾನು ಫುಲ್ ಕರ್ನಾಟಕ ಸುತ್ತಬೇಕು ಅನ್ನೋ ಆಸೆ ಇದೆ ಅಂದರೆ ಒಂದೇ ಸತಿ ಸ್ಟ್ರೆಚ್ಚಲ್ಲಿ ಹೋಗಲ್ಲ ಯಾವಾಗ ಯಾವಾಗ ಆಗುತ್ತೋ ಅವಾಗ ಅವಾಗ ಇದು ಮಾಡ್ಕೊಂಡು ಹಿಸ್ಟಾರಿಕಲ್ ಪ್ಲೇಸಸ್ ಎಷ್ಟಾಗುತ್ತೋ ಅಷ್ಟು ತೋರಿಸ್ಬೇಕು ಅನ್ನೋ ಆಸೆ ಇದೆ ಅದು ನೋಡ್ಕೊಂಡು ಹೋಗೋಣ ಏನೇನು ನೋಡಿದ್ದೀರ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ನಮ್ಮ ಮೈಸೂರು ಕವರ್ ಮಾಡಿದ್ದೀನಿ ಇನ್ನು ನಾರ್ತ್ ಹೋದರೆ ಕೂಡಲ ಸಂಗಮ ಹಂಪಿ ಬಾದಾಮಿ ಐಹೊಳೆ ಪಟ್ಟದಕಲ್ಲು ಇದೆಲ್ಲ ನೋಡಿದ್ದೀನಿ ಇನ್ನು ಈ ಕಡೆ ಹೋಗಿಲ್ಲ ನಾನು ಉಡುಪಿ ಕಡೆ ಹೋಗಿಲ್ಲ ಉಡುಪಿ ಕಡೆ ಅಂದರೆ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀನಿ ಅಷ್ಟೇ ಇನ್ನೂ ನೋಡೋದು ಆಸೆ ಇದೆ ಎಷ್ಟೊಂದು ನೋಡೋದು ಆಸೆ ಇದೆ ಇನ್ನು ಕೋಟೆ ಗೀಟೆ ಎಲ್ಲ ನೋಡಿದ್ದೀನಿ ಓಕೆ ಅಂದರೆ ನನಗೆ ಆವಾಗ ಆಸೆ ಇತ್ತು ಆರ್ಕಿಯಾಲಜಿ ಮೇಲೆ PhD ಮಾಡಬೇಕು ಅಂತ
ಕಾರಣಾಂತರಗಳಿಂದ ಆಗಿಲ್ಲ, ಆರ್ಥಿಕ ಸ್ಥಿತಿ ಚೆನ್ನಾಗಿರಲಿಲ್ಲ. ಇವಾಗಲೂ ಮಾಡ್ಬೋದಾ? ಈಗಾಗಲ್ಲ. ಅದು ಓದೋ ಟೈಮಲ್ಲಿ ಓದಿದ್ರೇ ಚೆಂದ, ಈಗೆಲ್ಲ ಓದ್ತೀನಿ ಅನ್ನೋದೆಲ್ಲ ಸುಳ್ಳು. ಟೈಮ್ ಸಿಗಲ್ಲ, ಟೈಮ್ ಸಿಗಲ್ಲ ಅನ್ನೋದಕ್ಕಿಂತ ಇಂಟ್ರೆಸ್ಟ್ ಇರಲ್ಲ. ನಮ್ಮ ಅದು ಹೌದು, ಇವಾಗ ನಾನು ನೈಟ್ ಶಿಫ್ಟ್ ಮಾಡ್ತೀನಿ, ನೀನು ಬೆಳಗ್ಗೆ ಎದ್ದೇಳ್ತೀನಿ, ನಮ್ಗೆ ಆ ಮೂಡಲ್ಲಿ ಇದ್ದಾಗ ಓದು, ಅದೊಂಥರ ಇದು. ಇವಾಗ ನೀವು ಕಾಲೇಜಲ್ಲಿ ಇದ್ದಾಗ ಒಂಥರ, ಓದೋರು ಇರ್ತಾರೆ ನಾನು ಇಲ್ಲ ಅಂತಾನಲ್ಲ, ಬಟ್ ನನಗಾಗಲ್ಲ ಅದು. ಒಂದ್ಸತಿ ಬ್ರೇಕ್ ತಗೊಂಡ ಮೇಲೆ ಮತ್ತೆ ಟು ಗೋ ಬ್ಯಾಕ್ ಇಸ್ ಡಿಫಿಕಲ್ಟ್. ಹೌದು, ನೀವು ಹೇಳಲ್ಲ ನಮಗೆ ಹಂಗಂತ ಇಲ್ಲ ಬೇಡ ಅಂತ. ಓಕೆ, ಸೊ ಆಫ್ ಕೋರ್ಸ್ ಇನ್ಸ್ಟಾಗ್ರಾಮ್ ಇಂದ ದುಡ್ಡು ಬರಲ್ಲ, ಬಟ್ ಯೂಟ್ಯೂಬ್ ಇಂದ ಬರುತ್ತೆ. ಯು ಆರ್ ಆಲ್ಸೋ ಯೂಟ್ಯೂಬರ್, ರೈಟ್? ಸೊ ಯೂಟ್ಯೂಬ್ ಅಲ್ಲಿ ನೀವು ಲಾಂಗ್ ಫಾರ್ಮ್ ವಿಡಿಯೋಸ್, ಶಾರ್ಟ್ ಫಾರ್ಮ್ ವಿಡಿಯೋಸ್ ಎರಡು ಮಾಡ್ತೀರಾ? ಹೌದು. ಸೊ ಎರಡರಿಂದಾನು ಆಬ್ವಿಯಸ್ಲಿ ದುಡ್ಡು ಬರುತ್ತೆ. ಡು ಯು ಹ್ಯಾವ್ ಲೈಕ್ ಡಿಫ್ರೆಂಟ್ ಚಾನೆಲ್ಸ್ ಫಾರ್ ಈಚ್? ಇಲ್ಲ, ಎರಡು ಒಂದೇನೆ ಬರುತ್ತೆ, ಬಟ್ ನಂಗೆ ಅಷ್ಟೊಂದು ಬರಲ್ಲ. ಓಕೆ, ಎರಡು ಕೂಡ ಡ್ರಾಪ್ ಎಲ್ಲ ಇದೆ. ಯಾಕೆ ಗೊತ್ತಿಲ್ಲ, ಅಂದ್ರೆ ಫಸ್ಟ್ ಮಂತ್ ಚೆನ್ನಾಗಿ ಬಂತು. ಅಲ್ಲಿ ಕಮ್ಮಿ ಇದೆಯಾ ಅಥವಾ ಅಲ್ಲಿ ಪೇಮೆಂಟ್ ಕಮ್ಮಿನಾ ಹೇಗದು? ಅದು ಮೊದಲು ಚೆನ್ನಾಗಿ ಬರ್ತಿತ್ತಂತೆ, ನಾನು ಕೇಳ್ಪಟ್ಟಂಗೆ ಮೊದಲು ಚೆನ್ನಾಗಿ ಬರ್ತಿತ್ತಂತೆ, ಈಗ ಕಡಿಮೆ ಆಗಿದೆ, ತೀರಾ ಕಡಿಮೆ ಆಗಿದೆ. ಅಂದ್ರೆ ಲಕ್ಷ ಲಕ್ಷ ದುಡಿತಿರೋರೆ ಈಗ ಸಾವಿರ ಗಟ್ಟಲೆ ಬಂದ್ಬಿಟ್ಟಿದ್ದಾರೆ. ಇನ್ನು ನಾವೆಲ್ಲ ಇಸ್ ಇಟ್ ಬಿಕಾಸ್ ಆಫ್ ದ ವ್ಯೂ, ದ ಡೌನ್ ಫಾಲ್ ಇನ್ ದ ವ್ಯೂಸ್, ಆರ್ ಅವ್ರು ದುಡ್ಡು ಕೊಡೋದೇ ಕಮ್ಮಿನಾ? ಹಾಂ, ಡೌನ್ಫಾಲ್ ಆಗಿದೆ. ಇವಾಗ ಮೊದ್ಲು ಅಂದ್ರೆ ನಿಮ್ಗೆ ಫುಲ್ ಲೆಂತ್ ಮಾತ್ರ ಹಾಕೋರು, ಅವಾಗ ಜಾಸ್ತಿ ಫುಲ್ ಲೆಂತ್ ಮಾಡ್ಬೇಕಿತ್ತು. ಇವಾಗ ಶಾರ್ಟ್ಸ್ ಹಾಕ್ತಾರೆ. ಶಾರ್ಟ್ಸ್ ಇವಾಗ ಏನಾಗ್ತಿದೆ ಅಂತಂದ್ರೆ, ನಿಮ್ಗೆ ಯಾವ್ದೋ ಒಂದು ಶಾರ್ಟ್ಸ್ ಹಾಕಿ ನಿಮ್ಗೆ ನಾನು ಕಾಪಿರೈಟ್ಸ್ ಜಾಸ್ತಿ ನೋಡಿಲ್ಲ ನಾನು ಶಾರ್ಟ್ಸ್ ಅಲ್ಲಿ. ಆ ಶಾರ್ಟ್ಸ್ ಏನಾಗ್ತಿದೆ ಅಂದ್ರೆ, ನೀವು ಸಿಕ್ಕಪಕ್ಕದವರೆಲ್ಲ ಶಾರ್ಟ್ಸ್ ಹಾಕೋದ್ರಿಂದ ಇವಾಗ ಎಲ್ಲೋ ಒಂದ್ ಕಡೆ ಹೋಗ್ತಿರ್ತಾನೆ, ರೋಡಲ್ಲಿ ಏನೋ ಒಂದು ಹಿಡಿದು ಹಾಕ್ತಾನೆ, ಅದು ನೋಡಿದ್ರೆ ಮಿಲಿಯನ್ ಹೋಗಿರುತ್ತೆ. ಆ ಮಿಲಿಯನ್ ಒಂದಷ್ಟು ಡಾಲರ್ ಕೊಡ್ಬೇಕಾಗತ್ತೆ ನನ್ನ ಅಂದಾಜಿನ ಪ್ರಕಾರ. ಸೊ ಅಲ್ಲಿ ಅವನು ಮೇ ಬಿ ಅದರಿಂದ ಅವ್ನು ಕಟ್ ಮಾಡ್ತಿರ್ಬೋದೇನೋ ಅಂದ್ರೆ ನಾನು ಅನ್ಕೊಂಡಿರೋದು. ಈಗ ಶಾರ್ಟ್ಸ್ ಕೂಡ ಓಡ್ತಾ ಇಲ್ಲ ಅಲ್ಲ. ಸೊ ಈಗ ಪರ್ ಲೈಕ್ 100 ವ್ಯೂಸ್ ಇಷ್ಟು ಡಾಲರ್ಸ್ ಅಂತ ಏನೋ ಇರ್ತಾ ಇತ್ತು ಅನ್ಸುತ್ತೆ. ಈಗ 4,000ಕ್ಕೆ 1 ಡಾಲರ್ ಏನೋ ನನ್ ತಿಳಿದ್ಪಟ್ಟಂಗೆ 4,000ಕ್ಕೆ 1 ಡಾಲರ್ ಇದ್ದಿದ್ದಂತೆ ಮುಂಚೆ. ಇವಾಗ ಈಗ ಅಷ್ಟೇ ಬರುತ್ತೆ. ಬಟ್ ಏನು ಅಂತಂದ್ರೆ, ನಿಮ್ಗೆ 4,000 ಆದ್ರೂ 1,00,000 ಹೋಗ್ತಿತ್ತಲ್ಲ ನಿಮ್ಗೆ ವ್ಯೂ. ಅದೇ, ಯಾ, ಸೊ ವ್ಯೂಸ್ ಕಡಿಮೆ, ವ್ಯೂಸ್ ಕಮ್ಮಿ ಆಗಿದೆ. ಅಂದ್ರೆ ಕೆಲವರು ಓಡ್ತಿದೆ, ಬಟ್ ಆಲ್ಮೋಸ್ಟ್ ನಮ್ಮ ಫುಡ್ ಬ್ಲಾಗರ್ಸ್ ನೋಡಿದಂಗೆ ಸ್ವಲ್ಪ ಕಡಿಮೆ ಆಗಿದೆ, ನನಗೆ ಗೊತ್ತಿದ್ದಂಗೆ. ಇಲ್ಲ ಇಲ್ಲ, ಐ ಅಗ್ರಿ, ಬಿಕಾಸ್ ಇವಾಗ ಅಟೆನ್ಷನ್ ಸ್ಪ್ಯಾನ್ ಹ್ಯಾಸ್ ಬಿಕಮ್ ವೆರಿ ಶಾರ್ಟ್. ಸೊ ಎಲ್ಲರೂ ಶಾರ್ಟ್ಸ್ ಪ್ರಿಫರ್ ಮಾಡ್ತಾರೆ. ಲಾಂಗ್ ಫಾರ್ಮ್ ವಿಡಿಯೋನರು ಇಫ್ ಇಟ್ಸ್ ವೆರಿ ಇನ್ಫಾರ್ಮೇಟಿವ್ ಓನ್ಲಿ ದೇ ವಿಲ್ ಗೋ ಟು ದ ಲಾಂಗ್ ಫಾರ್ಮ್ ವಿಡಿಯೋ. ಐ ಥಿಂಕ್ ಈಗ ಫುಡ್ ವಿಡಿಯೋ ಹಾಕೋದ್ರಿಂದ ಓಕೆ, ಎಲ್ಲಿ ಗಂಟೆ ನೋಡ್ತಾರೆ, ಅಡ್ರೆಸ್ ಎಲ್ಲಿ ಎಲ್ಲಿ ಅಂತ ನೋಡ್ಕೋತಾರೆ. ಸ್ಕಿಪ್ ಮೊದಲು ತುಂಬಾ ಆಸೆಯಿಂದ ನೋಡೋರು ಎಲ್ಲ ಏನು ಹೆಂಗ್ ಇದು ಮಾಡ್ತಾರೆ. ಇವಾಗ ಜನನೂ ಜಾಸ್ತಿ ಆಗಿದ್ದಾರೆ, ಸೊ ಅಲ್ಲಿ ಇರೋ ಬರೋರೆಲ್ಲ ಕಾಂಟೆಂಟ್ ಮಾಡೋ ಯಾರ್ದಂತ ನೋಡೋದು. ಬಟ್ ಯೂಟ್ಯೂಬರ್ಸ್ ಕಡಿಮೆ ಇದ್ದಾರೆ, ನಮ್ಮ ಕನ್ನಡ ಯೂಟ್ಯೂಬರ್ಸ್. ಯಾ, ಬಟ್ ನಮ್ ನಾನು ತಿಳಿದ ಮಟ್ಟಂಗೆ ಯೂಟ್ಯೂಬರ್ಸ್ ಅಷ್ಟು ಸಪೋರ್ಟ್ ಇಲ್ಲ ಅಂತ ನಾನು ಅನ್ಕೋತೀನಿ. ಅಂದ್ರೆ ಟು ಈಚ್ ಅದರ್? ಹಾ, ಆ ಥರ ಅಲ್ಲ, ಬೇರೆ ಕಡೆ ಕಂಟೆಂಟ್ ಸಿಗೋ ಸಪೋರ್ಟ್, ನಮ್ಮ ಫುಡ್ ಬ್ಲಾಗಿಂಗ್ ಅಷ್ಟು ಸಪೋರ್ಟ್ ಸಿಗಲ್ಲ ಅಂತ. ಯಾಕೆ ಗೊತ್ತಿಲ್ಲ. ನೋ, ವೈ ಡು ಯು ಥಿಂಕ್? ಈಗ ನಾನೇ ಬೇರೆಯವ್ರು ನೋಡಿದಾಗ 1,00,000 1 ಮಿಲಿಯನ್ ಹೋಗಿರೋದು ನೋಡಿದ್ದೀನಿ, ಬಟ್ ಫುಡ್ಡಲ್ಲಿ ನಾನು ನೋಡ್ದಂಗೆ ನಮ್ಮ ಕನ್ನಡ ಯೂಟ್ಯೂಬರ್ಸ್ ನಾನು ಹೇಳ್ತಿರೋದು, ಆ ಮಿಲಿಯನ್ ರೇರ್ ಆಗಿ ಹೋಗಿರುತ್ತೆ. ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಅಂದರೆ ಒಂದು ಇರೋದೊಂದು ಬೆರಳೆಣಿಕೆ, ಅದ್ರ ಬೆರಳೆಣಿಕೆಯಲ್ಲಿ ಒಂದು ಕೆಲವ್ರು ಮಾತ್ರ ಹೊಡಿದ್ರು, ಒಂದು ಇಬ್ಬರು ಮೂರು ಜನ ಹೊಡೆದ್ರು. ಬಿಕಾಸ್ ನಮ್ಮ ಕರ್ನಾಟಕದವರು ಆರ್ ನಾಟ್ ದ್ಯಾಟ್ ಇಂಟ್ರೆಸ್ಟೆಡ್ ಇನ್ ಫುಡ್. ಅದು ಅಂತ ಇರ್ಬೋದು ಅಂತ ನಾನು ಹೇಳೋಕ್ಕಾಗಲ್ಲ, ಬಟ್ ಈ ಅದು ಫುಡ್ ಇಂಟ್ರೆಸ್ಟ್ ಇರೋದಕ್ಕೆ ನಾವು ಇನ್ನೂ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಅದು ಅಲ್ಲ. ಇವಾಗ ಅಂದ್ರೆ ಯುನೋ ಜಸ್ಟ್ ಟು ಥಿಂಕ್, ಆಂಧ್ರದವರು ದೇರ್ ಅಂದ್ರೆ ದೇ ಲವ್ ಫುಡ್ ಅಲ್ಲ. ಆಂಧ್ರ ಫುಡ್ ನಮಗೂ ಇಷ್ಟ. ಹೌದು ಅಲ್ವಾ? ಕೇರಳ ಕಡೆಗೆ ಹೋದ್ರೆ ಫಿಶು ಅದು ಇದು, ಇಟ್ಸ್ ಅ ಡಿಫ್ರೆಂಟ್ ಕೈಂಡ್ ಆಫ್ ಸ್ಟೈಲ್. ನಮ್ಮ ಕರ್ನಾಟಕದವರು ಇಷ್ಟಪಡ್ತಾರೆ ಫುಡ್. ಇವಾಗ ಲೈಕ್ ಒಂದೊಂದು ಪ್ರಾಂತ್ಯಕ್ಕೆ ಹೋಗ್ತಿದ್ದಂಗೆ ನಿಮ್ಗೆ ಚೇಂಜ್ ಆಗಿರುತ್ತೆ, ಇಷ್ಟಪಡ್ತಾರೆ. ನಮ್ಮ ಜನ ಏನ್ ಮಾಡಿದಾರೆ, ಶಾರ್ಟ್ಸ್ಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಅಂತ ನನ್ನ ಅಭಿಪ್ರಾಯ. ಫುಲ್ ಲೆಂತ್ ಅಷ್ಟು ನೋಡ್ತಾ ಇಲ್ಲ ಅಂತ ಅಷ್ಟೇ. ಯಾಕಂದ್ರೆ ಮೊದಲು ಎಲ್ಲ ತುಂಬಾ ಚೆನ್ನಾಗಿ ಹೋಗಿರೋ, ನನ್ಗೆ ಗೊತ್ತಿರೋರೇನೆ ಹೇಳ್ತಾರೆ ತುಂಬಾ ಹೋಗ್ತಿತ್ತು ಚೆನ್ನಾಗಿ ಅಂತ. ಅಂದ್ರೆ ನಾನು ಇನ್ನೂ ಚಿಕ್ಕ ಮೀನು ಅಷ್ಟೇ, ನಂದು ಈಗ ಬಿಡ್ತಾ ಇದ್ದೀನಿ. ಬಟ್ ಆಲ್ಮೋಸ್ಟ್ ಆಲ್ ಯೂಟ್ಯೂಬರ್ಸ್ 3-4 ಇಯರ್ಸ್ 5 ಇಯರ್ಸ್ ಇಂದ ಮಾಡ್ಕೊಳ್ತಾರೆ. ಚಿಕ್ಕ ಮೀನನ್ನ ನಿಮ್ಮ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಾನು ಚಿಕ್ಕ ಮೀನು, ನಾನು ಫುಡ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಐ ಆಮ್ ಎ ವೆಜಿಟೇರಿಯನ್ ಬೈ ದಿ ವೇ. ಅದರ ವ್ಯೂಸ್ ಕಡಿಮೆ ಆಗಿದೆ, ಜನ ಹೆಂಗ್ ತಗೋತಿದ್ದಾರೆ ಅಂತ ಗೊತ್ತಿಲ್ಲ, ಬಟ್ ವ್ಯೂಸ್ ಕಡಿಮೆ ಆಗಿದೆ. ಇನ್ಸ್ಟಾಗ್ರಾಮ್ ಅಲ್ಲಿ ಹೇಗಿದೆ ವ್ಯೂಸ್? ಅದಂತೂ ಪ್ರಿಡಿಕ್ಟೇ ಮಾಡೋಕ್ಕಾಗಲ್ಲ, ಹೆಂಗ್ ಅಂದ್ರೆ ಹಂಗ ಹೋಗ್ತಿರತ್ತೆ. ಯಾವ್ದೋ ಓಡಲ್ಲ ಅನ್ನೋದು ಮಿಲಿಯನ್ ಅನ್ಕೊಂಡಿರ್ತೀವಿ, ಯಾವ ಸಖತ್ ಓಡುತ್ತೆ ಅಂತಂದ್ರೆ ಡಬ್ಬ ತರ ಹೋಗ್ಬಿಟ್ಟಿರುತ್ತೆ. ಲಾಂಗ್ ಫಾರ್ಮ್ ಅಂದ್ರೆ ಎಷ್ಟು ಮಿನಿಟ್ಸ್ ತಗೋತೀರ? 10 ಮಿನಿಟ್ಸ್, 6 ಮಿನಿಟ್ಸ್ ಮೇಲೆ ಇಟ್ಟಿರ್ತೀನಿ. ಮ್ಯಾಕ್ಸಿಮಮ್ 10 ಮಿನಿಟ್ಸ್. ವಾರಕ್ಕೊಂದು ವಿಡಿಯೋ ಬಿಡ್ತೀನಿ ಅಷ್ಟೇ. ನಾನು ಇಂಟ್ರೆಸ್ಟ್ ಇದ್ರೆ ಚೆನ್ನಾಗಿ ಮಾಡ್ತೀನಿ, ಇಂಟ್ರೆಸ್ಟ್ ಇಲ್ಲ ಅಂತಂದ್ರೆ ಮಾಡಕ್ಕೆ ಹೋಗಲ್ಲ. ನಾನು ಹೆಂಗೋ ಹೆಂಗೋ ಮಾಡಿ ಹಾಕ್ಬಿಟ್ಟಿರ್ತೀನಿ. ಇದು ನಿಮ್ಮ ಪ್ರೊಫೆಷನ್ ತಾನೆ? ಹೌದು. ಆ ಥರ ಎಲ್ಲ ಇಂಟ್ರೆಸ್ಟ್ ಇಲ್ಲ ಅಂತ ಹೆಂಗೆ ಹೇಳ್ತೀರಾ? ಅಂದ್ರೆ ಯಾರು ಮ್ಯಾನೇಜರ್ ಇಲ್ವಲ್ಲ, ಅದಕ್ಕೆ ನೀವು ಹಂಗೆ ಮಾಡ್ಬೋದು. ನಾವು ಹಂಗೆಲ್ಲ ಮಾಡ್ತೀವಿ ಹಂಗಂತ ಅಲ್ಲ. ಏನಂದ್ರೆ ನನ್ಗೆ ಈಗ ಶಾರ್ಟ್ಸ್ ನೋಡ್ತೀನಿ, ನನಗೆ
ತುಂಬಾ ಇಷ್ಟ ಆಗಿದ್ರೆ ಶಾರ್ಟ್ಸ್ ನ ತುಂಬಾ ಕುತ್ಕೊಂಡು ನೀಟ್ ಆಗಿ ಎಲ್ಲ ಮಾಡ್ತೀನಿ. ಅಲ್ಲಿ ಶಾರ್ಟ್ಸ್ ಚೆನ್ನಾಗಿ ಬಂದಿಲ್ಲ ಅಂದ್ರೆ ಇಂಟ್ರೆಸ್ಟ್ ಬರಲ್ಲ. ನನಗೀಗ ನಂಗೆ ಗೊತ್ತಾಗೋಗುತ್ತೆ ಅಲ್ಲಿ ಇದು ಓಡಲ್ಲ ಅನ್ಬಿಟ್ಟು. ಸೊ ಹಿಂಗಿದ್ರು ಮಾಡ್ಲೇಬೇಕಲ್ಲ, ಯಾಕಂದ್ರೆ ಹೋಗಿ ಖರ್ಚು ಮಾಡ್ಬಿಟ್ಟು ನಾನು ವಿಡಿಯೋ ಮಾಡಿರ್ತೀನಲ್ಲ ಅದು. ಬಟ್ ನಾನು ಇದಕ್ಕೆ ಹಂಗಾಗಲ್ಲ, ಪ್ರಮೋಷನ್ಸ್ ಹಂಗಾಗಲ್ಲ, ನಾನು ಮಾಡ್ಲೇಬೇಕು. ಇದು ನಾನು ಹೋಗಿ ನಾನು ಸ್ವಂತಕ್ಕೆ ಮಾಡಿರೋದ್ರಿಂದ ನಾನು ಹೆಂಗ್ ಬೇಕಾದ್ರೂ ಆಟಾಡ್ಕೋಬಹುದು, ಯಾರು ನಾನು ಹೇಳೋರು ಇರಲ್ಲ ಕೇಳೋರು ಇರಲ್ಲ. ಪ್ರಮೋಷನ್ಗೆ ಅವರೇ ಅಪ್ರೋಚ್ ಮಾಡ್ತಾರ ಹೇಗೆ, ಹೌ ಡಸ್ ಇಟ್ ವರ್ಕ್? ಪ್ರಮೋಷನ್ ಅವರೇ ಅಪ್ರೋಚ್ ಮಾಡ್ತಾರೆ, ನಾನಾಗ ನಾನೇ ಎಲ್ಲೂ ಹೋಗಲ್ಲ, ಅವ್ರು ಅಪ್ರೋಚ್ ಮಾಡ್ತಾರೆ ನಾನು ಹೋಗ್ತೀನಿ. ಸೊ ಬಿಕಾಸ್ ಎಲ್ಲದಕ್ಕೂ ಹೋಗಲ್ಲ, ಕೆಲವೊಂದು ನಾನು ಸೆಲೆಕ್ಟ್ ಮಾಡ್ಕೊಂಡು ಹೋಗ್ತೀನಿ. ಸೊ ಇವಾಗ ಯುನೋ ಬೇರೆ ಬ್ರ್ಯಾಂಡ್ ಪ್ರಮೋಟ್ ಮಾಡೋಕ್ಕೂ ಟು ಪ್ರಮೋಟ್ ಲೈಕ್ ಅ ಹೋಟೆಲ್ ಇಟ್ಸ್ ಡಿಫ್ರೆಂಟ್, ರೈಟ್? ಅಂದ್ರೆ ಯು ಹ್ಯಾವ್ ಟು ರಿವ್ಯೂ ದ ಹೋಟೆಲ್ ಈವನ್ ಇಫ್ ಇಟ್ಸ್ ಅ ಪ್ರಮೋಷನ್. ನೀವು ಫುಡ್ ತಿಂದು ಹೇಗಿದೆ ಅಂತ ಹೇಳಬೇಕು. ಬಿಕಾಸ್ ಇಟ್ಸ್ ಪೇಡ್, ಡು ಯು ಹ್ಯಾವ್ ಟು ಬಿ ಸಟಲ್ ಅಬೌಟ್ ಯುವರ್ ರಿವ್ಯೂಸ್ ಆರ್ ಹೇಗೆ? ಈಗ ಎಕ್ಸಾಂಪಲ್, ನಾವು ಅಲ್ಲಿ ಹೋಟ್ಲಿಗೆ ಹೋದ್ರೆ ಎಲ್ಲ ಐಟಮ್ಸ್ ಚೆನ್ನಾಗಿರುತ್ತೆ ಅಂತ ಯಾರು ಹೇಳಕ್ಕೆ, ಎಲ್ಲ ಎಂಥ ಹೋಟ್ಲ್ ಹೋದ್ರೆ ಯಾವುದೋ ಒಂದು ಐಟಮ್ ಇದ್ದೇ ಇರುತ್ತೆ, ಎಡ್ವರ್ಟ್ ಒಡೆದೇ ಹೊಡೆದಿರುತ್ತೆ. ಈಗ ನಾನು ಎಕ್ಸಾಂಪಲ್, ಎಲ್ಲ ನಾವು ಫುಲ್ ತಿಂತೀವಿ ಅಂತ ಅಲ್ಲ, ಒಂದು ಚೂರ್ಚೂರು ಟೇಸ್ಟ್ ಮಾಡೇ ಮಾಡ್ತೀವಿ, ಚೂರ್ಚೂರು ಟೇಸ್ಟ್ ಮಾಡಿದಾಗ ನಮ್ಗೆ ರುಚಿ ಗೊತ್ತಾಗಿರುತ್ತೆ. ಸೊ ನಮಗೆ ಅಲ್ಲಿ ಗೊತ್ತಾಗಿರುತ್ತೆ ಯಾವ್ದು ಚೆನ್ನಾಗಿರುತ್ತೆ ಯಾವ್ದು ಚೆನ್ನಾಗಿರಲ್ಲ ಅಂತ. ನಾವು ಚೆನ್ನಾಗಿರೋದನ್ನ ಬಂದು ಹೈಲೈಟ್ ಮಾಡಿರ್ತೀವಿ. ಇವಾಗ ನಾವು ಟೇಬಲ್ ಮೇಲೆ ಅಷ್ಟು ಐಟಮ್ ತೋರಿಸಿದ್ರು, ಆದ್ರೆ ನಾವು ಬಿರಿಯಾನಿ ತಿನ್ನಿ ಅಂತ ಹೇಳಿರ್ತೀವಿ. ನಾನು ಬಿರಿಯಾನಿ ತಿನ್ನಿ ಅಂತಂದಾಗ ನೀವು ಯಾರೋ ಒಬ್ರು ಕಬಾಬ್ ತಿನ್ಬಿಟ್ಟು ಚೆನ್ನಾಗಿಲ್ಲ ಅಂತ ಕಮೆಂಟಲ್ಲಿ ಬಂದು ಬೈದ್ರೆ ನಾವು ಏನು ಮಾಡೋಕ್ಕಾಗುತ್ತೆ? ನಾನು ಹೇಳಿರೋದು ಬಿರಿಯಾನಿ ತಿನ್ನಿ ಅಂತ. ಸೊ ನಾವು ಅಲ್ಲಿ ಐಟಮ್ಸ್ನ ಸೆಲೆಕ್ಟ್ ಮಾಡ್ಕೋತೀವಿ, ಯಾವ ಐಟಮ್ ಹೇಳಬೇಕು ಅಂತ ನಾವು ಬರ್ಕೋತೀನಿ. ಬರ್ಕೊಂಡು ಓಕೆ, ಅದನ್ನು ಆ ವಿಡಿಯೋ ವಾಯ್ಸ್ ಓವರ್ ಕೊಟ್ಟ ಟೈಮಲ್ಲಿ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿರ್ತೀನಿ. ಬ್ರ್ಯಾಂಡ್ ವಿಲ್ ದೇ ಹ್ಯಾವ್ ಥಿಂಗ್ಸ್ ಲೈಕ್, ಇಲ್ಲ ಈ ಈ ಫುಡ್ ಬಗ್ಗೆನೇ ಮಾತಾಡಬೇಕು, ಇಲ್ಲ ಇದನ್ನ ಈ ತರ ಮಾತಾಡಿ, ಈ ತರ ಹೇಳಿ, ಆ ತರ ಏನಾದ್ರು? ನಾನು ಅವ್ರಿಗೆ ಎಲ್ಲ ಹೇಳ್ಬಿಡ್ತೀನಿ, ಇದು ಅಷ್ಟು ಚೆನ್ನಾಗಿ ಬಂದಿಲ್ಲ, ಇನ್ ಸ್ವಲ್ಪ ಇಂಪ್ರೂವ್ ಮಾಡ್ಕೊಳ್ಳಿ ಅಂತ. ಆದಷ್ಟು ನೆಗೆಟಿವ್ ಇಂದ ದೂರ ಇರಕ್ಕೆ ಇಷ್ಟಪಡ್ತೀನಿ. ಆದ್ರೆ ಒಂದಂತೂ ಆಗಿದ್ದಂತೂ ಸತ್ಯ ಅಂದ್ರೆ ಪ್ರಮೋಷನ್ ಅಲ್ಲ, ಧರ್ಮಸ್ಥಳಕ್ಕೆ ನೀವು ಹೋಗಿ ಹೋಗಿರ್ತೀರಿ, ಅದೊಂದು ನನಗೆ ದಕ್ಷಿಣ ಕನ್ನಡ ಕಡೆ ಹೋದ್ರೆ ನನ್ನ ಗುರ್ತಿಡಿಯದಂಗೆ ಓತ್ರ ಧರ್ಮಸ್ಥಳ ತೃಪ್ತಿ ಉಪಹಾರ ಹೋಟ್ಲು ನೀನೆ ಅಲ್ಲ ರಿವ್ಯೂ ಕೊಟ್ಟಿದ್ದು ಅಂತ. ಹೋಟೆಲ್ ರಿವ್ಯೂ ಅಲ್ಲಿ ಸ್ಥಳ ದೇವಸ್ಥಾನದಲ್ಲ, ಧರ್ಮಸ್ಥಳದಲ್ಲ. ನಾ ತಿಂಗಳಿಗೆ ಸರಿ ವರ್ಷಕ್ಕೆ 2 ಸತಿ ಹೋಗ್ತೀನಿ. ಅಲ್ಲಿ ಹೋಗಿದ್ದೆ, ಅಲ್ಲಿ ಅಲ್ಲಿ ತೃಪ್ತಿ ಉಪಹಾರ ನೀವು ನೋಡಿರ್ತೀರಾ ಅನ್ಕೋತೀನಿ. ಅವರೇ ಧರ್ಮಸ್ಥಳಕ್ಕೆ ಹೋದ್ರೆ ದೇವಸ್ಥಾನದಲ್ಲೇ ಊಟ ಮಾಡುದು. ಟಿಫನ್ಗೆ ಹೋಗಿದ್ವಿ, ಆಗ ಹೋಗಿದ್ದಾಗ ಅಲ್ಲಿ ನನಗೆ ಫುಲ್ ಒಂಥರ ಹುರಿದೋದಂಗೆ ಆಗೋಯ್ತು. ಅಂದ್ರೆ ಜನಕ್ಕೆ ಮರ್ಯಾದೆ ಕೊಡ್ತೀನಿ, ಕಾಸಿಂಗ್ ಎಸಿ ಅವರು ಊಟ ಅಲ್ಲ ಪ್ರಸಾದ, ಸಾರಿ ಪ್ರಸಾದ ಅಲ್ಲ, ಅಮೌಂಟ್ ನ ಗೊತ್ತಾಯ್ತು, ಅಮೌಂಟ್ ನಿಂಗೆ ಎಸಿ ಅವರು. ಅದೆಲ್ಲ ನಾನು ನೋಡಿದ್ರೆ ಯಾರಿಗೂ ಮರ್ಯಾದೆ ಕೊಡ್ತೀನಿ, ಯಾರು ಅಮೌಂಟ್ ನ ಎಸಿ ಅವರು ಲೈಕ್ ಕ್ಯಾಶಿಯರಿಂಗ್ ಕೂತಿರ್ತಾರಲ್ಲ, ಹಿಂಗೆ ನಾನು ನೋಡ್ತಾನೆ ಇದ್ದೀನಿ, ಅದನ್ನ ಅಬ್ಸರ್ವ್ ಮಾಡ್ತೀನಿ. ನಾನು ಹಿಂಗೆ ಕೊಟ್ಟೆ, ಸೊ ಆಯ್ತು, ಇನ್ನೇ ನಾನು ನಾರ್ಮಲ್ ಆಗಿ ಅದು ಇಡ್ಲಿ ಬಗ್ಗೆ ಏನಿದೆಯೋ ಅದು ಹೇಳೋಣ ಅನ್ಕೊಂಡು ನಾನು ವಿಡಿಯೋ ಹಿಂಗೆ ಇದ್ದೆ. ಅಲ್ಲಿರೋ ಕ್ಯಾಶ್ ಇವರು ಸಾರಿ ಸಪ್ಲೈ ಅವ್ರು ಫುಲ್ಲು ರೂಢ ಮಾತಾಡೋಕೆ ಸ್ಟಾರ್ಟ್ ಮಾಡಿಬಿಟ್ರು. ಜನಗಳನ್ನೆಲ್ಲ ನೋಡ್ತಿದ್ದೆ ನಾನು, ನನ್ನ ಜೊತೆ ಭೀಮಸೇನ ಅವರು ಬಂದಿದ್ರು, ಅವ್ರು ಬಂದಾಗೆಲ್ಲ ಹಿಂಗೆ ಮಾಡ್ತಾರೆ ಹಿಂಗೆ 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 ಅಂತ. ನಾನು ಅದೊಂದು ಆಲ್ಮೋಸ್ಟ್ ಅಲ್ಲಿ ಒಂದು 3/4 ಗಂಟೆ ಅಲ್ಲೇ ನಿಂತಿದ್ದೆ ನಾನು, ನೋಡೋಣ ಹೆಂಗಿದೆ ರೆಸ್ಪಾನ್ಸ್ ಅಂದ್ಬಿಟ್ಟು. ಓಕೆ, ಅದು ಹೆಂಗಿದೆ ಹಂಗೆ ಬಂದು ಹಾಕ್ಬಿಟ್ಟೆ. ಅದನ್ನು ನೋಡಿದ್ರೆ ವಿಡಿಯೋ ಕಿತ್ಕೋಬಿಡ್ತು. ಆಲ್ಮೋಸ್ಟ್ ಅಲ್ಲಿ 99% ನನಗೆ ಜನ ಸಪೋರ್ಟ್ ಮಾಡಿದ್ರು ಕಮೆಂಟ್ ಸೆಕ್ಷನಲ್ಲಿ. ಯಾವುದೋ 1% ಅಲ್ಲಿ ಇದ್ದವರು ಯಾರೋ ಒಬ್ಬರು ಮಾತ್ರ 99% ಜನ ನನಗೆ ಸಪೋರ್ಟ್ ಮಾಡಿದ್ರು, ಹೌದು 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 ಅಂತ. ಸ್ವಲ್ಪ ಕೆಲವೊಂದು ಇನ್ಫ್ಲುಯೆನ್ಸಸ್ ಕೂಡ ಹೌದು ಹೌದು ಅವ್ರು ಹಂಗೆ ಮಾಡ್ತಾರೆ ಅಂತಂದ್ರು. ಅದು ಒಂದೇ ನನ್ನ ನೆಗೆಟಿವ್. ಏನು ಮಾಡ್ತಾರೆ ಅಂತ ಅಂದ್ರೆ ದುಡ್ಡು ಏಕವಚನದಲ್ಲಿ ಮಾತಾಡ್ತಾರೆ, ಅಲ್ಲಿ ಫುಡ್ ಐಟಮ್ ಚೆನ್ನಾಗಿಲ್ಲ ಅಂದ್ರೂ ಏಕವಚನದಲ್ಲಿ ಮಾತಾಡ್ತಾರೆ. ಅದೇ ಚೆನ್ನಾಗಿಲ್ಲ ಅನ್ನೋದಕ್ಕಿಂತ ಒಂದೊಂದು ಟೈಮ್ ಯಾರ ಜೊತೆ ಏಕವಚನ ನಾರ್ಮಲ್ ಹೋಗೋರಿಗೆ ಜನರಿಗೆ ಜನರಿಗೆ ದೊಡ್ಡವರು ಅವರು ಲೈಕ್ ನಾರ್ಮಲ್ ಕ್ಯಾಶಿಯರ್ ಅಲ್ಲ. ಇಸ್ ಹಿ ಏಜ್ಡ್? ಇಸ್ ಹಿ ಆನ್ ಏಜ್ಡ್ ಪರ್ಸನ್? ಹೌದು. ಡು ಯು ಥಿಂಕ್ ಇಟ್ಸ್ ಬಿಕಾಸ್ ಆಫ್ ದಟ್? ಅದು ಹೆಂಗ್ ಅಂತ ಹೇಳಕ್ಕಾಗಲ್ಲ. ಅವರು ದೊಡ್ಡವರು, ಲೈಕ್ ಲೆಟ್ಸ್ ಸೇ ಹಿ ಇಸ್ ಲೈಕ್ 70-80 ಇಯರ್ ಓಲ್ಡ್. ಅವರಿಗೆ ಒಂದು 50-60 ಇರಬಹುದು. ಎಂತ ದೊಡ್ಡವರಾದ್ರೂ ನಾವೇನ್ ಬಿಟ್ಟಿ ಹೋಗ್ತಿಲ್ಲ ಅಲ್ಲ. ಯಾ ಯಾ, ನೋ ನೋ, ಐ ಆಮ್ ಜಸ್ಟ್ ಆಸ್ಕಿಂಗ್ ಯು ಬಿಕಾಸ್ ನಂಗೆ ಗೊತ್ತಿಲ್ಲ ಅವ್ರು ಹೇಗೆ ಬಿಹೇವ್ ಮಾಡ್ತಾರೆ. ಅಲ್ಲ ಅಲ್ಲ, ಅವ್ರು ನಾನು ಹೇಳ್ತಿರೋದು ಅಂದರೆ 50-60 ಇರೋದ್ರಿಂದ ಎಲ್ಲರಿಗೂ ನಾ ಮರ್ಯಾದೆ ಕೊಡಿ ಅಂತ ನಾನು ಕೇಳ್ತಾ ಇಲ್ಲ. ಇವಾಗ ಕ್ಯಾಶ್ ಅವನೇನು ಹೊಟ್ಟೆ ಹಸ್ಕೊಂಡು ಬಂದಿರ್ತಾನೆ, ಅವನೇ ನೀವೇನು ಅಂದಾನ ಮಾಡ್ತಿಲ್ಲ. ನಾವು ಅಂದಾನಕ್ಕೆ ಒಳಗಡೆ ಹೋಗ್ತೀವಿ, ಅದು ಆ ಟೈಮ್ ನಮಗಿಲ್ಲ 12 ಗಂಟೆ ಅನ್ನೋ ಆ ಟೈಮಲ್ಲಿ ಇದ್ದಾಗ ನಾವು ಇಲ್ಲಿ ಏನೋ ಹೊಟ್ಟೆ ಹಸ್ಕೊಂಡಿರ್ತೀವಿ, ಲೈಟಾಗಿ ತಿನ್ನಕ್ಕೆ ಅಂತ ಬಂದಿರ್ತೀವಿ. ತಿನ್ನಕ್ಕಂತ ಬಂದಾಗ ನೀವು ಹೊಟ್ಟೆ ಎಂಥ ಸ್ಟ್ಯಾಂಡರ್ಡೇ ಆಗಿರಲಿ, ನಾನು ಇದನ್ನಕ್ಕೆ ಹೋಗಲ್ಲ. ಅಂಥ ಟೈಮಲ್ಲಿ ಯಾರೋ ಒಬ್ರು ಬರ್ತಿದ್ದಾರೆ ಅಂದರೆ ಮರ್ಯಾದೆ ಕೊಡಿ. ನೀವು ಮರ್ಯಾದೆ ಹೋಗೋಣ ಬಾಣ ಅಂತ ದುಡ್ಡು ಇಸ್ಕೋತೀರ, ಕೈ ಕೊಡಿ ದುಡ್ಡು. ಏನು ಮಾಡ್ತಾರೆ ಅವರು? ಹಿಂಗೆ ಎಸಿತಾರೆ, ಆ ವಿಡಿಯೋದಲ್ಲಿ ಇದೆ, ಅದನ್ನ ಹಿಂಗೆ ಎಸೆಯೋದು ಎಲ್ಲ ಇದೆ. ಸೊ ನಾ ಅದು ಹೆಂಗಿತ್ತು ಹಂಗೆ ಆಗ್ದೆ ನಾನು ಜನಕ್ಕೆ, ನಾನು ತೋರಿಸ್ಬೇಕಿತ್ತು ನಾನು. ಯಾಕಂದ್ರೆ ನಾನು ಅದನ್ನ ಸಹಿಸ್ಕೊಳ್ಳಲ್ಲ. ನಾನು ಶೂಟಿಂಗ್ ಫ್ಯಾಕ್ಟ್ಸ್, ನಾನು ಅದನ್ನ ನಾನು ನೆಗೆಟಿವ್ ಎಲ್ಲಾದ್ರೂ ಇತ್ತ, ನಾನು ನೆಗೆಟಿವ್ ನಾನು ನೆಗೆಟಿವ್ ಇಂದ ಆದಷ್ಟು ದೂರ ಇರ್ತೀನಿ. ಜನಗಳಿಗೆ ಏನಾದ್ರೂ ತೊಂದರೆ ಆಗ್ತಿದೆ ಆ ಥರ ಇದ್ರೆ ಅದನ್ನ ನಾನು ಹಾಕೇ ಹಾಕ್ತೀನಿ. ಆ ಥರ ನಾನು ಆ ಥರ ಇದಕ್ಕೆ ಕನ್ಯಾಕುಮಾರಿಗೆ ಹೋದಾಗೂ ಅದನ್ನ ಹಾಕಿದ್ದೆ. ಅಂತರ ಸ್ಕ್ಯಾಮ್ ಥರ ಆಗ್ತಿ, ನನಗೊಂಥರ ಸ್ಕ್ಯಾಮ್ ಅನಿಸ್ತು. ಸೊ ಸ್ಕ್ಯಾಮ್ದು ಹಂಗೆ ಆಗ್ತದೆ. ನಾನು ಜನಗಳನ್ನೆಲ್ಲ ಕೇಳಿದೆ ಅಂದ್ರೆ ಈ ಕಡೆ ಇದೆ ಟಿಕೆಟು 50-60 ರುಪೀಸ್ದು ಟಿಕೆಟ್ ಇದೆ, ಆ ಕಡೆ ಹೋದ್ರೆ 350 ರುಪೀಸ್ದು ಏನಾದ್ರೆ ಟಿಕೆಟ್ ಇದೆ, ವರ್ತ ಅಂತ ಕೇಳಿದೆ. ಇದಕ್ಕೆ ಕರ್ಕೊಂಡು ಹೋಗ್ತಾರೆ, ಸೇಮ್ 2-3 ಹಿಂಗೆ ತೋರಿಸ್ಬಿಟ್ಟು ಕರ್ಕೊಬರ್ತಾರೆ ಅಂದ್ರು. ಅದು ನಾನು ಹಂಗೆ ಆಗದೆ ಅದು ಅಕ್ಸೆಪ್ಟ್ ಮಾಡೋದು ಬಿಡೋದು ಜನಕ್ಕೆ ಇಷ್ಟ. ಇವಾಗ ನಿಮ್ಮ ಹತ್ರ ಇವಾಗ ಎಲ್ಲರತ್ರ ದುಡ್ಡಿರುತ್ತೆ ಅಂತ ನಾನು ಹೇಳ,
350 ದು ಕೊಟ್ಟು ಫಸ್ಟ್ ನಾನು ಟಿಕೆಟ್ ನಿಂತಿದ್ದೆ ನಾನು ಅಲ್ಲಿ ಟಿಕೆಟ್ ನಮ್ಮ ಕನ್ನಡದವ್ರು ಯಾರೋ ಸಿಕ್ಕಿದ್ರು ಸೊ ಇಬ್ಬರು ಮೂರು ಜನ ಕೇಳಿದೆ ಹೋಗ್ಬೇಡಿ ಇದಕ್ಕೆ ವರ್ತಿಲ್ಲ ಅಂತಂದ್ರು ಸೊ ನಾನು ಅದಕ್ಕೆ ಆಮೇಲೆ ಅದು ಹಿಂಗಿತ್ತು ಆಮೇಲೆ ಅವ್ರನ್ನ ಕೇಳಿದೆ ಏನು ಎಕ್ಸ್ಪೀರಿಯನ್ಸ್ ಮಾಡೋದು ಯಾಕೆ ನಾನು ಕನ್ಯಾಕುಮಾರಿಗೆ ಆಲ್ಮೋಸ್ಟ್ ಅಲ್ಲಿ ವರ್ಷಕ್ಕೆ ಒಂದ್ಸತಿ ಹೋಗಿ ಹೋಗ್ತೀನಿ ಶಬರಿಮಲೆ ಹೋದ ಹಂಗೆ ಟ್ರಿಪ್ ಅಲ್ಲಿ ಹೊಡ್ಕೊ ಬರ್ತಿದ್ವಲ್ಲ ಹಂಗೆ ಒಂದ್ಸತಿ ಹೋಗಿದ್ವಿ ಟ್ರಿಪ್ಗಂತಾನೆ ಹೋಗಿದ್ವಿ ಸಪ್ರೇಟ್ ಆಗಿ ಅಲ್ಲಿ ಕೇಳಿದಾಗ ಅವ್ರು ಹಿಂಗೆ ಹಿಂಗೆ ಅಂತಂದ್ರು ಸೊ ಅಲ್ಲಿ ಎರಡು ದೀಪಕ್ಕೆ ಅಲ್ಲಿ ಏನಿಲ್ಲ ಸುಮ್ಮನೆ ಹಿಂಗೆ ನೋಡಿಸ್ತಾರೆ ಹಿಂಗೆ ಕರ್ಕೊ ಬರ್ತಾರೆ ಅದಕ್ಕೋಸ್ಕರ 350 ಒಂದು ಕನ್ಯಾಕುಮಾರಿಗೆ ಅಂದ್ರೆ ಯಾರು ಒಬ್ಬರೇ ಹೋಗಲ್ಲ ಫ್ಯಾಮಿಲಿ ಹೋಗುತ್ತೆ 350 ಹೌದು ಅಲ್ಲಿ ದುಡ್ಡು ಲಾಸ್ ಅಲ್ವಾ ಅದಕ್ಕೆ ಒಂದು 50 ರೂಪಾಯಿ ಕೊಟ್ಬಿಟ್ಟು ನಾವು ಅಲ್ಲೇ ಹೋಗ್ಬೋದಲ್ಲ ವಿವೇಕಾನಂದ ಅವ್ರನ್ನ ನೋಡೋದಕ್ಕೆ ಇವಾಗ ಎಲ್ಲರ ಹತ್ರ ಇರುತ್ತೆ ಇರೋರು ಹೋಗ್ಲಿ ನಾನು ಬೇಡನಲ್ಲ ಇಲ್ದೇವ್ರವ್ರು ಇರ್ತಾರೆ ಅಂತವ್ರಿಗೆ ಇನ್ಫಾರ್ಮೇಶನ್ ಆಗುತ್ತಲ್ಲ ಅಂತ ಆಲ್ಮೋಸ್ಟ್ ಅಲ್ಲಿ ಹೋಗೋದೇ ವಿವೇಕಾನಂದ ಅವ್ರನ್ನ ನೋಡೋದಕ್ಕೆ ಆ ರಾಕ್ನ ನೋಡೋದಕ್ಕೆ ನೋಡಿ ತೃಪ್ತಿ ಬನ್ನಿ ಆ 50 ರೂಪಾಯಿ ಕೊಟ್ಟು ಆರಾಮಾಗಿ ಓಡ್ ಬನ್ನಿ ಅನ್ನೋದು ಬಟ್ ಡೋಂಟ್ ಯು ಥಿಂಕ್ ಯು ಶುಡ್ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಅಂಡ್ ದೆನ್ ಮೇಡ್ ಅ ವಿಡಿಯೋ ಅಬೌಟ್ ಇಟ್ ಅದು ಅನ್ಕೊಂಡೆ ಬಟ್ ನನಗೆ ಬೇಡ ಅಂತ ಅನ್ನಿಸ್ತು ಯಾಕೆ ನಮ್ದು ಕನ್ನಡದವ್ರು ಪಕ್ಕ ಹೇಳಿರ್ತಾರೆ ಅನ್ನೋ ನಂಬಿಕೆ ಬಟ್ ಇನ್ನೊಂದು ಅದೊಂದೇ ಅಂತ ಅಲ್ಲ ಮತ್ತೆ ಇನ್ನೊಂದು ಸ್ಕ್ಯಾಮ್ ಏನು ಹಂಗಂತ ಅಲ್ಲ ನೀವು ಅಬ್ಸರ್ವ್ ಮಾಡಿ ಈಗ ನೀವು ಯಾವ್ದೋ ಒಂದು ಹೊರ ರಾಜ್ಯಕ್ಕೆ ಹೋಗಿದ್ದಾಗ ಕನ್ನಡದವ್ರು ಸಿಕ್ಕರೆ ಖುಷಿ ಪಡ್ತೀರಾ ಪಡಲ್ವಾ 100% ಅವಾಗ ಸತ್ಯ ಹೇಳಿರ್ತಾರೆ ಅಲ್ಲಿ ಬೇಡ ಮಗ ಬೇಡ ಹೋಗ್ಬೇಡ ಅಂತ ಹೇಳಿರ್ತಾರೆ ಇವಾಗ ಅದೊಂದೇ ಅಲ್ಲ ನಾನು ಅದೊಂದೇ ಬೇರೆ ಅದೊಂದಾಗಿರೋ ತಪ್ಪಾಗಿರುತ್ತೆ ನಾನು ಒಪ್ಕೋತೀನಿ ನೀವು ಅಲ್ಲಿ ಅಬ್ಸರ್ವ್ ಮಾಡಿ ಅಲ್ಲಿ ಮೈಕಲ್ಲಿ ಅನೌನ್ಸ್ ಮಾಡ್ತಿರ್ತಾರೆ 350 ತಮಿಳಲ್ಲಿ ಹೇಳ್ತಿರ್ತಾರೆ ಅದನ್ನ ಅಬ್ಸರ್ವ್ ಮಾಡಿ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಯಾರು ಅಲ್ಲಿ ಹೋಗಿ ಅಂತ ಹೇಳಲ್ಲ ಇಲ್ಲಿ ಬನ್ನಿ ಅದು ಗೌರ್ಮೆಂಟ್ ಇಂದಾನೆ ನಡೆಯುತ್ತೆ ಅನ್ಸುತ್ತೆ ಬಟ್ ನಂಗೂ ಅಷ್ಟೊಂದು ಐಡಿಯಾ ಇಲ್ಲ 350 ಅವರೇ ಪುಷ್ ಮಾಡ್ತಾರೆ ಆದಷ್ಟು ನಿಮ್ಮನ್ನು ಅಲ್ಲಿ ಯಾರು ನಾನು ಅಬ್ಸರ್ವ್ ಮಾಡಿದೆ ಈಗ ತಮಿಳ್ ಬರೋರ ಹತ್ರಕ್ಕೆ ಹೋಗ್ತಿಲ್ಲ ಅವರು ಈ ಬೇರೆ 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 ಭಾಷೆ ಬರ್ತಿತ್ತಲ್ಲ ಅವಂಥವ್ರ ಹತ್ರ ನಾನು ನಿಂತ್ಕೊಂಡು ನೋಡಿದೆ ನಾನು ಸುಮ್ಮನೆ ಯಾವುದನ್ನು ಪಟ್ 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 ಅಂತ ಹಾಕ್ಬಿಡಲ್ಲ ನೋಡ್ತೀನಿ ನಿಂತ್ಕೊಂಡು ನೋಡ್ತೀನಿ ಅದನ್ನ ಅವರು ಅಪ್ರೋಚ್ ಮಾಡ್ತಾರೆ ನಾನು ಸುಮ್ಮನೆ ಹೋದೆ ತಮಿಳ್ ಬರ್ದಾರೆ ಕನ್ನಡದಲ್ಲೇ ಕೇಳಿದೆ ನನಗೂ ಒಂದು ಹೇಳಿದ್ರು ಇಬ್ಬರು ಮೂರು ಜನ ಹೇಳಿದ್ರು ಅಲ್ಲೇ ಪಕ್ಕ ಅರ್ಥ ಆಯಿತು ಇಲ್ಲಿ ಏನೋ ಒಂದು ಚಿಕ್ಕದಾಗಿ ಅಡ್ವರ್ಟೈಸ್ ಹೊಡೆದಿದ್ದೆ ಅಲ್ಲಿಂದ ನಾನು ಡೌಟ್ ಸ್ಟಾರ್ಟ್ ಆಗಿ ಓಕೆ 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 ಅಂತ ಹೋಗಿದ್ದು ನಾನು ಭೀಮಸೇನ ಫುಡಿ ಮಾಕ್ ಮೂರು ಜನ ಹೋಗಿದ್ವಿ ನಾವು ಮೂರು ಜನಕ್ಕೂ ಅದು ಸ್ಕ್ಯಾಮ್ ಅನಿಸ್ತಾ ಅನಿಸ್ತು ಅಂದ್ರೆ ಸ್ಕ್ಯಾಮ್ ಅಂತ ಹೇಳೋದು ತಪ್ಪಾಗುತ್ತೆ ನಮ್ಗೆ ಬೇಡ ಅಂತ ಅನಿಸ್ತು ವಿಡಿಯೋನಲ್ಲಿ ಸ್ಕ್ಯಾಮ್ ಅನ್ನಿಸ್ತು ಅಂತ ಹಾಕಿದ್ದೀರಾ ಅಥವಾ ಸ್ಕ್ಯಾಮ್ ಅಂತ ಹಾಕಿದ್ದೀರಾ ನಂಗೂ ನೆನಪಿಲ್ಲ ಒಟ್ಟಿನಲ್ಲಿ ನಾನು ಅದು ಹಾಕಿ ತುಂಬ ದಿನ ಆಯಿತು ಓಕೆ ಅದು ನಿಮ್ಮ ಇಷ್ಟ ಹೋಗೋದು ನಿಮ್ಮ ಇಷ್ಟ ಅದು ನೋಡಿ ಅದು ಹಿಂಗೆ ಹಿಂಗೆ ಇದೆ ಅಂತ ನಾನು ಹೇಳಿರ್ತೀನಿ ನಾನು ಆದಷ್ಟು ನಾನು ಅಡುಗೆ ಮೇಲೆ ದೀಪನೇ ಇಡೋದು ನೆಗೆಟಿವ್ ದೂರ ಇರ್ತೀನಿ ಬಟ್ ಜನಕ್ಕೆ ಅಲ್ಲಿ ಏನೋ ಒಂದ್ ನನ್ನ ಕೈಲಾಗಿ ಇನ್ಫಾರ್ಮೇಶನ್ ಕೊಡ್ತೀನಿ ಯಾಕಂದ್ರೆ ಇಲ್ಲಿಂದ ಅಷ್ಟು ದೂರ ಹೋಗಿರ್ತೀವಿ ನಾವು ಏನೋ ಒಂದ್ ನೋಡ್ಬೇಕು ಅಂತಾನೆ ಹೋಗಿರ್ತೀವಿ ಅಂದ್ರೆ ನಾನು ಎಕ್ಸ್ಪೀರಿಯನ್ಸ್ ಮಾಡಿಲ್ಲ ಅಂತಂದ್ರು ಏನೋ ಒಂದು ನಾಲೆಜ್ ತಿಳ್ಕೊಂಡಾದ್ರೂ ಹೇಳ್ಬೋದಲ್ಲ ಇವಾಗ ನಂದು ತಪ್ಪಾಗಿದ್ರೆ ಓಕೆ ಕಮೆಂಟ್ ಅಲ್ಲಿ ಬಂದು ಕ್ಯಾಕ್ಸ್ ಮುಖಕ್ಕೆ ಹೋಗಿದ್ದಾರೆ ಅನ್ನೋದು ಗೊತ್ತು ಅದು ಅಲ್ಲಿ ಆಲ್ಮೋಸ್ಟ್ ಅಲ್ಲಿ ಹೌದು ಅಣ್ಣ ಅಂತಂದವರು ಇದ್ದಾರೆ ಇಲ್ಲ ಅಂತಂದವರು ಇದ್ದಾರೆ ಅಂದ್ರೆ ಇವಾಗ ಏನು ಅಂತಂದ್ರೆ ಈಗ 350 ರೂಪಾಯಿ ಅಫೋರ್ಡ್ ಮಾಡೋರು ಹೋಗ್ತಾರೆ ಆಗದೇ ಇರೋರು ಇದ್ ಮಾಡ್ತಾರೆ ಅಲ್ಲ ಈಗ ಯು ವಾಸ್ ಸೇಯಿಂಗ್ ಸಮಥಿಂಗ್ ನಾನು ಕಟ್ ಅಂದ್ರೆ ಇದೆಲ್ಲ ಕಟ್ ಮಾಡ್ಬಿಟ್ಟು ಡಣ 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 ಅಂತ ಹಾಕ್ಬಿಟ್ಟು ಕನ್ಯಾಕುಮಾರಿ ಅಂತ ನ್ಯೂಸ್ ಅವ್ರದ್ದು ಮಾಡ್ತಾರಲ್ಲ ಎಕ್ಸ್ಕ್ಲೂಸಿವ್ ಹಂಗೆ ಮಾಡ್ತೀವಿ ನಾವು ಆ ಥರ ಮಾಡ್ಗಿಟ್ಬಿಟ್ಟೀರಾ ಅಂತ ಅಲ್ಲಿ ಏನು ಆಮೇಲೆ ಏನು ಅಂದ್ಬಿಟ್ಟು ಹಂಗೆ ಮಾಡ್ತೀವಿ ಬೇಡ ಸುಮ್ಮನೆ ಇರಿ ಕಷ್ಟಪಟ್ಟು 2 ವರ್ಷದಿಂದ ಮತ್ತೆ ಬಟ್ ದಟ್ ಹ್ಯಾಸ್ ಹೆಲ್ಪ್ ಯು ಗೆಟ್ ಗೇನ್ ಫಾಲೋವರ್ಸ್ ಅಲ್ಲ ಇಲ್ಲ ದ ವಿಡಿಯೋಸ್ ಧರ್ಮಸ್ಥಳದ ಆಗಿರ್ಬೋದು ಧರ್ಮಸ್ಥಳದ್ದು ನನಗೆ ಅದು ತುಂಬಾನೇ ಪ್ಲಸ್ ಆಯಿತು ಅದಾದ್ಮೇಲೆ ಒಂದು ವರ್ಷ ರೀಸೆಂಟ್ ಆಗಿ ಯಾರೋ ಒಬ್ರು ಈ ಹೋಟ್ಲಿಗೆ ಹೋಗಿದ್ದೆ ಯಾರೋ ನೆಗೆಟಿವ್ ಬ್ಲಾಗ್ ಅವರು ಹಿಂಗ್ ಬಂದು ಹಾಕ್ಬಿಟ್ಟವ್ರೆ ಅಂತಂದ್ರು ಆ ಪುಣ್ಯಾತ್ಮಂಗೆ ಹೌದು ಒಬ್ಬ ಕಾಲ್ ಕೇರ್ಕೊಂಡು ಜಗಳಕ್ಕೆ ಬಂದ ಅವ್ನು ನನ್ನ ಜೊತೆ 1 ವರ್ಷದಿಂದ ಇದ್ದು ಅವನು ಅದು ಯಾವ್ದೋ ಕಾರಣಾಂತರಗಳಿಂದ ದೂರ ಮಾಡಿದ್ದೆ ಅವ್ರನ್ನೆಲ್ಲ ಸಾರಿ ಕ್ಯಾನ್ ಯು ಪ್ಲೀಸ್ ಅಂದ್ರೆ ಧರ್ಮಸ್ಥಳದ್ದು ರೀಸೆಂಟ್ ಆಗಿ ಹಾಕಿದ್ರು ನನಗೆ ಫ್ರೆಂಡ್ಸ್ ಎಲ್ಲ ಕಳ್ಸಿದ್ರು ನೋಡೋ ನಿನ್ ಬಗ್ಗೆ ಯಾರೋ ಹಾಕೋರೆ ನಿನ್ ಬಗ್ಗೆ ಅವ್ರು ನಾನು ಎಲ್ಲೂ ಮೆನ್ಷನ್ ಮಾಡಿದ್ದೆ ನನಗೆ ಗೊತ್ತಿರೋನೆ ಅವ್ನು 1 ವರ್ಷದಿಂದ ನನ್ನ ಜೊತೆ ಇದ್ದ ಕಳ್ಸಿದ್ದೆ ನಾನು ಸೈಲೆಂಟ್ ಆಗಿ ಹೋಗಪ್ಪ ನಿನ್ ಪಡಂಗ್ ನಿಂದು ಸಾಕು ಅಂತ ಅನ್ಬಿಟ್ಟು ನಾನು ಕಳಿಸಿದ್ದೆ ಅವಾಗ ನಾನು ದೂರ ಆಗಿದ್ದೆ ಎಲ್ಲರಿಂದ ದೂರ ಆಗಿದ್ದೆ ನಾನು ಆವಾಗಲೇ ಅವನ್ ಏನ್ ಮಾಡ್ದೆ ನಾನು ಯಾವ ವಿಷಯಕ್ಕೂ ಹೋಗ್ತಿರ್ಲಿಲ್ಲ ನಾನೇ ನನ್ನ ಕೆಲಸ ಆಯ್ತು ಅಂತ ಆಗಿ 1 ವರ್ಷ ಆದ್ರೂ ಇನ್ನೂ ಬಿಟ್ಟಿಲ್ಲ ಧರ್ಮಸ್ಥಳಕ್ಕೆ ಹೋಗೋನೆ ಹಿಂಗ್ ಯಾವ್ದೋ ಬಂದು ಹಿಂಗ್ ಹೋಟ್ಲು ಹಿಂಗ್ ಹಾಕ್ಬಿಟ್ಟವ್ರೆ ಇವ್ರಿಗೆ ಈ ತರ ಜನಗಳಿಂದ ಇದಾಗ ಗುರು ನೀನ್ ಹೋಟ್ಲು ನೀನ್ ಚೆನ್ನಾಗಿ ನೋಡ್ಕೊಂಡು ಜನಗಳನ್ನ ನೀನ್ ನೋಡ್ಕೊಂಡ್ರೆ ಎಲ್ಲಿದ್ದಾದ್ರೂ ಬಂದೇ ಬರ್ತಾರೆ ಅದೇನು ಇಂಪ್ಯಾಕ್ಟ್ ಆಗತ್ತಂತೆ ಕೋಟಿ ಕೋಟಿ ಬರ್ತಾರೆ ಸ್ಮಾಲ್ ಹೋಟ್ಲು ಅಂತ ಹಾಕೋರೆ ಅವನು ಎಂತವನು ಅಂತಂದ್ರೆ ಸ್ಟಾರ್ಟಿಂಗ್ ಅಲ್ಲ ಅವನು ನೆಗೆಟಿವ್ ಹಾಕಿರೋದು ಉಂಟು ನನ್ನ ನಾನೇ ನೋಡಿದ್ದೀನಿ ನೆಗೆಟಿವ್ ವಿಡಿಯೋಗಳು ಹಾಕಿರೋದನ್ನ ಅವನ್ ದೊಡ್ಡ ಇದೇನು ಇದ್ರ ತರ ವಿದ್ವಾಂಸ ತರ ಹೋಗಿ ವರ್ಲ್ಡ್ ಬಂತು ಅಲ್ಲಿ ಕಂಟ್ರೋಲ್ ಆ ವಿದ್ವಾಂಸ ತರ ಹಾಕಿದ್ರು ನಾನು ಅದೇ ಅನ್ಕೊಂಡೆ ವರ್ಷಕ್ಕೊಂದು 2 ಸತಿ ಧರ್ಮಸ್ಥಳಕ್ಕೆ ಹೋಗೋ ನಂದು ನಡೆಯುತ್ತೆ ನಿನ್ನ ನಡೆಯುತ್ತೆ ಅನ್ಬಿಟ್ಟು ನಾನು ಅದಕ್ಕೇನು ರಿಯಾಕ್ಟ್ ಮಾಡಕ್ ಹೋಗಿಲ್ಲ ನಾನು ಅಲ್ಲಿ ಎಲ್ಲೂ ಟೈಮ್ ಬಂದಾಗ ಕೊಡೋಣ ಅನ್ಬಿಟ್ಟು ಎಲ್ಲೂ ರಿಯಾಕ್ಟ್ ಮಾಡಕ್ ಹೋಗಿಲ್ಲ ಅಲ್ಲೂ ಕಮೆಂಟಲ್ಲಿ ಒಗ್ಗಿಸ್ಕೊಂಡ ಜನಗಳು ನನಗೆ ಸಪೋರ್ಟ್ ಮಾಡಿದ್ರು ಅದರಲ್ಲಿ ಒಂದು 5% ಏನೋ ಅವ್ನಿಗೆ ಸಪೋರ್ಟ್ ಮಾಡಿದ್ರು ಇನ್ ಮಿಕ್ಕಿದೆಲ್ಲ ನನಗೆ ಸಪೋರ್ಟ್ ಬಂತು ಕಮೆಂಟ್ ಆಫ್ ಮಾಡ್ಕೊಂಡೆ ನೀವು ಅವ್ರ ಕಾಮೆಂಟ್ಸ್ ನಾನು ಏನು ಮಾಡ್ತಾ ಇಲ್ಲ ಕಮೆಂಟ್ ಚೆಕ್ ಮಾಡ್ತೀನಲ್ಲ ನನಗೊಂದು ಸ್ವಲ್ಪ ಬೇಜಾರಾಗಿದ್ದಂತ ಉಂಟು ನಾನೇನು ತಪ್ಪು ಮಾಡಿರ್ಲಿಲ್ಲ ಅವಾಗ ಜನ ಕಳ್ಸಕ್ ಸ್ಟಾರ್ಟ್ ಆದಾಗ ನಿಮ್ಗೆ ಎಲ್ಲ ಒಂದ್ ಕಡೆ ನಾನೇನು ಆಗಿಲ್ಲ ಅದೊಂದ್ ಕಡೆ ನಾನೇನು ಮಾಡಿದೆ ನಾನು ಬಿಟ್ಬಿಟ್ಟಿದ್ದೀನಿ 1 ವರ್ಷ ಆಗಿದೆ ನಿಮ್ ಜೊತೆ ಬಿಟ್ಟು ಅದ್ಯಾಕೆ ಇನ್ನು ಕಾಲ್ ಕೇರ್ಕೊಂಡು ಜಗಳಕ್ಕೆ ಬರ್ತೀರಾ ಆಮೇಲೆ ನಾನು ಅನ್ಕೊಂಡೆ ಹಳೆ ವಿಡಿಯೋಗಳೆಲ್ಲ ನೋಡಿಲ್ಲ ಪಾಪ ಒಂದ್ ಯಾವ್ದು ಓಡಿರ್ಲಿಲ್ಲ ಇದ್ ಹೆಸರು ಹೇಳ್ಕೊಂಡಾದ್ರು ಅವನೇನು ಓಡ್ಕೋತ ಇದ್ ಮಾಡ್ಕೋತಾನೆ
ಅದಕ್ಕೆ ಇನ್ನೊಬ್ರು ಯಾರೋ ಕಮೆಂಟ್ ಹಾಕಿದ್ರು, ಜಸ್ಟ್ ನನಗೆ ಹೋದ್ವಾ ಬಂದ್ವ ಅನ್ನೋ ಥರ ಇರಬೇಕು, ಈ ಥರ ಎಲ್ಲ ಮಾಡೋಕೆ ಹೋಗ್ಬಾರ್ದು ಹಂಗೆ ಹಿಂಗೆ ಅಂತ. ಆ ಕಮೆಂಟ್ ಹಾಕೋದು ಪುಣ್ಯಾತ್ಮನೇ ದೇವಸ್ಥಾನಕ್ಕೆ ಹೋಗಿ ವಿಡಿಯೋ ಮಾಡಿದ್ದು ಉಂಟು, ನಾನು ಅದನ್ನು ನೋಡಿದ್ದೀನಿ. ಕಮೆಂಟ್ ಹಾಕ್ಬೇಕಾದ್ರೆ ಅವ್ರು ಅವ್ರು ಏನು ಮಾಡಿರ್ತಾರೆ ಅನ್ನೋದು ಮರ್ತು ಹೋಗ್ಬಿಟ್ಟಿರ್ತಾರೆ. ಇದನ್ನೆಲ್ಲ ಹೇಳ್ತಾ ಯಾರೋ ಹೇಳ್ತಾ ಇದ್ದೀರಾ ಯಾರ್ಯಾರ ಬಗ್ಗೆ ಅಂತ ವ್ಯೂವರ್ಸ್ ನೋಡಿದವ್ರಿಗೆ ಗೊತ್ತಾಗುತ್ತೆ. ಅಂದರೆ ಅವ್ರು ಅವ್ರಿಗೆ ಗೊತ್ತಾಗುತ್ತೆ, ಯಾಕಂದ್ರೆ ಎಲ್ಲೂ ಹೇಳಿರ್ನಿಲ್ಲ ಇದನ್ನ, ಟೈಮ್ ಸಿಕ್ಕಿದಾಗ ಹೇಳೋಣ ಅಂತಲೇ ಇದ್ದೆ. ಅಂದರೆ ಇವಾಗ ನಾನು ಆ ಸ್ಟೋರಿಗೆ ಹಾಕ್ಕೊಂಡಿದ್ರೆ ನಾನು ಅದು ಅವ್ನು ಪುಷ್ ಕೊಟ್ಟು ಅದಾತ್ರಿ 2 months ಆಯ್ತು, ನಾನು ಅವನ್ ದೋಸ್ ರೀಶೇರ್ ಮಾಡಕ್ಕೂ ಹೋಗಿಲ್ಲ. ಏನಕ್ಕೆ ಅಂದ್ರೆ ನಾನು ಇವಾಗ ನಾನು ಶೇರ್ ಮಾಡಿದ್ರೆ ಅವ್ನು ಈ ತರ ನಾನೇನಂತ ಹಾಕೋಣ ಅನ್ಕೊಂಡಿದ್ದೆ, ರೀಶೇರ್ ಮಾಡ್ಬಿಟ್ಟು ಆ ನೆಗೆಟಿವ್ ಬ್ಲಾಗರ್ ನಾನೇ ಅಪ್ಪ ಥ್ಯಾಂಕ್ ಯು, ನನ್ನ ರೀಪ್ರಮೋಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು, ಜನ ಮರ್ತೋಗಿದ್ರೆ ನಾನು ನಿಂತು ಮಾಡಿದ್ದಕ್ಕೆ ಥ್ಯಾಂಕ್ ಯು ಅಂತ ಹಾಕೋಣ ಅನ್ಕೊಂಡೆ. ಇಂಡೈರೆಕ್ಟ್ ನಾನು ಅವನು ಪ್ರಮೋಟ್ ಮಾಡಿದಂಗೆ ಆಗುತ್ತೆ ಅಂದ್ಬಿಟ್ಟು ನಾನು ಏನು ಮಾಡಕ್ಕೆ ರಿಯಾಕ್ಟ್ ಮಾಡೋಕ್ಕೋಗಿಲ್ಲ. ಅಫ್ಕೋರ್ಸ್ ನಾನು ಹಂಗೆ ಬಿಟ್ಟೆ, ನೆಗೆಟಿವ್ನ ಬಿಟ್ಬಿಟ್ಟೆ ಹಂಗೆ. ಜನ ಆಗ್ತಾ ಇರ್ತಲ್ಲ ಹಾಂ, ಆ ಜನನೇ ಹೋಗಿದ್ದೀರೋ ಗುಂಡೆ ಅಂತ ಅದರಲ್ಲೇ ಹಾಕಿದ್ರು ಕಮೆಂಟಲ್ಲಿ, ಟ್ಯಾಗ್ ಮಾಡ್ತಾ ಇದ್ರೆ ನಿಮ್ಮನ್ನ. ಹಾಂ ಟ್ಯಾಗ್ ಮಾಡ್ತಾ ಇದ್ರು ನನಗೆ ಒಂದು ಕಡೆ ನಗು, ಅಂದ್ರೆ ಫಸ್ಟ್ ದಿನ ಬೇಜಾರಾಗಿದ್ದಂತೂ ಉಂಟು, ಆಮೇಲೆ ಸೆಕೆಂಡ್ ದಿನ ಪಿಕಪ್ ತಗೊಂಡು ಯಾವ ಜನ ನನಗೆ ಸಪೋರ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಅಲ್ಲಿ ಕಮೆಂಟ್ ಆಫ್ ಮಾಡ್ಕೊಂಡಲ್ಲ ಅಲ್ಲೂ ಸ್ವಲ್ಪ ತೃಪ್ತಿ, ಹಾಲು ಕೊಡೋಷ್ಟು ಖುಷಿ ಆಯ್ತು. ಅಂದ್ರೆ ನಾನು ಹೋಗದೆ ಇದ್ರು ಬರ್ತಾರಲ್ಲ ಅಂತ. ಗಾಸಿಪ್ಸ್ ಆರ್ ಸಮಥಿಂಗ್ ದಟ್ ಎವ್ರಿಬಡಿ ಲೈಕ್ಸ್ ಅಲ್ಲ. ಅದೇನೋ ಅಂತೀರಾ ಹೂನಾ ಹೂನಾ. ಹೌದು ನೀವು ಆದಷ್ಟು ಗಾಸಿಪ್ ಇಂದ ದೂರ ಇರಕ್ಕೆ ಇಷ್ಟಪಡ್ತೀನಿ. ಓ ಬಟ್ ಅದ್ರ ಬಗ್ಗೆ ಕೇಳ, ನಾನು ಬೇಡ ಅಂದ್ರೆ ಕೆದಕೊಂಡು ಬರೋದಂತೂ ಉಂಟು, ಅದಂತೂ ಒಪ್ಪೋತೀನಿ. ಅದು ಅದು ಹೆಂಗೋ ಗೊತ್ತಿಲ್ಲ, ಸ್ಟಾರ್ಟಿಂಗ್ ಇಂದನೂ ಹಂಗೆ ಆಗ್ಬಿಟ್ಟಿದೆ, ಅದೇನೋ ಗೊತ್ತಿಲ್ಲ. ಆದಷ್ಟು ದೂರ ಇರೋದಕ್ಕೆ ಇಷ್ಟಪಡ್ತೀನಿ, ಎಲ್ಲಿ ನಾನು ಯಾರ ಹತ್ರನೂ ಸೇರಲ್ಲ. ನಾನು ಇವಾಗ ಓಪನಿಂಗ್ಸ್ ಇದ್ರೆ ಓಪನಿಂಗ್ಸ್ ಹೋಗಲ್ಲ, ನಾನು ಡೈರೆಕ್ಟಾಗಿ ಹೇಳ್ಬಿಡ್ತೀನಿ ಓಪನಿಂಗ್ಸ್ ನಾನು ಬರಲ್ಲ ಅಂದ್ಬಿಟ್ಟು. ಓಕೆ ಅಂದರೆ ಬೇಡ ಅಂತ, ನಾನು ನೆಮ್ಮದಿಯಾಗಿದ್ದೀನಿ. ನಾನು ಯಾಕಂದರೆ ತುಂಬ ಕಷ್ಟಪಟ್ಟು ಬಂದಿದ್ದೀನಿ ಇಲ್ಲಿವರೆಗೂ, ಕಷ್ಟಪಟ್ಟು ಬಂದಿದ್ದೀನಿ, ಹೆಸರು ಮಾಡ್ಕೊಳಕ್ಕೆ ನಂಗೆ ಇಷ್ಟ ಇಲ್ಲ. ಒಂದು ನಂಗೆ ಆ ಲೈಫ್ ನಾನು ನೋಡಿದ್ದೀನಿ, ಎಲ್ಲ ಥರ ನೋಡ್ಬಿಟ್ಟಿದ್ದೀನಿ, ಒಂದೊಂದು ರೂಪಾಯಿ ಕಷ್ಟಪಟ್ಟಿದ್ದು ಉಂಟು. ಆ ಲೈಫ್ ನೋಡಿದೆ ನಂಗೆ ತಿರು ಆರಾಮಾಗಿ, ಇವಾಗ ಹೆಂಗೋ ಒಂದೊಂದು ದೇವ್ರು ಏನೋ ಕೊಟ್ಟಿದ್ದಾನೆ, ಅದನ್ನ ನಾನು ಉಳಿಸ್ಕೊಂಡು ನಾನು ಪಣ್ಣ ನೋಡೋಣ. ಯಾರ ಬಾಯಿಗೋ ಸಿಕ್ಕಿ ಅದನ್ನ ಹಾಳು ಮಾಡ್ಕೊಳಕ್ಕೆ ನಂಗೆ ಇಷ್ಟ ಇಲ್ಲ. ಉಂಡಾಡಿ ಗುಂಡೆ ಹೆಸರಾಡ್ಕೊಂಡು ಏನೋ ಒಂಚೂರು ಅಕ್ಕಿ ತಿಂತಾ ಇದ್ದೀನಿ, ಸರಿ ಅನ್ನ ತಿಂತಾ ಇದ್ದೀನಿ. ಸೊ ಅದರಿಂದ ನಾನು ಆದಷ್ಟು ದೂರ ಇಡೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ನಾನಾಯ್ತು, ನನ್ನ ಕೆಲಸ ಆಯ್ತು, ನನ್ನ ಫ್ರೆಂಡ್ಸ್ ಆಯ್ತು ಅಷ್ಟೇ. ನಾನು ಊರು ಸುತ್ತಬೇಕಾ ಹೋಗ್ತಾ ಇರ್ತೀನಿ, ವಾರಕ್ಕೊಂದ್ಸತಿ ಎಲ್ಲಾದರೂ ಒಟ್ಟು ಹೋಗ್ಬಿಡ್ತೀನಿ. ಸೊ ನೀವು ಎಲ್ಲ ಟ್ರಿಪ್ಸು ಸೋಲೋ ಹೋಗೋದ? ಇಲ್ಲ, ಅಂದರೆ ಸೋಲೋ ಹೋಗೋ ಕಡೆ ಸೋಲೋ ಹೋಗ್ತೀನಿ, ಆದಷ್ಟು ಜೊತೆಗಿರೋರನ್ನ ಕರ್ಕೊಂಡು ಹೋಗ್ತೀನಿ. ಅಂದ್ರೆ ಇವಾಗ ನನ್ಗೆ ಯಾವ್ದಾದ್ರು ಕಂಟೆಂಟ್ ಇತ್ತು ಅಂತ ಅಂದ್ರೆ ಅಲ್ಲಿ ನನ್ಗೆ ಯಾರು ಇಷ್ಟ ಆಗಿರ್ತಾರೋ ಅವ್ರನ್ನ ಕರ್ಕೊಂಡು ಹೋಗ್ತೀನಿ. ನಾನು ಆದಷ್ಟು ಕರ್ಕೊಂಡು ಹೋಗೋದೇ ಭೀಮಸೇನ ಅವ್ರನ್ನ, ಅವ್ರನ್ನ ಕರ್ಕೊಂಡು ಹೋಗ್ತೀನಿ. ಇವಾಗ ಕಿಚಡಿ ಜಾತ್ರೆ ಅಂತ ನಡೆಯಿತು ಹೋದ ತಿಂಗಳಲ್ಲಿ, ಅದು ಟನ್ ಗಟ್ಟಲೆ ಕಿಚಡಿ ಮಾಡ್ತಾರೆ, ಎಷ್ಟೋ ಟನ್ ಗಟ್ಟಲೆ ಕಿಚಡಿ ಮಾಡ್ತಾರೆ. ಅದನ್ನ ಇನ್ಫಾರ್ಮೇಶನ್ ತಿಳ್ಕೊಂಡೆ, ಯಾರಿಗೂ ಗೊತ್ಬಿಟ್ಟಿಲ್ಲ. ಭೀಮಸೇನ ಅವ್ರಿಗೆ ಹೇಳಿದೆ ಸೈಲೆಂಟ್ ಕಾರ್ ಎತ್ತಿ ಹೋಗ್ಬಿಟ್ಟು ಬಂದ್ಬಿಡೋಣ ಅಂತ. ಹೋದ್ವಿ, ಜಾತ್ರೆಯನ್ನು ಮಾಡಿದ್ವಿ, ಅದು ಯಾರು ಮಾಡಿರಲಿಲ್ಲ, ಕವರ್ ಮಾಡಿರಲಿಲ್ಲ, ಬಾಗಿಲು ಇದ್ರ ಹತ್ರ ಮುದೋಳ ಹತ್ರ ಹೋದ್ವಿ. ಒಂದೇ ದಿನಕ್ಕೆ ವಿಡಿಯೋ ಮಾಡ್ಕೊಂಡು ವಾಪಸ್ ಬಂದ್ಬಿಟ್ಟಿದ್ವಿ, ನೆಕ್ಸ್ಟ್ ಡೇ ವಿಡಿಯೋ ಹಾಕಿದ್ವಿ. ಅದೊಂಥರ ಚೆನ್ನಾಗಿ ಓಡ್ತಾ ಚೆನ್ನಾಗಿ, ನಂದು ಅವ್ರದ್ದು ಆಲ್ಮೋಸ್ಟ್ ಆಲ್ 15 million ಏನೋ ಓಡ್ತು, ನಂದು ಒಂದು 4 million ಓಡ್ತು. ನೈಸ್, ಅದೊಂದು ಖುಷಿ ಇದೆ ನನಗೆ. ಬಟ್ ಫುಡ್ ಬ್ಲಾಗರ್ಸ್ ಮೇಲೆ ಒಂದು ಕೋಪ ಇದೆ ನನಗೆ. ಯಾಕೆ ಅಂದರೆ ಚೆನ್ನಾಗಿರೋ ವಿಡಿಯೋಸ್ ಹಾಕ್ಬಿಡ್ತೀರಾ, ನಾವಿಲ್ಲಿ ಅಂತ ಆಸೆ ಪಟ್ಕೊಂಡು ಬಾಯಲ್ಲಿ ನೀರು ಸುರಿಸ್ಕೊಂಡು ನೋಡಬೇಕು. ನೀವು ಹಂಗಂದ್ರೆ ತಾನೇ ನಮಗೂ ಪ್ಲಸ್ಸು, ನಿಮಗ್ ಪ್ಲಸ್, ನಮಗ್ ಮೈನಸ್ ತಾನೆ, ಅದು ಸಿಗಲ್ಲ. ಬರೀ ಇಲ್ಲಿ ನೋಡ್ಬಿಟ್ಟು ಆಸೆ ಪಟ್ಕೋಬೇಕು. ಅದು ನೀವು ಅವಾಗ ಇನ್ನೊಬ್ರು ಶೇರ್ ಮಾಡ್ತೀರಾ, ನೋಡ್ ಮಗ ನೀವು ಹೋಗಲ್ಲ ಅಂತಂದ್ರೂ ಶೇರ್ ಮಾಡಿರ್ತೀರಾ, ನೋಡ್ರ ನೋಡ್ರ ಅಂತ. ಅವಾಗ ಶೇರ್ ಆದಾಗ ನಮ್ಗೆ ಇದಾಗುತ್ತೆ ಪ್ಲಸ್. ನಾನು ಹೇಳಿದ್ದು ಪ್ಲಸ್ ನಿಮ್ಗೆ, ಮೈನಸ್ ನಮ್ಗೆ ಆಗ್ತಾ ಇದೆ. ಬಿಕಾಸ್ ನಾವು ಬರೀ ನೋಡ್ಬಿಟ್ಟು ಕಣ್ಣು ತೃಪ್ತಿ ಆಗ್ತಿದೆ. ಅಡ್ರೆಸ್ ನೀಟಾಗಿ ಹಾಕಿರ್ತೀವಿ. ಸೊ ಅವಾಗ ನೀವು ಆ ಕಡೆ ಹೋದಾಗ ಹೋಗ್ಬೇಕು ಅಂತ. ಅಲ್ಲ, ಆ ಕಡೆ ನೀವು ಹೋದಾಗ ಇವಾಗ ವಿಜಯನಗರ ನೀವು ಹೋಗಿರಲ್ಲ, ಬೆಳಿಗ್ಗೆ ಬೆಳಿಗ್ಗೆ 10 o'clock ಯಾವ್ದೋ ಒಂದ್ ಪಾನಿಪುರಿ ವಿಡಿಯೋ ಬರುತ್ತೆ, ಆಸೆ ಆಗ್ತಾ ಇರತ್ತೆ, ತಿನ್ನಕ್ ಆಗತ್ತಾ? ನೀವು ಸಾಯಂಕಾಲ ಹೋಗೋದಲ್ಲ, ಆಪ್ಷನ್ ಇದೆಯಲ್ಲ ಅಷ್ಟ್ರಲ್ಲ. ಅದು ಆಸೆ ಅನ್ನೋದು, ಆಸೆ ಅನ್ನೋದು ಹೆಂಗೆ ಅಂತಂದ್ರೆ ನೀವು ಬೆಳಿಗ್ಗೆ ಬೆಳಿಗ್ಗೆ ನೋಡಿದಾಗ ಆ ತಲೆಲಿ ಕೂತ್ಕೊಂಡಿರುತ್ತೆ. ನಿಮ್ಗೆ ಬೇಡ ಅಂತಂದ್ರು ನಿಮ್ ತಲೆಲಿ ಕೂತಿರುತ್ತೆ. ಕೆಲಸ ಮುಗಿಸ್ಕೊಂಡು ಹೋದಾದ್ರೂ ನಾನು ತಿನ್ಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ. ಅದು ಬೇಕಾ ನೀವು ಅಬ್ಸರ್ವ್ ಮಾಡಿಬೇಕಾರೆ. ಪಾನಿಪುರಿ ಬೆಳಿಗ್ಗೆ ನೋಡಿರ್ತೀರ, ಆ ಬೆಳಿಗ್ಗೆ ನೋಡಿದ್ದೆ, ಸಂಜೆ ಹೋಗೋಣ, ಸಂಜೆ ಹೋಗೋಣ, ಆ ಗುಂಗಲೇ ಇರ್ತೀರ. ಹೌದು, ಹಾ, ಸಂಜೆ ತಿಂದೆ ತಿಂತೀರ ತಾನೆ. ಹೌದು. ಸೊ ನೀವು ಆಗ ನಮ್ಮ ಮೇಲೆ ಕೋಪ ಮಾಡ್ಕೊಳಂಗಿಲ್ಲ. ಕೋಪ ಮಾಡ್ಬೇಕಂದ್ರೆ ಅದನ್ನು ಮಾಡಕ್ಕಾಗಲ್ಲ. ನೀವ್ ಏನ್ ಮಾಡಿ, ಚಿಡ್ಡೆ ಮಾಡ್ಕೊಳ್ಳಿ ಒಂದಿನ, ಒಂದಿನ ಚಿಡ್ಡೆ ಮಾಡಿದ್ರೆ ಏನೋ ದಿನ ಹಾಕ್ತಿರಲ್ಲ ಒಳ್ಳೊಳ್ಳೆ ಫೋಟೋಸು ವಿಡಿಯೋಸು. ಹಂಗಂತ ಆಯ್ತು, ನಾವು ಆಗ ನೀವು ಡಯಟ್ ಬಿಡ್ಬೇಕಾಗುತ್ತೆ. ಇಲ್ಲ, ಇಟ್ಸ್ ಆಕ್ಚುಲಿ ವೆರಿ ನೈಸ್ ಟು ವಾಚ್ ಫುಡ್ ವಿಡಿಯೋಸ್ ಬಿಕಾಸ್ ಐ ಡೋಂಟ್ ನೋ ಸಮ್ ಹೌ
ಅದನ್ನೇ ಸ್ಕ್ರೋಲ್ ಮಾಡ್ಕೊಂಡು ಓ ಇಲ್ಲಿ ಚೆನ್ನಾಗಿದೆ ಇಲ್ಲಿ ಚೆನ್ನಾಗಿದೆ ಇಲ್ಲಿ ಹೋಗ್ಬೋದು ಅದರಿಂದ ತುಂಬಾ ಸ್ಟ್ರಗಲ್ಸ್ ಇರುತ್ತೆ ಬಟ್ ಅದು ಯಾರಿಗೂ ಗೊತ್ತಾಗಲ್ಲ ಅಷ್ಟೇ. ಆಫ್ ಕೋರ್ಸ್ ಏನೇ ವಿಡಿಯೋ ಮಾಡ್ಬೇಕಾದ್ರೂ ದಿಸ್ ಅ ಲಾಟ್ ಆಫ್ ಎಫರ್ಟ್ ದಟ್ ಬಟ್ ನಮ್ಮ ಜನಕ್ಕೆ ಅಲ್ಲಿ ಗೊತ್ತಾಗಲ್ಲ ಬಂದು 2 ನಿಮಿಷದಲ್ಲಿ ಪಟಪಡ ಅಂತ ಕಮೆಂಟ್ ಹಾಕ್ತಾರೆ ಹೋಗ್ಬಿಟ್ಟ ಅಲ್ಲಿ ತಗೋಬಿಟ್ಟ ಇಲ್ಲಿ ತಗೋಬಿಟ್ಟ ಅಂತ ನಮಗೆ ಗೊತ್ತಿರುತ್ತೆ ನಾವು ಎಷ್ಟು ಒದ್ದಾಡಿ ವಿಡಿಯೋ ಮಾಡಿರ್ತೀವಿ ಅಂತ. ಹೇಗೆ ನೀವು ನೆಗೆಟಿವ್ ಕಾಮೆಂಟ್ಸ್ ಡೀಲ್ ಮಾಡಿ? ನಾನು ಕಮೆಂಟ್ ನೋಡೋಕೆ ಹೋಗಲ್ಲ, ಅಂದರೆ ಆದಷ್ಟು ಕಮೆಂಟಿಂದ ದೂರನೇ ಇರುತ್ತೆ. ನಾನು ಯಾರಿಗೂ ರಿಪ್ಲೈ ಪ್ಲಸ್ ಇದ್ರು ಮೈನಸ್ ಇದ್ರು ನಾನು ರಿಪ್ಲೈ ಮಾಡೋಕೆ ಹೋಗಲ್ಲ. ಮೊದಲು ಯಾರಿಗಾದ್ರೂ ರಿಪ್ಲೈ ಮೊದಲು ಮಾಡ್ತಿದ್ದೆ ಆದರೆ ನನ್ನ ಮೂಡಾಳಾಗೋದು. ಆದ್ರೆ ಇವಾಗ ಹೆಂಗೆ ಅಂತಂದ್ರೆ ಅವನೇನೋ ಹಾಕಿರ್ತಾನೆ ಡ್ಯಾಶ್ ಡ್ಯಾಶ್ ಅಂತ ಹಾಕಿರ್ತಾನೆ, ನನ್ನ ಕೋಪ ಬಂದು ನಾನು ಡ್ಯಾಶ್ 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 ಅಂತ ಹಾಕಿರ್ತೀನಿ. ಆ ಡೇ ನನಗೆ ಪೂರ್ತಿ ನಾನು ಯಾವುದೋ ಒಂದು ಖುಷಿಲಿ ಇದ್ದಾಗ ಡ್ಯಾಶ್ ಡ್ಯಾಶ್ ಡ್ಯಾಶ್ನ ನಾವು ಫಿಲ್ ಮಾಡ್ಕೋಬೇಕಾ? ಅದಾಗತ್ತೆ. ಆಮೇಲೆ ನಾನು ಓಕೆ, ಆಮೇಲೆ ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗಿ ಅವ್ರು ಏನು ಭಯಕ್ಕೆ ಹೋಗಬೇಡ ಬಿಟ್ಬಿಡು ಬಿಟ್ಬಿಡು ಅಂತ. ಹೆಂಗೆ ಇರ್ತಾರೆ ಅಂದರೆ ಜನ ಅವ್ರೊಬ್ಬರಿಗೆ ಭಯಕ್ಕೆ ಬರೋದು, ನಮ್ಗಳಿಗೆ ಭಯಕ್ಕೆ ಬರಲ್ಲ. ಅದರಲ್ಲೂ ಒರಿಜಿನಲ್ ಅಕೌಂಟಿಂದ ಹಾಕೋರು ಬೇಜಾರಾಗಲ್ಲ. ಫೇಕ್ ಐಡಿಯಿಂದ ಹಾಕ್ತಾರೆ, ಐನೋ. ಆ ಫೇಕ್ ಐಡಿಯಿಂದ ಹಾಕಿದಾಗ ಅಂದರೆ ಅವ್ರಿಗೆ ಧೈರ್ಯ ಇರಲ್ಲ ಮುಖ ತೋರಿಸೋದಕ್ಕೆ. ಎಕ್ಸಾಕ್ಟ್ಲಿ, ಅವ್ರು ಮುಖ ತೋರಿಸೋಕ್ಕೆ ಧೈರ್ಯ ಇಲ್ಲ ಅಂದಮೇಲೆ ಅಂಥವ್ರು ನಾವು ಬೈದು ಪ್ರಯೋಜನ ಇಲ್ಲ ಅಂತ ನನ್ನ ಅಭಿಪ್ರಾಯ. ಸೊ ನೀವು ಅದನ್ನು ಡಿಲೀಟ್ ಮಾಡ್ತೀರಾ? ಇಲ್ಲ, ನಾನು ಡಿಲೀಟ್ ಮಾಡಲ್ಲ. ಇಲ್ಲಿ ನಂಗೆ ಪ್ಲಸ್ ಅಲ್ವಾ ಅದು, ಒಂದು ಕಮೆಂಟು. ಯಾಕೆ ಡಿಲೀಟ್ ಮಾಡಲಿ? ಪಾಪ ನಾವು ಅವ್ರ ಟೈಮ್ ತೊಗೊಂಡು ನನಗೆ ಕಮೆಂಟ್ ಹಾಕಿರ್ತಾರೆ, ನನಗೆ ಅದು ಪುಷ್ ತೊಗೊಡುತ್ತೆ. ಇವಾಗ ವೀಡಿಯೋ ಓಡಿರಲ್ಲ, ಒಂದು ಕಮೆಂಟ್ ಹಾಕಿದ ತಕ್ಷಣ ಆ ಕಮೆಂಟ್ ನೋಡೋಕೆ ಇನ್ನೊಬ್ಬ ಅದಕ್ಕೊಂದು ಲೈಕ್ ಕೊಟ್ಟಿರ್ತಾನೆ. ಸೊ ಆ ಲೈಕ್ ತೊಗೊಂಡು ನಂಗೆ ವೀಡಿಯೋ ಪುಷ್ ಆಗಿರುತ್ತಲ್ಲ. ಪ್ರಮೋಷನ್, ಅನ್ ಕೈಂಡ್ ಆಫ್ ಎ ಪ್ರಮೋಷನ್. ನೆಗೆಟಿವ್ಸ್ ಆ ಪ್ರಮೋಷನ್, ಪಾಸಿಟಿವ್ಸ್ ಆ ಪ್ರಮೋಷನ್. ಸೊ ನಾನು ಅದಕ್ಕೆ ನಾನು ನೋಡಕ್ಕೆ ಹೋಗಲ್ಲ, ಬಿಡಕ್ಕೆ ಹೋಗಲ್ಲ. ನನಗೆ ಅವ್ನು ಟೈಮ್ ಕೊಟ್ಕೊಂಡು ನೋಡ್ತಾ, ನನಗೆ ಪ್ರಮೋಷನ್ ಆಗ್ತಿದೆಯಲ್ಲ. ನಾನು ಅಲ್ಲಿ ಮೂಡ್ ಹಾಳು ಮಾಡ್ಕೊಂಡು ನಾನು ಅವ್ನ ಕಮೆಂಟ್ ಏನೋ ನೋಡ್ಕೊಂಡು ನಾನು ಕಮೆಂಟ್ ನೋಡೋಕ್ಕೆ ಹೋಗಲ್ಲ. ಅದು ನಾನು ಆಲ್ಮೋಸ್ಟ್ ಅಲ್ಲಿ ಕಮೆಂಟ್ ನೋಡೋದು ಬಿಟ್ಬಿಟ್ಟಿದ್ದೀನಿ. ನನಗೆ ಯಾರಾದರೂ ಬೇಕಾದವ್ರು ಇವಾಗ ಇರ್ತದೆ, ಬ್ಲಾಗರ್ಸ್ ಬ್ಲಾಗರ್ಸ್ ಹಾಕಿರ್ತಾರಲ್ಲ, ಒಂದೊಂದು ಸತಿ ಹಾಕಿರ್ತಾರೆ, ಅವ್ರಿಗಾದ್ರು ರಿಪ್ಲೈ ಮಾಡಿರ್ತೀನಿ, ಇಲ್ಲ ನಾನು ರಿಪ್ಲೈನು ಮಾಡೋಕೆ ಹೋಗಿರಲ್ಲ. ನಾನು ಹೆಂಗಂದ್ರೆ ಯಾರೋ ಕಾಂಗ್ರೆಸ್ ಹೇಳಿದ್ರೆ ಕಾಪಿ ಮಾಡಿ ಇಟ್ಕೊಬಿಟ್ಟಿರ್ತೀನಿ, ಅದು ಕಾಪಿ ಮಾಡೋಣ, ಥ್ಯಾಂಕ್ ಯು ಕಮ್ಮಿ ಎಲ್ಲಕ್ಕೂ ಹಾಕ್ಬಿಟ್ಟು ಬಿಟ್ಬಿಟ್ಟಿರ್ತೀನಿ ಅಷ್ಟೇ. ನಾನು ಯಾವುದು ನೋಡೋಕೆ ಹೋಗಲ್ಲ. ಓಕೆ, ಸೊ ದೇರ್ ಇಸ್ ನೋ ಸ್ಟ್ರಾಟಜಿ ಬಿಹೈಂಡ್ ಯುವರ್ ವಿಡಿಯೋಸ್? ಅದೇ ಹೇಳಿದ್ನಲ್ಲ ಸ್ಟಾರ್ಟಿಂಗಲ್ಲ, ದೇವ್ರ ಕೃಪೆ. ಸ್ಟ್ರಾಟಜಿ ಏನಿಲ್ಲ, ಮನ್ಸಿಟ್ ಮಾಡಿ ಕನ್ನಡ ಬಳಸಿ. ಬಟ್ ನೀವು ಏನೋ ಚಪ್ಪಲಿ ಬಿಚ್ಚಿ ಎವ್ರಿ ಟೈಮ್ ದೇವ್ರಿಗೆ ನಮಸ್ಕಾರ ಮಾಡಿ ಅಪ್ಲೋಡ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅಂದಿದ್ದು ವಾಸ್ ವೆರಿ ನೈಸ್. ಐ ಥಿಂಕ್ ಐ ವಿಲ್ ಟೇಕ್ ದಟ್, ಐ ಮೈಟ್ ಟ್ರೈ ಅಂಡ್ ಸ್ಟಾರ್ಟ್ ದಟ್. ವರ್ಕ್ ಆಗುತ್ತೋ ವರ್ಕ್ ಆಗಲ್ಲೋ ಇಟ್ಸ್ ಅ ಡಿಫ್ರೆಂಟ್ ಥಿಂಗ್, ಬಟ್ ಇಟ್ಸ್ ಅ ನೈಸ್ ಜೆಸ್ಚರ್. ಅದು ಮಾಡಕ್ಕೆ ಹೋಗಿ ಒಂದು ಅಡ್ವರ್ಟ್ ಮಾಡಿಟ್ಟಿದ್ದೆ ದಾಂಡಳ್ಳಿಯಲ್ಲಿ ಕಾರ್ಡ್ ಮಧ್ಯ. ನಂದೊಂದು ಟೈಮ್ ಇದೆ, ಆ ಟೈಮ್ಗೆ ನಾನು ವಿಡಿಯೋ ಅಪ್ಲೋಡ್ ಮಾಡಬೇಕು. ಆ ಟೈಮ್ ಬಂದ್ಬಿಟ್ಟಿತ್ತು, ನಾನು ಎಲ್ಲಿರ್ತೀನೋ ಅಲ್ಲಿಂದ ಆ ಜಾಗದಿಂದ ನೆಲ ನಾನು ಸೋಕ್ಲೇಬೇಕು. ನನಗೆ ವಿಡಿಯೋ ಅಪ್ಲೋಡ್ ಮಾಡೋ ಟೈಮಲ್ಲಿ ನಾನು ಎಲ್ಲಿದ್ದೀನಿ ಸ್ಟಾಪ್ ಮಾಡಿ ಗಡಿಬಿಡಿ ಮಾಡಿ ಸ್ಟಾಪ್ ಮಾಡಿ ನೆಲದಲ್ಲಿ ನಿಂತು ಹಾಕಿದ್ದು. ಒಂದು ಫೋನಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ಇನ್ನೊಂದು ಫೋನ್ ಮೇಲೆ ಇಟ್ಬಿಟ್ಟಿದ್ದೆ. 100 meters ಹೋದಾಗ ಗೊತ್ತಾಯ್ತು ನನ್ನ ಫೋನು ಕೆಳಗಡೆ ಬಿದ್ದೋಗಿದೆ ಅಂತ. ವಾಗ ಹೋಗಿ ವಾಪಸ್ ನೋಡಿದಾಗ ಗೊತ್ತಾಗಿದ್ದು ಫೋನ್ ಡಮಾರ್ ಆಗ್ಬಿಟ್ಟಿತ್ತು. ಎಲ್ಲಿ ಇಟ್ಟಿದ್ರಿ? ಮೇಲೆ ಬ್ಯಾನೆಟ್ ಮೇಲೆ, ಅದು ಬ್ಯಾನೆಟ್ ಅಲ್ಲ ಇದೇನಂತಾರೆ ಅದಕ್ಕೆ, ಅಲ್ಲಿ ಇಟ್ಟಿದ್ದೆ ಟಾಪ್ ಮೇಲೆ ಇಟ್ಟಿದ್ದೆ. ಆಮೇಲೆ ನಂಗೆ 100 meters ದೂರ ಹೋದ್ಮೇಲೆ ಗೊತ್ತಾಗಿದ್ದು ಫೋನ್ ಅಲ್ಲೇ ಇಟ್ಬಿಟ್ಟಿದ್ದೆ ಅಂತ. ಆ ಥರ ಎಲ್ಲ ಅಡ್ವರ್ಟ್ ಮಾಡಿದ್ದು ಉಂಟು. ಅಂದ್ರೆ ನಾನು ಹಾಕೋ ಟೈಮಿಗೆ ಬಂತು ಅಂದ್ರೆ ಅದು ಯಾರಾದರೂ ಸರಿ ನಾನು ನಿಲ್ಲಿಸ್ಬಿಡ್ಬೇಕು ಗಾಡಿನ. ಆ ಫ್ರೆಂಡ್ಸ್ ಅರ್ಥ ಮಾಡ್ಕೊಬಿಟ್ಟಿದ್ದಾರೆ, ಈಗ ನಿಲ್ಲಿಸ್ಬಿಡ್ತಾರೆ. ಆ ಫೋನ್ ಇನ್ನೂ ಇಲ್ಲೇ ಇದೆ, ಇನ್ನೂ ಇಲ್ಲದು ಛಿದ್ರ ಛಿದ್ರ ಆಗ್ಬಿಟ್ಟಿತ್ತು ಅದು. ಆ ಥರ ಅದು ಆಮೇಲೆ ಗೊತ್ತ, ಆಮೇಲೆ ಅಂತ ಅನಿಸಿ ನಮಗೆ ನೆಗೆಟಿವ್ ಅಂತ ಅನ್ನಿಸ್ತು ಅಷ್ಟೇ. ಏನು ನೆಗೆಟಿವ್? ಅಲ್ಲಿ ಆಮೇಲೆ ಅಲ್ಲೋ ಕೇಳಿದಾಗ ಗೊತ್ತಾಗಿದ್ದು ಅದು. ಅಂದರೆ ಹೆಂಗೆ ಅಂತಂದರೆ ಇದು ಫೋನಲ್ಲಿ ಕೇಸ್ ಎಲ್ಲ ಹಾಕಿದ್ವಿ ನಾವು, ಇದೆಲ್ಲ ಬ್ಯಾಕ್ ಕೇಸ್ ಎಲ್ಲ ಹಾಕಿದ್ವಿ. ಅದು ಹೆಂಗಿತ್ತು ಅಂದರೆ ಯಾರೋ ತೆಗೆದುಬಿಟ್ಟು ಈ ಕಡೆ ಫೋನ್ ಒಂದು ಕಡೆ ಬಿಸಾಕಿ, ಪೌಚ್ ಒಂದು ಕಡೆ ಬಿಸಾಕಿ, ಸಿಮ್ ಒಂದು ಕಡೆ ಬಿಸಾಕಿರೋ ಥರ ಇತ್ತು ನಮಗೆ ಅದು ವಾಪಸ್ ಹೋಗಿ ನೋಡಿದಾಗ. ಓಕೆ, ಅಲ್ಲಿ ಆಮೇಲೆ ದಾಂಡಳ್ಳಿ ಇದಕ್ಕೆ ಹೋಗಿ ಕೇಳಿದಾಗ ಯಾಕೆ ಅಲ್ಲಿ ಕಾರ್ ನಿಲ್ಲಿಸಿದ್ರಿ, ಹಂಗೆ ನಿಲ್ಲಿಸಿದ್ರಿ, ಅಲ್ಲೆಲ್ಲ ಇದಿರುತ್ತೆ ಅದಿರುತ್ತೆ ಅಂತಂದ್ರು. ಏನಿರುತ್ತೆ? ನೆಗೆಟಿವ್ ಇರುತ್ತೆ. ಏನಕ್ಕೆ ಅಲ್ಲೆಲ್ಲ ನೆಗೆಟಿವ್ ಎನರ್ಜಿ? ಹಂಗೆ ಹಿಂಗೆ ಅಂತಂದ್ರು. ಹೌದಾ, ಸರಿ ಅಂತ ಅನ್ಕೊಂಡು ಆ ವಿಡಿಯೋ ಓಡ್ತಾ ಇಲ್ವಾ ಅಂದ್ರೆ ಓಡ್ತು ಅಂದ್ರೆ ಆ ವಿಡಿಯೋನ ಯಾವ್ದು ಹಾಕಿದ್ದೆ ಅನ್ನೋದೇ ನಾನು ಮರ್ತೋಗಿದ್ದೆ. ಅದು ಇಂಪಾರ್ಟೆಂಟ್ ತಾನೇ, ನೆಗೆಟಿವ್ ಎನರ್ಜಿ ಇರೋ ಕಡೆ ನೀವು ವಿಡಿಯೋ ಅಪ್ಲೋಡ್ ಮಾಡಿದೀರಾ, ಯು ಶುಡ್ ಹ್ಯಾವ್ ಸೀನ್. ಕೊಟ್ ಬಂದಿದ್ರು ಅದೊಂದು ಸ್ವಲ್ಪ ಇದಂತು. ನಿಮಗೆ ಭಯ ಆಗಲ್ಲ, ಭಯ ಆಗ್ಲಿಲ್ವಾ ಯಾರೋ ನೆಗೆಟಿವ್ ಎನರ್ಜಿ ಇದೆ ಅಂತೆಲ್ಲ ಅಂದಾಗ? ಯೂಶ್ವಲಿ ಭಯ ಆಗೇ ಆಗುತ್ತೆ. ಆಯ್ತು, ಭಯ ಏನು ಮಾಡಲಿಲ್ಲ, ಏನು ಮಾಡಿಲ್ಲ. ಅಂದ್ರೆ ಮನೆಗೆ ಬಂದಾಗ ಒಳ್ಳೆ ನಿದ್ದೆ ಇರಲಿಲ್ಲ, ಅದಂತೂ ಸತ್ಯ. ಆದ್ರೆ ಏನೋ ಒಂಥರ ನನಗೆ ಒಂಥರ ಫೀಲ್ ಎಳಿತಿರ ತರ. ಅದೆಲ್ಲ ಒಬ್ಬೊಬ್ರು ನಂಬ್ತಾರೆ, ಒಬ್ಬೊಬ್ರು ನಂಬಲ್ಲ. ನಾನು ತುಂಬಾನೇ ನಂಬ್ತೀನಿ. ನನಗೊಂಥರ ಹೇಳ್ತಿತ್ತ. ಆಮೇಲೆ ನೆಕ್ಸ್ಟ್ ಹೋಗಿ ವೀರಭದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ಕೈ ಮುಗಿದು ಬಂದ್ಮೇಲೆ ಓಕೆ ಸರಿ ಆಯ್ತು. ಸೊ ನೀವು ಮಾತಾಡೋದು ನೋಡಿದ್ರೆ ಯು ಮಸ್ಟ್ ಬಿ ಅನ್ ಎಕ್ಸ್ಟ್ರೋವರ್ಟ್ ಅಂತ ಅನ್ಸುತ್ತೆ, ಬಟ್ ನೀವು ತುಂಬಾ ಜನ ಮೀಟ್ ಮಾಡಲ್ಲ ಅಂದ್ರಿ, ಸೊ ವಾಟ್ ಆರ್ ಯು? ಹೌದು, ಮೊದ್ಲು ಹಂಗೆ ಇದ್ದೆ, ಸಿಕ್ಸೋರ್ ಹತ್ರ ಆರಾಮಾಗಿ ಸುತ್ತಾಡ್ಕೊಂಡು ಚೆನ್ನಾಗಿದ್ದೆ. ಈಗ ಆಲ್ಮೋಸ್ಟ್ ಆಲ್ ನನ್ನ ಕ್ಲೋಸ್ ಯಾರಿರ್ತಾರೋ ಅವ್ರ ಜೊತೆ ಇರ್ತೀನಿ. ಅಂದ್ರೆ ಸ್ಟಾರ್ಟ್ ಎಲ್ಲಾರು ಚೆನ್ನಾಗಿ ಮಾತಾಡಿಸ್ತೀನಿ, ಆದಷ್ಟು ಅಂದ್ರೆ ನಂಗೆ ಅಟ್ಯಾಚ್ ಆದ್ರೆ ಇಟ್ಕೊಬಿಡ್ತೀನಿ. ಅದಕ್ಕೆ ನಾನು ಆ ಥರ ಅಟ್ಯಾಚ್ ಆಗೋಕೆ ಹೋಗ್ತಿಲ್ಲ. ಮೊದ್ಲು ಹಂಗೆ ಅನುಭವಿಸಿ ಸಾಕು ಅಂತ ಆದಷ್ಟು ದೂರ ಇರೋದು.
ಅಂದ್ರೆ ಗೊತ್ತಲ್ಲ ನಾರ್ಮಲ್ ಬಿಟ್ಟು ಹೋಗೋದು, ನನಗೆ ಗೊತ್ತಿಲ್ಲದೆ ಲೈಕ್ ಎಕ್ಸಾಂಪಲ್ ನಮ್ಮ ಕಾರ ಕೆಲಸ ಮಾಡೋಗೋದು ಆ ತರ. ಆದ್ರಿಂದ ಆದಷ್ಟು ದೂರ ಇರಕ್ಕೆ ಇಷ್ಟಪಡ್ತೀನಿ. ಆರ್ ಯು ಸಿಂಗಲ್, ಯು ಹ್ಯಾವ್ ಅ ಗರ್ಲ್ ಫ್ರೆಂಡ್? ಸಿಂಗಲ್. ನಮ್ಗೂ ಹುಡುಗಿರು ಹೇಳ್ಬಿಟ್ರಿ. ಹಾ, ಯೋಚನೆ ಮಾಡಿದ್ರೆ ಯಾರೋ ಇದ್ದಾರೆ ಏನು ಅಂತ. ಸಿಂಗಲ್. ಯಾಕೆ ನಿಮ್ಗೆ ಹುಡುಗಿರ್ಗೆ ಆಗ್ಬರಲ್ಲ? ಮೇನ್ ನಾನು ಟೈಮ್ ಕೊಡಲ್ಲ, ನಾನು ಯಾರಿಗೂ ಮೆಸೇಜ್ ಮಾಡಕ್ ನಂಗೆ ಇಷ್ಟ ಆಗಲ್ಲ. ಏನಾದ್ರು ಯಾರೋ ನಂಗೆ ಮೆಸೇಜ್ ಮಾಡ್ತಾನೆ, ಕಾಲ್ ಮಾಡಿ ಕೇಳ್ಬಿಡ್ತೀನಿ, ಏನು ಅದು ಸರಿ ಅಂದ್ಬಿಟ್ಟು ನಾನು ಇಟ್ಬಿಡ್ತೀನಿ. ಮೆಸೇಜ್ ಮಾಡೋಕೆ ಇಷ್ಟಪಡಲ್ಲ ನಾನು. ಫಸ್ಟ್ ಆಫ್ ಆಲ್ ನಾನು ಸೋಷಿಯಲ್ ಮೀಡಿಯಾದಲ್ಲೇ ಜಾಸ್ತಿ ಇರಲ್ಲ. ನಾನು ವಿಡಿಯೋ ಹಾಕೋದ್ನ ಅಷ್ಟೇ, ನನ್ನ ಕೆಲಸ ಮುಗಿತಷ್ಟೇ. ನಾನು ನಮ್ಮ ಜೊತೆಗಿರೋ ವಿಡಿಯೋಸೇ ನಾನು ನೋಡಿರಲ್ಲ, ಲೈಕು ಕೊಟ್ಟಿರಲ್ಲ. ಏನು ಮಾಡ್ತೀರಾ ಈ ಎಕ್ಸ್ಟ್ರಾ ಫ್ರೀ ಟೈಮಲ್ಲಿ ನೀವು? ನಾನು ಆದಷ್ಟು ಫ್ರೆಂಡ್ಸ್ ಜೊತೆ ಇರೋಕ್ಕೆ ಇಷ್ಟಪಡ್ತೀನಿ. ಇಲ್ಲ ನನಗೆ ಹಂಗೆ ಟೈಮ್ ಕಳೆದ್ಬಿಡುತ್ತೆ. ಆಲ್ಮೋಸ್ಟ್ ಅವ್ರು ಬೆಳಿಗ್ಗೆ ಜಿಮ್ ಹೋಗ್ತೀನಿ, ಸಂಜೆ ಜಿಮ್ ಹೋಗ್ತೀನಿ. ಈಗ ಒಂದು ತಿಂಗಳಿಂದ ಇಂಜುರಿ ಆಗಿರೋದ್ರಿಂದ ಹೋಗ್ತಿಲ್ಲ. ಹೆಂಗಾದ್ರು ಟೈಮ್ ಕಳೆದ್ಬಿಟ್ಟಿರ್ತೀನಿ ನಾನು. ಇನ್ನು ತಿರ್ಗಿ 6 ಗಂಟೆ ನನಗೆ ಆಫೀಸ್ ಸ್ಟಾರ್ಟ್ ಆಗುತ್ತೆ, ಇನ್ನು 3 ಗಂಟೆವರೆಗೂ ಇರುತ್ತೆ. ನಾನು ಆದಷ್ಟು ಫಿಲಮ್ಸ್ನ ನೋಡೋಕ್ಕೆ ಇಷ್ಟಪಡ್ತೀನಿ. ಮನೆಯಲ್ಲಿ ನಿಮಗೆ ಮದುವೆ ಆಗು ಅಂತ ಹೇಳ್ತಾ ಇಲ್ವಾ? ಹೇಳ್ತಾರೆ. ನಾನು ಆದಷ್ಟು ಸದ್ಯಕ್ಕೆ ಇಷ್ಟ ಆಗಲ್ಲಮ್ಮ ನನಗೆ ಅಂತೀರಾ ನೀವು? ನಮ್ಮ ಗೊತ್ತು ನನ್ನ ಕೋಪ. ನಿಮಗೆ ಕೋಪ ಜಾಸ್ತಿನಾ? ಹಾಂ, ಹಂಗೆ ಕಾಣಲ್ಲ ಅಷ್ಟೇ. ಓಕೆ, ತುಂಬಾ ಕೋಪ. ಆದ್ರಿಂದ ನಾನು ಆದಷ್ಟು ದೂರ ಇರಕ್ಕೆ ಇಷ್ಟಪಡ್ತೀನಿ, ಆದಷ್ಟು ಹುಡುಗಿರಿಂದ ದೂರ ಇರಕ್ಕೆ ಇಷ್ಟಪಡ್ತೀನಿ. ಇವಾಗ ಮದುವೆ ಆಗ್ಬೇಕಲ್ಲ, ಅವಾಗ ಅವ್ರು ಯಾರೋ ಒಬ್ಬರು ನೋಡಿ ಕಟ್ತಾರೆ, ಅವರೇ ನೋಡ್ಲಿ ಅಂತ ಅವ್ರಿಗೆ ಬಿಟ್ಬಿಟ್ಟಿದ್ದೀನಿ. ಬೇಡ, ಜವಾಬ್ದಾರಿ ತಗೊಳೋದು ಬೇಡ. ನೋಡಕ್ಕೆ ಶುರು ಮಾಡಿದಾರ? ಇನ್ನೂ ಇಲ್ಲ, ಇನ್ನೂ ಇದೆ ಟೈಮು. ಇನ್ನೂ ನನಗೆ ಮನೆ ಕಟ್ಟೋ ಆಸೆ ಇದೆ, ಇನ್ನೇನೇನು ಬೇರೆ 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 ಏನೋ ಆಸೆ ಇದೆ. ಇನ್ನೂ ನಮ್ಮ ತಂಗಿ ಮದುವೆ ಮಾಡಬೇಕು, ನನ್ನ ತಂಗಿ ಮದುವೆ ಧಾಮ್ ಧೂಮ್ ಅಂತ ಮಾಡೋ. ತಂಗಿ ಮದುವೆ ಆದ್ಮೇಲೆ ಅಣ್ಣಂದು ಆಗ್ಬೇಕು. ಹಾಂ, ನನ್ನ ಅದು ಮೇಯ್ನ್, ಅದು ಅಣ್ಣನ ದಿನ ಅಂದಮೇಲೆ ಅದೊಂದು ಇದಿರುತ್ತಲ್ಲ, ಧಾಮ್ ಧೂಮ್ ಅಂತ ಮಾಡೋ ಆಸೆ ಇದೆ. ಸದ್ಯಕ್ಕೆ ಬೇಡ ಅಂತ, ಲವ್ ಅಂತೂ ಬೇಡವೇ ಬೇಡ ಅಂತ. ನೋಡ್ಬಿಡಿದ್ದೀನಿ ಜೊತೆಗಿರೋದು, ಅನುಭವಿಸಿರೋದು ಸಾಕು. ಓಕೆ, ಅಂದರೆ ಇದು ಬೇಡ ಅಂತೀನಿ. ನನ್ನ ಸ್ಟೋರಿ ಎಲ್ಲ ನೀವು ಕೇಳಿಸೋದೆ ಲವ್ ಸಾಂಗ್ಸ್ಗಳೇ ಜಾಸ್ತಿ ಕೇಳಿಸುತ್ತೆ. ಅಂದರೆ ಯಾವುದೇ ಫೋಟೋ ಇರಲಿ, ಅದಕ್ಕೆ ಯಾವುದೋ ಒಂದು ಲೈನ್ಸ್ನ ಅಟ್ಯಾಚ್ ಮಾಡಿ ಹಾಕಿರ್ತೀನಿ. ಅಂದರೆ ಎಕ್ಸಾಂಪಲ್, ಜಾಸ್ತಿ ಜಯಂಕ್ ಹಾಕಿನ ಸಾಂಗ್ಸ್ನ ಇಷ್ಟಪಡ್ತೀನಿ, ಗಣೇಶ್ ಸಾಂಗ್ಸ್ನ ಇಷ್ಟಪಡ್ತೀನಿ, ದಿಗಂತ್ ಅವ್ರದ್ದು ಇಷ್ಟಪಡ್ತೀನಿ. ಅಂದರೆ ಹಳೇ ದಿಗಂತ್, ಈಗಿನ ದಿಗಂತ್ ಅಲ್ಲ, ಹಳೇ ದಿಗಂತ್ ಅವ್ರದ್ದು ಆ ಸಾಂಗ್ಸ್ಗಳು. ಮನಸಾರೆ ಪಂಚ ಅದು ಪಂಚತಂತ್ರ ಅಲ್ಲ, ಥೂ ಪಂಚತಂತ್ರ ಅಂತೀನಿ, ಪಂಚರಂಗಿ ಪಂಚರಂಗಿ ಆ ಥರ ಸಾಂಗ್ಸ್ಗಳು. ಅದು ಹಳೆ ಸಾಂಗ್ ನಂದು ಯಾವುದೇ ಇದ್ರೂ ನಿಮ್ಗೆ ಸಿಗೋದೇ ಲವ್ ಸಾಂಗ್ಸೇ ಸಿಗೋದು. ಎಲ್ಲ ಕೇಳೋರು ಇಲ್ಲ ಒಂದು ಬ್ರೇಕಪ್ ಆಗಿರುತ್ತೆ, ಲವ್ ಫೀಲಲ್ಲಿ ಇರ್ತೀನಿ ಅಂತ. ಬಟ್ ಆ ಲೈನಲ್ಲಿ ಅಂದರೆ ನಿಮ್ಗೆ ಒಂದು ಫೋಟೋಗೆ ಒಂದು ಇತ್ತು ಕೊಡೋದೇ ನಿಮಗೆ ಸಾಂಗು. ಡಿಚ್ಕಿ 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 ಅಂತ ಸಾಂಗ್ ಹಾಕೋದು ಬೇರೆ, ಅಂದರೆ ಬಡ 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 ಅಂತ ಸಾಂಗ್ ಹಾಕೋದು ಬೇರೆ. ಆ ಫೀಲಲ್ಲಿ ನಿಮಗೆ ಅದು ನೋಡ್ತಿದ್ರೆ ಜನಕ್ಕೆ ಇಷ್ಟ ಆಗಬೇಕು. ಅದು ಇವಾಗ ಯಾವುದೋ ಒಂದು ಸೂರ್ಯ ಹುಟ್ಟೋದು ಹಾಕಿದ್ರೆ ಅದಕ್ಕೊಂದು ಲಿಂಕಲ್ಲಿ ಇಟ್ಟರೆ, ಅಂದರೆ ಇಂಗ್ಲೀಷ್ ಸಾಂಗ್ಸು ನಮ್ಗೆ ಅಟ್ಯಾಚ್ ಆಗಲ್ಲ, ತೆಲುಗು ಸಾಂಗ್ಸ್ ಅಟ್ಯಾಚ್ ಆಗಲ್ಲ ನಾನು ಜಾಸ್ತಿ. ಕನ್ನಡ ಸಾಂಗ್ಸೇ ಹುಡುಕಿ ಹೆಂಗೋ ಒಂದು ಮಾಡಿ ಲಿಂಕ್ ಮಾಡಿ ಹಾಕಿರ್ತೀನಿ, ಆ ಥರ ಹಾಕಿರ್ತೀನಿ. ಬಟ್ ನೋಡೋರೆಲ್ಲ ನಂಗೆ ಏನೋ ಲವ್ ಫೇಲ್ ಅವ್ರೆ ಅಥವಾ ಯಾರೋ ಲವ್ ಮಾಡ್ತಿದ್ಯಾ ಅನ್ನೋ ಥರನೇ ಇರುತ್ತೆ. ಬಟ್ ನೀವು ಯಾವತ್ತೂ ಡೇಟೇ ಮಾಡಿಲ್ವಾ? ಇಲ್ಲ. ರಿಯಲಿ? ಹಾಂ. ಇಷ್ಟ ಕ್ರಶ್? ಕ್ರಶ್ ಇದ್ದಾರೆ. ಈಗಲೂ ಇದ್ದಾರಾ? ಕ್ರಶ್ ಇದ್ದಾರೆ, ಈಗಲೂ ಇದ್ದಾರೆ. ಯಾರು? ಅವ್ರ ಹೆಸರು ಅದೇ, ಅವ್ರ ಮನೆಯಲ್ಲಿ ದಿವ್ಯಾ ಅಂತ. ಓಕೆ. ದಿವ್ಯಾ ಅಂತ ಅಂದರೆ ನನ್ನ ಕಾಲೇಜ್ ಫ್ರೆಂಡ್ಸು. ಅಂದರೆ ನನಗೆ ಲವ್ ಮಾಡಬೇಕು ಅಂತ ಇಂಟೆನ್ಷನ್ ಇರಲಿಲ್ಲ. ಅವರೊಂದು ಹಣೆಗೆ, ಇಲ್ಲ ಅವರು ಹಣೆಗೆ ಒಂದು ಬೊಟ್ಟು ಇಟ್ಕೊಬರೋರು. ಆಗ ನಿಮ್ಗೆ ಗೊತ್ತಿರುತ್ತೆ, ಒಂದು ಡಿಸೈನ್ ಡಿಸೈನ್ ಬೊಟ್ಕೊಳ್ಳಿ ಇಟ್ಕೊಬರೋರು. ಅಂದರೆ ಒಂದು ಹಿಂಗೆ ಇಟ್ಕೊಂಡ್ರೆ ಒಂದು ಮಾರ್ಕ್ ಈ ಥರ ಎಲ್ಲ ಹೂವ ಥರ, ಅಂದರೆ ನಂದೆಲ್ಲ 90s ಥರ ನಮ್ದೆಲ್ಲ. ಅಂದರೆ ನಾನು 90s ಅಲ್ಲ, ನನ್ನ ಫೀಲ್ ನಾನು ಹೇಳೋದು ಫೀಲ್ ಆ ಥರ. ಹಾಂ, ಅದೊಂದು ಬೊಟ್ಟು ಆ ಬೊಟ್ಟು ನೋಡಿ ನಾನು ತುಂಬ ಇಷ್ಟ ಆಗಿ ಅದು ನನ್ನ ಕ್ರಶ್ ಆಗಿತ್ತು. ನಾನು ಲವ್ ಮಾಡಬೇಕು ಅನ್ನೋ ಇಂಟೆನ್ಷನ್ ಇಲ್ಲ, ಬೆಸ್ಟ್ ಫ್ರೆಂಡ್ಸ್ ಆಗಿ ಇದ್ವಿ. ಅವ್ರ ಮನೇಲಿ ಗೊತ್ತು, ಮೊನ್ನೆ ಮದುವೆ ಆಯಿತು, ಆ ಮದುವೆದು ನಾನೇ ಇದು ಮಾಡಿಕೊಟ್ಟೆ. ನೋಡು ಅವ್ರಿಗೆ ಇಷ್ಟ ಆಯ್ತಾರಂತೆ, ಅವ್ನು ಇಷ್ಟ ಅಂತೆ. ಆಗಿರೋ ಹುಡುಗಿ ಇನ್ನ ಕ್ರಶ್? ಹಾಂ, ಅದರಲ್ಲಿ ಇಂದ ಕ್ರಶ್ ಅಷ್ಟೇ ಅಲ್ಲ, ನಾನು ಏನಾದರೂ ಈಗ ನಾನು ಇದೆ ಅದು ಪ್ರೀತಿ ಪ್ರೀತಿ ಫಿಲಮ್ ಥರ ಉಪೇಂದ್ರ ಥರ ಆಗಿದ್ರೆ ತಪ್ಪು ಅಲ್ಲ, ಪ್ರೀತಿ ಪ್ರೀತಿ ಫಿಲಮ್ ಉಪೇಂದ್ರ ಥರ ಆಗಿದ್ರೆ ತಪ್ಪು, ಜಸ್ಟ್ ಫ್ರೆಂಡ್ ಅಲ್ಲ. ನಾನು ಅವ್ರು ಹೇಳಿದ್ದೆ, ನೋಡು ಅವ್ನು ಇಷ್ಟಪಡ್ತಿದ್ದಾನಂತೆ, ನೋಡು ನೀನು ಇಷ್ಟಪಡ್ತೀನಂತೆ ನೋಡು ಅಂತ. ಅವ್ರಿಬ್ರಿಗೂ ಇದಾಗಿ ಪಾಪ ಅವ್ರ ಮದುವೆ ಆಗಿ ಮೊನ್ನೆ ತಾನೇ ಮದುವೆ ಆಗಿ ಆರಾಮಾಗಿದೆ. ಅವ್ರ ಮನೆಯಲ್ಲೂ ಗೊತ್ತು, ಅವ್ರ ಮನೆಯವ್ರು ಹೇಳ್ತಿದ್ದೆ, ಆಂಟಿಗೂ ಹೇಳಿ, ಆಂಟಿಯವ್ರಿಗೂ ಗೊತ್ತು ಕ್ರಶ್ ಅಂತ. ಅದೇ ಕ್ರಶ್ ಅಷ್ಟೇ ಹೇಳ್ತಿ, ಕ್ರಶ್ ಅಷ್ಟೇ, ಲವ್ ಎಲ್ಲ ಬೇಡ. ಇಲ್ಲ, ನಂಗೆ ಲವ್ ಮಾಡ್ಬೇಕು ಅನ್ನೋ ಇಂಟೆನ್ಷನ್ ಇಲ್ಲ. ಆ ಕಾಲೇಜಲ್ಲಿ ಫ್ರೆಂಡು, ಈಗಲೂ ಕ್ಲೋಸ್ ಫ್ರೆಂಡು, ಬೆಸ್ಟ್ ಫ್ರೆಂಡ್ ಅಷ್ಟೇ. ಬೆಸ್ಟ್ ಫ್ರೆಂಡ್ ಅನ್ನೋದಕ್ಕಿಂತ ಕ್ಲೋಸ್ ಫ್ರೆಂಡ್ ಅಷ್ಟೇ. ಅದೇ ಎಲ್ಲ ನಾವು ಹೆಂಗೆ ತಗೋತೀವಿ ಅನ್ನೋದ್ರ ಮೇಲೆ ಹೋಗುತ್ತೆ ಅಷ್ಟೇ. ಕ್ರಶ್ ಆಗಿದ ತಕ್ಷಣ ಲವ್ ಮಾಡಬೇಕು ಅನ್ನೋದೇ ಇಲ್ಲ. ಓಕೆ, ಡೇಟ್ ಮಾಡಲೇಬೇಕು. ಕ್ರಶ್, ಓಕೆ, ವಾಟ್ ಇಸ್ ದ ಡೆಫಿನೇಷನ್ ಆಫ್ ಕ್ರಶ್ ಇನ್ ಯುವರ್ ಮೈಂಡ್? ನನಗೆ ಇಷ್ಟ, ಲೈಕ್ ಇಷ್ಟ. ಈಗ ಎಕ್ಸಾಂಪಲ್, ಈಗ ಹೆಂಗೆ ಹೇಳಲಿ ನಾನು, ಏನೋ ಒಂದು ನೋಡಿರ್ತೀವಿ, ಈಗ ಆ ಜಾಗಕ್ಕೆ ಹೋಗ್ಬೇಕು, ಅದು ನೋಡಕ್ಕೆ ಇಷ್ಟ, ವಾಪಸ್ ಬಂದಿರ್ತೀವಿ ಅಷ್ಟೇ. ನೋಡದ್ವಾ, ಖುಷಿ ಇದ್ವಾ ಜಾಗ, ಇಷ್ಟ ಇಷ್ಟ, ಲೈಕ್ ಲೈಕಿಂಗ್ ಲೈಕಿಂಗ್. ಅಂದ್ರೆ ನಂದು ಹೆಂಗೆ ಅಂತಂದ್ರೆ, ನಾನು ಇಟ್ಕೊಂಡಿರೋದು ಹೆಂಗೆ ಅಂತಂದ್ರೆ, ಒಂದೇ ಗರ್ಲ್ ಫ್ರೆಂಡ್, ಒಂದೇ ಕ್ರಶ್, ಒಂದೇ ಹುಡುಗಿ ಅನ್ನೋ ತರ. ಕ್ರಶ್ ಬೇರೆ, ಒಂದು ಗರ್ಲ್ ಫ್ರೆಂಡ್ ಬೇರೆ. ಗರ್ಲ್ ಫ್ರೆಂಡ್ ಆದ್ರೆ ಗರ್ಲ್ ಫ್ರೆಂಡ್ ಒಂದ್ ಆಗ್ಬೇಕು, ಮದ್ವೆ ಆದ್ರೆ ಬೇರೆ. ಅಂದ್ರೆ ಇವಾಗ ಅವ್ಳ ಗರ್ಲ್ ಫ್ರೆಂಡ್ ಇತ್ತು, ಅವಳೆ ಮದ್ವೆ ಆದ್ರೆ ಮದ್ವೆ ಓಕೆ.
ಬಟ್ ನನ್ಗೆ ಕ್ರಶೇ ಬೇರೆ, ಕ್ರಶ್ನ ನಾನು ಲವ್ ಮಾಡ್ಬೇಕಂತ ಅನಿಸಿಲ್ಲ ಇದುವರೆಗು. ಓಕೆ, ಸೊ ಕ್ರಶ್ ಬೇರೆ. ಹಾಂ, ಇವಾಗ ಗರ್ಲ್ ಫ್ರೆಂಡ್ ಆದ್ರೆ ಅವಳೇ ಬೇರೆ. ಗರ್ಲ್ ಫ್ರೆಂಡ್ ಆಗಿ ಅವಳು ಮದುವೆ ಪ್ರಮೋಷನ್ ಕೊಟ್ರೆ ಓಕೆ, ಈ ಮದುವೆ ಕೈ ಕೊಟ್ಟವ್ರೆ ನಾನೇನ್ ಮಾಡಕ್ ಆಗಲ್ಲ. ಆದ್ರೆ ಒಂದ್ಸತಿ ಅದ್ ಹೋದ್ಮೇಲೆ ಇನ್ನೊಂದ್ಸತಿ ಬೇರೆ, ನನ್ಗೆ ಆ ಇಂಟೆನ್ಷನ್ ಇಲ್ಲ. ನನ್ ಲವ್ ಥಿಂಕಿಂಗ್ ಬೇರೆ. ನಮ್ದೇ 90s, ನಂದ್ ಆ ತರ ಬೇರೆ. ಎಕ್ಸ್ಪ್ರೆಸ್ ಮಾಡ್ಬೇಕು ಅಂತ ಕೈ ಕೊಟ್ಟಿಲ್ವಾ? ಕೈ ಕೊಡೋರು ಕೊಟ್ಟಿರ್ತಾರೆ, ಬಟ್ ನಾನು ಹೇಳ್ತಿರೋದು ನನ್ನ ಫೀಲಿಂಗ್ಸ್ ಹೇಳ್ತಿರೋದು. ನನಗೆ ಈ ಥರ ಎಲ್ಲ ನನಗೆ ನಂಗೆ ಟೈಮ್ ಕೊಡಬೇಕು, ನಾನೇನೋ ಮಾಡಬೇಕು ಅಂತ ಇದ್ದೀನಿ. ನೀವೇ ಇವಾಗ ಹೇಳಿದ್ರಿ ನಾನು ಟೈಮ್ ಕೊಡಲ್ಲ ಅಂತ. ನಾನು ಆ ಥರ ಹೇಳ್ತಾ ಇಲ್ಲ. ಇವಾಗ ನನಗೇನು ಗೊತ್ತಾ, ಈಗ ನಾನು ಎಲ್ಲ ಹೋಗ್ತಾ ಇದ್ದೀನಿ ಅಂತ ನಮ್ಮ ಅಮ್ಮಂಗೆ ಹೇಳೋದು ಇಷ್ಟೇ, ಇಲ್ಲಿ ಹೋಗ್ತಾ ಇದ್ದೀನಿ ಹಿಂಗೆ ಬರ್ತಾ ಇದ್ದೀನಿ ಇಷ್ಟೇ. ನಾನು ಅಮ್ಮಂಗೆ ಹೇಳಿರ್ತೀನಿ, ನಾನು ಆ ಜಾಗಕ್ಕೆ ಹೋದ್ರೆ ನಂಗೆ ಅಲ್ಲಿ ಪೀಸಾಗಿರ್ಬೇಕು, ನಾನು ಅದೇ ಥರ ಇರಬೇಕು. ನನಗೆ ಹಿಂಗೆ ಹಿಂಗಿದ್ದೀನಿ ಹಿಂಗಿದೆ, ನಂಗೆ ಫೋನ್ ಮಾಡ್ಬಿಟ್ಟು ಇಲ್ಲಿದ್ದೆ ಊಟ ಮಾಡಿದೆ ಆ ಥರ ಚರ್ಕೊಂಡಂಗೆ. ಓಕೆ ಓಕೆ, ನಂಗೆ ಇದೇ ಅಂತ ಒಂದು ಅನ್ಸತ್ತೆ ಅರ್ಥ ಮಾಡ್ಕೊಳ್ಬೇಕು. ನಾನು ಬಂದ ನಿಮ್ಗೆ ಟೈಮ್ ನಿಮ್ಗೆ ಕೊಡಬೇಕಾದ್ರೆ ನಾನು ಕೊಟ್ಟೆ ಕೊಡ್ತೀನಿ. ಇವಾಗ ಎಲ್ಲರಿಗೂ ಒಂದೊಂದು ಟೈಮ್ ಕೊಡ್ತೀವಿ. ಇವಾಗ ಮನೆಗೆ ಇವಾಗ ಊಟ ಕರ್ಕೊಂಡು ಹೋಗ್ತೀವಿ, ಅದೊಂದು ಟೈಮ್ ಅವ್ರು ಕೊಟ್ಟೆ ಕೊಟ್ಟಿರ್ತೀನಿ. ನಾನು ಎಲ್ಲೋ ಇದ್ದಾಗ ನಾನು ಎಲ್ಲೂ ಹೋಗಲ್ಲ, ಬಟ್ ನಾನು ಎಲ್ಲೋ ಒಂದು ಕಡೆ ಹೋಗಿರ್ತೀನಿ ಅಂದ್ರೆ ಅಲ್ಲಿ ನಾನು ಕಾಳ ಕಳಿಯೋಕೆ ಹೋಗಿರ್ತೀನಿ. ಅಲ್ಲಿ ಫೋನ್ ಮಾಡಿ ನಾನು ಹಿಂಸೆ ಮಾಡ್ಬಾರ್ದು. ನೀವು ಕಾಲ್ ಮಾಡಲ್ವಾ ಅವರೆಲ್ಲರೂ ಹೋದಾಗ? ಇವಾಗ ಎಲ್ಲ ಒಂದು ಕಡೆ ಇವಾಗ ಹಿಂಗೆ ಹೋಗಿರ್ತೀನಿ, ಹಾಂ ಓಕೆ ಸರಿ ಹಂಗೆ ಹೋಗುತ್ತೆ ಹುಷಾರಾಗ್ಬಾ. ಇವಾಗ ನಮ್ಮ ತಂಗಿ ಇವಾಗ ಎಲ್ಲೋ ಒಂದು ಕಡೆ ಹೋಗಿರ್ತಾರೆ, ಎಲ್ಲಿದೆಯಾ ಏನು, ಓಕೆ ಹುಷಾರಾಗಿ. ತಂಗಿ ಬೇರೆ, ಏನಾದ್ರು ಎಕ್ಸಾಂಪಲ್ ಕೊಡ್ತೀನಿ ಬೇರೆ. ಇವಾಗ ಎಲ್ಲೂ ಏನು ಬೇಡ ಅದೇ. ಇವಾಗ ನಾನು ನಾರ್ಮಲ್ ಆಗಿ ಇವಾಗ ಹೇಳೇ ಹೇಳೋಗಿರ್ತಾರಲ್ಲ, ನಾನು ಎಷ್ಟು ಜನ ಆಗಿರ್ತೀನೋ ನೀವು ಅಷ್ಟೇ ಜನ ಆಗಿರ್ಬೇಕು ಅಷ್ಟೇ. ಆ ಥರ ಸದ್ಯಕ್ಕೆ ಕ್ರಶ್ ಬೇರೆ, ಗರ್ಲ್ ಫ್ರೆಂಡ್ ಇಲ್ಲ. ಇವಾಗ ಸದ್ಯಕ್ಕೆ ಗರ್ಲ್ ಫ್ರೆಂಡ್ ಇಲ್ಲ, ಬಟ್ ಬೇಡ ಅಂತ ಅನ್ಕೋತೀನಿ. ಮನೆಯಲ್ಲಿ ಹುಡುಕ್ತಾ ಇದ್ದೆ. ಈಗ ಟೈಮ್ ಆಗೋದು ನನಗೆ ಎಷ್ಟು, ಈಗ ಆಲ್ಮೋಸ್ಟ್ 27 ನನಗೆ. ಈಗ ಯಾವುದೋ ಒಂದು ಹುಡುಗಿನ ಪಟಾಯಿಸಿ ಅವ್ರನ್ನ ಲವ್ ಮಾಡಿ ಮದುವೆಗೆ ಒಪ್ಪಿಸಿ ಅದೆಲ್ಲ ನಂಗೆ ಟೈಮ್ ಇಲ್ಲ. ಈಗ ಯಾವ್ದು ಬಂತೋ ಅದು ಸ್ವೀಕರಿಸ್ತಾರೆ, ಅದೇ ಅದೇ ಇಷ್ಟ ಆಯ್ತು ಅಂದ್ರೆ ಮನಸ್ಸಿಗೆ. ಮೊದ್ಲೇ ಓಕೆ ಆದ್ಮೇಲೆ ಟೈಮ್ ಕೊಡಕ್ಕೆ ಇಲ್ಲ ಅಂತ ಇದ್ದೀರಾ? ಇನ್ ಪಟಾಯಿಸ ಟೈಮ್, ಅದಕ್ಕಿಂತ ಜಾಸ್ತಿ ಟೈಮ್ ಬೇಕು. ಓಕೆ ಆದ್ಮೇಲೆ ಟೈಮ್ ಕಮ್ಮಿ ಕೊಡ್ಬೋದು, ಪಟಾಯಿಸುವಾಗ ಟೈಮ್. ನಾನು ಅವ್ರನ್ನ ಒಪ್ಸೋದಕ್ಕೆ ಚಾಕ್ಲೇಟ್ ಕೊಟ್ಟು, ರೋಸ್ ಕೊಟ್ಟು, ಅವ್ರಿಗೆ ಐ ಲವ್ ಯು ಅಂತ ಚಾಕ್ಲೇಟ್ ಕೊಟ್ಟು ರೋಸ್ ಕೊಟ್ರೆ ಹುಡುಗಿರು ಓಕೆ ಅಂತಾರೆ ಅಂತ ನಿಮ್ ತಲೆನಲ್ಲಿ ಇದ್ರೆ ಇದು ತೆಗ್ದಾಕಿ ಅಂದ್ರೆ ನಾರ್ಮಲ್ ಆಗಿ ಹೇಳ್ತಾರೆ. ಇವಾಗ ನಾನು ಬೇಸಿಕ್ ಆಗಿ ನೀವು ಒಂದು ಫಿಲ್ ಮಾಡ್ತೀರ ಚಾಕ್ಲೇಟ್ ಕೊಟ್ಟ ಹಂಗ ನಾನು ನಾರ್ಮಲ್ ಆಗಿ ಹೇಳ್ತಾರೆ. ಹೌ ಡು ಯು ಥಿಂಕ್ ಯು ವಿಲ್ ಯು ಕ್ಯಾನ್ ಪಟಾಫೈ ಯುವರ್ ಗರ್ಲ್? ನಿಜ ಅರ್ಥ ಆಗಿಲ್ಲ. ಇವಾಗ ಯಾರೋ ಒಂದು ಹುಡುಗಿನ ಪಟಾಯಿಸ್ಬೇಕು, ನೀವೇನ್ ಮಾಡಿದ್ರೆ ಅವಳು ಓಕೆ ಅಂತಾಳೆ ಅಂತ ಅನ್ಸುತ್ತೆ ನಿಮ್ಗೆ? ನಾನು ವರ್ಣನೆ ಚೆನ್ನಾಗಿ ಮಾಡ್ತೀನಿ. ಏನ್ ಮಾಡ್ತೀರಾ? ವರ್ಣನೆ ವರ್ಣನೆ ಏನಾದ್ರು ಹೇಳ್ಬೇಕು ಅಂತಂದ್ರೆ ಎಕ್ಸ್ಪ್ಲನೇಷನ್. ಹೌದು, ಅದನ್ನ ಮಾಡ್ತೀನಿ. ನನ್ಗೆ ಗೊತ್ತು ಹೆಂಗ್ ಮಾಡಿದ್ರೆ ಅಂದ್ರೆ ನನ್ನ ಫಸ್ಟ್ ಇಷ್ಟ ಆಗ್ಬೇಕು. ಯಾರೊಬ್ರು ಇಷ್ಟ ಆದ್ರೆ ಪಕ್ಕ ಇದು ಮಾಡ್ತೀನಿ. ನನ್ ವೇ ಆಫ್ ಬೇರೆ ಇರುತ್ತೆ. ಬರೀ ಮಾತಲ್ಲಿ ಬರ್ದು ಏನೋ ಒಂದ್ ಮಾಡ್ತೀನಿ. ನಂಗೆ ಅಷ್ಟು ಧೈರ್ಯ ಇಲ್ಲ ಹುಡುಗಿರಿಂದ ಎದುರುಗಡೆ ನಿಂತ್ಕೊಂಡು ನೀನ್ ಇಷ್ಟ ಅನ್ನೋಷ್ಟು ನನಗೆಲ್ಲ ಏನಿಲ್ಲ. ಇಂಡೈರೆಕ್ಟ್ ಆಗಿ ಏನೋ ಒಂದ್ ಹೇಳಿರ್ತೀನಿ, ಅದು ಅವ್ರು ಕ್ಯಾಚ್ ಮಾಡ್ಕೊಂಡ್ರೆ ಅದಕ್ಕೆ. ಕಾಲೇಜ್ ಟೈಮಲ್ಲಿ ನಾನ್ ಲವ್ ಮಾಡ್ತೇನಿಲ್ಲ, ನಾನ್ ಕವನಗಳು ಚೆನ್ನಾಗಿ ಬರುತ್ತಿದ್ದೆ ಅಂತ ಅಂದ್ರೆ ಫ್ರೆಂಡ್ಸ್ ಬರೆದ್ಕೊಡ್ತಿದ್ದೆ. ಅಂದ್ರೆ ಜಾಸ್ತಿ ಎಲ್ಲ ಬರ್ದಿಲ್ಲ, ಬರೆದ್ಕೊಡ್ತಿದ್ದೆ. ಅವಾಗೆಲ್ಲ ಬರೀತಿದ್ದೆ ಡೈಲಾಗ್ಗಳೆಲ್ಲ ಬರೀತಿದ್ದೆ. ಹುಡುಗಿರೆಲ್ಲ ಬಿದ್ದಿದಾರಾ ಹುಡುಗರಿಗೆ ಓಕೆ ಅಂದಿದಾರಾ? ನನ್ನ ಮಕ್ಕಳು ಯಾರು ಅಂತಾನೆ ಹೇಳಿರಲ್ಲ, ಯಾರೋ ಒಬ್ರು ಬರ್ಕೊಡ್ಬೇಕು ಮತ್ತೆ ಹಿಂಗೆ 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 ಅಂತ. ಅಂದ್ರೆ ಬೇರೆ ಬೇರೆ ಕಾಲೇಜ್ ಅವ್ರಿಗೆ, ನಮ್ಮ ಕಾಲೇಜ್ ಅವ್ರಿಗೆಲ್ಲ. ಆ ಹುಡುಗಿ ಯಾರಂತಾನೆ ಗೊತ್ತಿಲ್ಲ ನಿಮ್ಗೆ? ಮತ್ತೆ ಹೆಂಗ್ ಬರೀತಿದ್ರು ಪೋಯಮು? ನಾನು ಬರೆಯೋರು ಬರೀತಿದ್ದೆ, ಹಿಂಗೆ ಹಿಂಗಿದೆ ಅನ್ನೋರು ಬರೀತಿದ್ದೆ ಅಷ್ಟೇ. ಅದೇ ಏನೋ ಒಂದೊಂದು ಕೆಲವು ನಾನೇ ಬರೆದಿಟ್ಟಿರ್ತಿದ್ದೆ, ಅದನ್ನೇ ಕೊಟ್ಬಿಡ್ತಿದ್ದೆ. ಆ ಥರ ಎಲ್ಲ ಉಂಟು. ಅವ್ರು ತಗೊಂಡೋಗ ಅವ್ರ ಗರ್ಲ್ ಫ್ರೆಂಡ್ ಕೊಡೋರು ಅಂದ್ರೆ ಜಾಸ್ತಿ ಏನಿಲ್ಲ, ಒಂದ್ ಹತ್ತೇನ ಕೊಟ್ಟಿರ್ಬೋದು ಅಷ್ಟೇ. ಅದು ಜಾಸ್ತಿ ಅಲ್ವಾ? ಅಂದ್ರೆ ಜಾಸ್ತಿ ಬೇರೆ, ಹತ್ತು ಕಡಿಮೆ. ಓಕೆ, ಅದು ಬೇರೆ ಬೇರೆ ಹುಡುಗರ್ಗ ಒಂದೇ ಹುಡುಗನ್ ಕೊಟ್ಟಿರೋದು. ಇದು ಆ ಅಭಿಷೇಕ್ ಹುಡುಗಂಗ ಪಾಪ. ಅವ್ನು ನನ್ನ ಕಾಲೇಜ್ ಫ್ರೆಂಡ್ಸ್ ಬಗ್ಗೆ ಮಾತಾಡ್ತಾರೆ, ಇವರೆಲ್ಲ ನಮ್ಮ ಏರಿಯಾಗೆ. ಓಕೆ, ಅಲ್ಲ ನೀವು ಅವ್ರೊಬ್ರದೇ ಹೆಸರು ಹೇಳಿದ್ರಲ್ಲ ಅದಕ್ಕೆ. ಅಂದ್ರೆ ಇದೆ ಅಂದ್ರೆ ಈ ಜಾಗಕ್ಕೆ ಬರೋದಕ್ಕೆ ಎಲ್ಲಾರ ಸಪೋರ್ಟು ಇದೆ. ಅಂದ್ರೆ ನನಗೆ ವಿಡಿಯೋ ಐಡಿಯಾದಿಂದ ಹಿಡಿದು ಫೋಟೋ ಇಟ್ಕೊಂಡು ಇದೆಲ್ಲ ಇಟ್ಕೊಟ್ಟಿದ್ದು ಕಲಿಸ್ಕೊಟ್ಟಿದ್ದು ಬೇರೆ 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 ಫ್ರೆಂಡ್ಸ್ ಇದಾರೆ. ವಿಡಿಯೋ ಅಂದ್ರೆ ವಿಜಯ್ ಅಂತ ಇದಾರೆ, ಫೋಟೋ ಬಂದು ಆ ತರ ಒಬ್ಬೊಬ್ರು ಎಲ್ಲರಿಗೂ ಇದ್ದೇ ಇರ್ತಾರೆ. ಇಲ್ಲಿ ಬರೋದಕ್ಕೆ ಅಂದ್ರೆ ಈ ಇದು ಹಿಂಗೆ ಈ ಶಾರ್ಟ್ ಹಿಂಗೆ ಇರಬೇಕು, ಆ ಶಾರ್ಟ್ ಹಿಂಗೆ ಇರಬೇಕು ಅನ್ನೋದು. ಹಾ ವಿಜಯ್ ಈ ತರ ಅಂದ್ರೆ ನನ್ನೊಂದು ಗ್ಯಾಂಗ್ ಇದೆ, ಆ ಗ್ಯಾಂಗ್ ಸಿಕ್ಕಿದ್ರೆ ನಂಗೊಂಥರ ಖುಷಿ. ನಾವು ಒಂಥರ ಫ್ಯಾಮಿಲಿ ತರ ಇದೀವಿ. ಆ ಗ್ಯಾಂಗ್ ಅಲ್ಲಿ ಒಂದು ಆಗಮಿಸೋ 4 ಜನಕ್ಕೆ ಮದುವೆ ಆಗ್ಬಿಟ್ಟಿದೆ, ಆಗಲೇ ಇಬ್ರು 3 ಜನಕ್ಕೆ ಮಗು ಕೂಡ. ಟೈಮ್ ಕೊಡ್ತಾ ಇಲ್ಲ ತಾನೆ? ನಾವು ನೆನ್ನೆ ಕೂಡ ಬಿದ್ದಿದ್ವಿ ಒಳ್ಳೆ ಒಟ್ಟಿಗೆ ಸಿಕ್ಕೊಂಡು. ಅಂದ್ರೆ ನಾನು ಹೇಳಿದ್ರೆ ಫ್ಯಾಮಿಲಿ ತರ ಇರ್ತೀವಿ, ವೀಕೆಂಡ್ ಆದ್ರೆ ಸಿಕ್ಬಿಡ್ತೀವಿ ಎಲ್ಲರು. ಎಲ್ಲರೂ ಸಿಗ್ತೀವಿ, ಮಜಾ ಮಾಡ್ತೀವಿ, ತಿನ್ನಕ್ಕೆ ಹೋಗ್ತೀವಿ. ಅಂದ್ರೆ ನಾನು ಅವ್ರು ಗುಂಡಾಡಿ ಗುಂಡ ತರ ಫೀಲ್ ಇಲ್ಲ ನನಗೆ. ಅದೇ ಹೇಳೋಣ, ನನ್ಗೆ ಎಲ್ಲರೂ ಒಂಥರ ಗುರ್ತಿರ್ಬಿಟ್ರೆ ಒಂಥರ ಆಗ್ಬಿಡುತ್ತೆ, ನನಗೆ ಬೇಜಾರಾಗ್ಬಿಡುತ್ತೆ. ನಾನು ಹೋಗ್ತಿರ್ಬೇಕು, ಆರಾಮಾಗಿರ್ಬೇಕು. ಅದು ನಾನು ಹೆಂಗಂದ್ರೆ ಹಂಗೆ ಒಟ್ಟು ಹಂಗಿರಕ್ ಇಷ್ಟಪಡ್ತೀನಿ. ಅಂದ್ರೆ ನಾನು ಆಲ್ಮೋಸ್ಟ್ ಆಲ್ ನನ್ನ ಗುರ್ತಿಡಿದೆ ಥರ ನನಗೊಂಥರ ಖುಷಿ. ಮಜಾ ಇದೆ ನಿಮ್ಮ ಜೊತೆ ಮಾತಾಡೋಕೆ, ಇಟ್ಸ್ ಆ್ಯಕ್ಚುಲಿ ಫನ್.
ಥ್ಯಾಂಕ್ ಯು ನೀವು ಟೈಮ್ ಮಾಡ್ಕೊಂಡು ಬಂದಿದ್ದಕ್ಕೆ. ಇಟ್ ವಾಸ್ ದ ವೆರಿ ನೈಸ್. ಥ್ಯಾಂಕ್ ಯು ನನ್ನ ಕರೆದಿದ್ದಕ್ಕೆ. ಕೇಳಿದ ತಕ್ಷಣ ಯಾಕಂದ್ರೆ ರೇಡಿಯೋಗೆ ನಾನು ಬರಬೇಕು ಅಂತ ಅಂದ್ರೆ ರೇಡಿಯೋ ಅಂದ್ರೆ ಒಂಥರ ನಮ್ಗೆ ತುಂಬಾ ಇಷ್ಟ ಆಯ್ತು. ನೀವು ಮೊದಲೇ 90s ಅವರು ರೇಡಿಯೋ ಅಂದ್ರೆ ಒಂಥರ ಇಷ್ಟ ಆಯ್ತು. ಅದರಲ್ಲೂ ಮುಸ್ಸಂಜೆ ಮಾತ್ ನೋಡ್ಬಿಟ್ಟು ಸುದೀಪ್ ಅವರು ಹಂಗೆಲ್ಲ ಮಾಡ್ಬೇಕಾರೆ ಆಗ ಅವ್ರದ್ದೊಂದು ಸ್ಪೆಕ್ಸ್ ಹಾಕೊಳ್ಳೋದು ಹಿಂಗೆ ಅದು ಆತರ ಎಲ್ಲ ಫ್ರೇಮ್ ಎಲ್ಲ ಹುಡುಕಿದ್ದೆ ನಾನು ಆತರ ಫ್ರೇಮ್ಲೆಸ್ ಇಲ್ಲ ಫ್ರೇಮ್ ಇರೋದು ಈ ಕಡೆ ಇರೋದು ಕೆಳಗಡೆ ಇರೋದು ಅದು ಅಬ್ಸರ್ವ್ ಮಾಡಿ ಕೆಳಗಡೆ ಇರೋದು ಈ ಸ್ಟಿಕ್ ಏನಿದೆ ಅದು ಕೆಳಗಡೆ ಇರೋದು ಆತರ ಎಲ್ಲ ಹುಡುಕಿದ್ದು ಉಂಟು ಆತರ ಏನೋ ಒಂಥರ ಫೀಲು ಆಗ ಅಂದ್ರೆ ಆಗ ಕಾಲೇಜಲ್ಲಿ ಏನೋ ಒಂಥರ ಖುಷಿ. ಈಗ ಅದೆಲ್ಲ ಆ ಲೈಫು ಹತ್ತಿರ ವಾಪಸ್ ಬರಲ್ಲ. ಆಗ ದುಡ್ಡಿರ್ತೇನಲ್ಲ ಹೆವಿ ಖುಷಿ ಇರ್ತಿತ್ತು ಈಗ ಇದೆ ಆ ಖುಷಿ ಸಿಗಲ್ಲ ಅಷ್ಟೇ ತಿರ್ಗ ಆತರ ಮಾಡ್ಬೇಕಂತ ಅನ್ಸಲ್ಲ. ಏನೋ ಫಿಲಾಸಫಿಕಲ್ ಡೈಲಾಗ್ಸ್ ಎಲ್ಲ ಈ ಏಜ್ ಅಲ್ಲೇ ಹಂಗಂತಲ್ಲ ಅದಕ್ಕೆ ಇದೇ ಕಾರಣಕ್ಕೆ ನಾನು ಜಾಸ್ತಿ ಯಾರ ಹತ್ರ ನೀವು ಮಾತಾಡ್ಬೇಕು ಮಜಾ ಬಂತು ನಿಮ್ ಜೊತೆ ಮಾತಾಡಿದ್ದು. ಥ್ಯಾಂಕ್ ಯು ಸೋ ಮಚ್ ಫಾರ್ ಮೇಕಿಂಗ್ ಟೈಮ್ ಅಂಡ್ ಕಮಿಂಗ್. ರೇಡಿಯೋ ಸಿಟಿ ಕನ್ನಡನ ಸಬ್ಸ್ಕ್ರೈಬ್ ಮಾಡಿ ಹಂಗೆ ಉಂಡಾಡಿ ಗುಣನ ಸಬ್ಸ್ಕ್ರೈಬ್ ಮಾಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಬಂದು ಫಾಲೋನು ಮಾಡಿ ಹಂಗೆ ರೇಡಿಯೋ ಸಿಟಿನು ಕೂಡ ಕನ್ನಡನ ಫಾಲೋ ಮಾಡಿ. ಸೊ ಫೇಸ್ಬುಕ್ ಅಲ್ಲಿ ಅಲ್ಲೂ ಫಾಲೋ ಮಾಡಿ ನಾನು ಫೇಸ್ಬುಕ್ ಅಲ್ಲಿ ನನ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇಂತಹ ಹೆಚ್ಚಿನ ಕಾಂಟೆಂಟ್ ಗಳಿಗೆ ಸಬ್ಸ್ಕ್ರೈಬ್ ಆಗಿ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನೆಲ್. ಏನ್ ಯೋಚನೆ ಮಾಡ್ತಿದ್ದೀರಾ? ಬೇಗ ಬೇಗ ಬೆಲ್ ಐಕನ್ ಕ್ಲಿಕ್ ಮಾಡಿ.